ಆರು ತಿಂಗಳು ಮಾವನ ಮನೆಯಲ್ಲಿ ಇರಬೇಕು ಅಂತ. ಇವನಿಗೆ ಆ ಹೊತ್ತಿಗೆ ಮದುವೆ ಆಗಿತ್ತು, ಚಿಕ್ಕ ವಯಸ್ಸಿಗೆ ಮದುವೆ ಮಾಡುವ ಕಾಲ. ಮಾವನ ಮನೆಗೆ ಹೋದ, ಮೊದಲು ಒಂದೆರಡು ದಿವಸ ದೊಡ್ಡ ದೊಡ್ಡ ಉಪಚಾರ, ಇನ್ನೊಂದು ಮೂರು ದಿವಸ ತಕ್ಕಮಟ್ಟಿಗೆ ಉಪಚಾರ, ಆಮೇಲೆ ಒಂದು ವಾರ ಆದ್ಮೇಲಿಂದ ಎಲ್ಲ ಕೆಲಸಕ್ಕೂ ಸಾರಿಸೋ ಬಟ್ಟೆ ತರ ಬಳಸ್ಕೊಂಡು ಬಿಟ್ರು. ಬಟ್ಟೇನ ಹಾಗೆ ತಾನೆ, ಹೊಸದಾಗಿ ಬಂದಿದ್ದಾಗ ನಾವದನ್ನ ನಿಂತಲ್ಲಿ ನಿಲ್ಲಿಸೋದಿಲ್ಲ, ಕೂತಲ್ಲಿ ಕೂಡಿಸೋದಿಲ್ಲ, ಅದನ್ನು ಉಟ್ಕೊಂಡು ಖರ್ಚೀಫ್ ಹಾಕೊಂಡು ಉಫ್ ಉಫ್ ಅಂತ ಊದ್ಕೊಂಡು ಕೂತ್ಕೊಳ್ತೀವಿ. ಆಮೇಲೆ ಯಥಾಹಿ ಮಲಿನೈರ್ ವಸ್ತ್ರೈರ್ ಯತ್ರ ತತ್ರೋಪವಿಶ್ಯತೆ ಏವಂ ಚಲಿತ ವೃತ್ತಸ್ತು ವೃತ್ತಶೇಷಂ ನ ರಕ್ಷತಿ. ಒಂದು ಸ್ವಲ್ಪ ಕ್ಯಾರೆಕ್ಟರ್ ಸಡ್ಲ ಆಗ್ಬಿಟ್ರೆ ಮಿಕ್ಕದ್ದು ಹೋದರೆ ಪರವಾಗಿಲ್ಲ ಅಂತಾನೆ, ಒಂದು ಸ್ವಲ್ಪ ಬಟ್ಟೆ ಕೊಳೆ ಆದ್ಮೇಲೆ ಎಲ್ಲಿ ಕೂತರು ಪರವಾಗಿಲ್ಲ ಅಂತ. ಒಂದು ಎರಡು ನೀರಿಗೆ ಹಾಕಿದ ಮೇಲಿಂದ ಅದು ಹೋಯ್ತು, ಆಮೇಲೆ ಅದು ಹರಿದ ಮೇಲಿಂದ ಕೈ ಒರೆಸೋ ಬಟ್ಟೆ ಹಾಗೆ ಮಾಡ್ಕೊಳ್ಳೋದು, ಇನ್ನಷ್ಟು ಅದು ಕೊಳೆ ಆಗಿ ಹರಿದ ಮೇಲಿಂದ ಸಾರಿಸೋ ಬಟ್ಟೆ ಮಾಡ್ಕೊಳ್ಳೋದು. ಈ ತರಹ ಅವನಿಗೆ ಹಾಗಾಯಿತು. ಆಗ ಅವನು ಹೇಳಿದ ತನ್ನ ಅನುಭವ ಸೂಕ್ತಿ, ಶ್ವಶುರ ಗೃಹ ನಿವಾಸ ಸ್ವರ್ಗತುಲ್ಯೋ ನರಾಣಾಂ ಯದಿಭವತಿ ದಿನಾನಿ ತ್ರಿಣಿವಾ ಪಂಚಸಪ್ತ ಮಧುದಧಿ ಘೃತಧಾರ ಕ್ಷೀರಸಾರ ಪ್ರವಾಹ ತದುಪರಿ ದಿನಮೇಕಂ ಪಾದರಕ್ಷಾ ಪ್ರಯೋಗ ಅಂತ. ಮಾವನ ಮನೇಲಿದ್ದರೆ ಮೂರು ನಾಲ್ಕು ಅಥವಾ ಏಳು ದಿವಸ ಇದ್ದರೆ ಅದು ಸ್ವರ್ಗತುಲ್ಯ, ಮನುಷ್ಯರಿಗೆ ಹಾಲು ತುಪ್ಪದ ಹೊಳೆ ಹರಿಯುತ್ತೆ. ಆಮೇಲೆ ಒಂದು ದಿವಸ ಇದ್ದರೆ ಪಾದರಕ್ಷಾ ಪ್ರಯೋಗ ಅಂತ. ನಮ್ಮ ಅನುಭವಗಳ ಒಂದು ಸಂವೇದನಶೀಲತೆ ಈ ಮಟ್ಟದ್ದು. ಅರೆ ಸಿದ್ಧಾರ್ಥನಿಗೆ ಹಾಗಲ್ಲ, ಗಾಢವಾಗಿ ಯಾವುದನ್ನು ಅನುಭೂತಿಯಿಂದ ತೆಗೆದುಕೊಳ್ಳಬಲ್ಲವನಾಗಿದ್ದ. ಆದರೆ ಅವನಿಗೆ ಮೊದಲಿಂದಲೂ ಆ ಥರ ಆಗ್ತಾ ಇತ್ತು ಹಾಗೆ ಅಂತ ವರ್ಣಿಸಿದರೆ ಅದು ಕ್ರಾನಿಕಲ್ ಆಗುತ್ತೆ, ಕಾವ್ಯ ಆಗೋಲ್ಲ. ಹಿಂದಿನವರು ಕ್ರಾನಿಕಲ್ನೂ ಕಾವ್ಯದಂತೆ ಮಾಡ್ತಾ ಇದ್ರು. ಆ ಪರಿಣಾಮ ಬಹಳ ಮುಖ್ಯ ಅಂತ ಹೇಳ್ಬಿಟ್ಟು, ಭೀಮ ತಾಯಿಯ ಕೈಯಿಂದ ಜಾರಿ ಬಿದ್ದು ಬಂಡೆ ಮೇಲೆ ಎರಗಿದ್ದಕ್ಕೆ ಆ ಬಂಡೆಯೇ ಪುಡಿ ಆಯಿತು ಅಂತ ಹೇಳಿದ್ರೆ ನಮಗೆ ಭೀಮನ ಬಲ ಏನು ಅಂತ ಗೊತ್ತಾಗುತ್ತೆ. ಬಂಡೆ ಮೇಲೆ ಬಿದ್ದರೂ ಮಗುಗೆ ಏನೂ ಆಗಲಿಲ್ಲ ಅಂತಂದ್ರೆ ಅಯ್ಯೋ ಪರವಾಗಿಲ್ಲ ಬಿಡ್ರಿ, ನಮ್ಮ ಮಗುನು ಎಷ್ಟೋ ಸತ್ತಿ ಬೀಳುತ್ತೆ ಅಂತಂತೀವಿ. ಇದು ಅವನ ಅಸಾಧಾರಣತ್ವವನ್ನು ನಮ್ಮ ಮನಸ್ಸಿನಲ್ಲಿ ಇಡೋದಕ್ಕೋಸ್ಕರ ಮಾಡುವುದು. ಹಾಗೆ ಇದು ಕೂಡ, ನೀನು ಇಂಥ ಕೆಟ್ಟವನು ಅಂದ್ರೆ ನೀರು ನೆರಳು ಇಲ್ಲದೆ ಇರೋ ಜಾಗದಲ್ಲಿ ನಿನ್ನ ಕಡಿಯಬೇಕು ಅಂತಂದ್ರೆ, ಕಡಿಯೋದೇ ಹೌದಾದ್ರೆ ನೀರು ಇದ್ರೆ ಏನು ನೆರಳಿದ್ರೆ ಏನು ಅಂತಂದ್ರೆ ಅಲ್ಲ, ನಿನಗೆ ಸಾವನ್ನು ಕೂಡ ಅಂಥ ಒಣಗಿದ ಬದುಕು ಜಾಗದಲ್ಲಿ ಮಾಡಬೇಕು, ನಿನ್ನ ಬದುಕು ನಿನ್ನೆಂಥ ನರಕದಲ್ಲಿ ನಿರ್ವಾಹ ಮಾಡಿಸಬೇಕು ನಿನಗೆ ಅನ್ನುವುದಲ್ಲಿರುವಂತ ಧ್ವನಿ. ಹಾಗಾಗಿ ಕಾವ್ಯದ ಈ ಧ್ವನಿ ಮರ್ಮಜ್ಞತೆಯನ್ನ ನಾವು ಗಮನಿಸಿದ್ರೆ ಆಗ ನಮಗೆ ಗೊತ್ತಾಗುತ್ತೆ ಸ್ವಾರಸ್ಯ. ಬೋಧಿಸತ್ವನಾದಂತಹ ಸಿದ್ಧಾರ್ಥ ಬುದ್ಧನಾಗುವ ಮುನ್ನ ಆ ತೀವ್ರತೆಯನ್ನ ಪಡ್ಕೊಂಡಿದ್ದು ಕೂಡ ಅದೇ ದೃಷ್ಟಿಯಿಂದ, ಅದೇ ದೃಷ್ಟಿಯಿಂದ. ನಾವು ಹಾಗೆ ಅದನ್ನು ಗಮನಿಸಿಕೊಳ್ಳಬೇಕು. ಮತ್ತೆ ಅವನು ಓವರ್ ನೈಟ್ ಮನೆ ಬಿಟ್ಟು ಓಡಹೋದ ಅನ್ನುವಂಥದ್ದು ಇಲ್ಲ ಅನ್ನುವುದು ಗೊತ್ತಾಗುತ್ತೆ. ಆ ಬಗೆಗೆ ಬೇಕಾದಷ್ಟು ಗ್ರಂಥಗಳಲ್ಲಿ ಉಲ್ಲೇಖ ಸಿಗುತ್ತೆ. ನಾನು ಏಕಕಾಲದಲ್ಲಿ ಎರಡು ದೋಣಿಗಳಲ್ಲಿ ಕಾಲಿಡುವಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ನೀವು ಅದನ್ನು ಎರಡು ದಿವಸದಲ್ಲಿ ಕೇಳಿಯೂ ಇರಬಹುದು. ಕೆಲವು ಕಡೆ ಉಪನ್ಯಾಸಗಳನ್ನ ಉಪನ್ಯಾಸವನ್ನ ಕಾವ್ಯದ ದಾರಿಯಲ್ಲಿ ಮಾಡುವುದು, ಇನ್ನು ಕೆಲವು ಕಡೆ ಶಾಸ್ತ್ರದ ದಾರಿಯಲ್ಲಿ ಮಾಡೋದಾಗ್ತಾ ಇದೆ. ಅವುಗಳ ಐತಿಹಾಸಿಕತ್ವ ಯಾವ ಮಟ್ಟದ್ದು, ಅದು ನಿಜವೇ ಸುಳ್ಳೇ ಅನ್ನುವುದನ್ನು ಹೇಳ್ತಾ, ಇನ್ನು ಕೆಲವು ಕಡೆ ಕಾವ್ಯಾತ್ಮಕವಾದಂಥ ಭಾವವನ್ನು ಹೇಳ್ತಾ ಇದ್ದೀನಿ. ಅದಕ್ಕೆ ಇದೇ ಉದ್ದೇಶ, ಎರಡೂ ಸೇರಿಕೊಂಡಿದೆ, ನಾವು ಸಂದರ್ಭಾನುಸಾರವಾಗಿ ಸ್ವಾರಸ್ಯವನ್ನ ಅಲ್ಲಿ ಗ್ರಹಿಸಬೇಕಾಗುತ್ತೆ ಅಂತ. ತುಂಬಾ ಜನಕ್ಕೆ ಗೊತ್ತಿರುವುದು ಕಾವ್ಯವನ್ನ ಕಥಾರೂಪದಲ್ಲಿ ಹೇಳಿರೋದು, ಇತಿಹಾಸವನ್ನ ಇತಿಹಾಸವಾಗಿ ಹೇಳಿರೋದು ಗೊತ್ತಿಲ್ಲ, ಕಾವ್ಯವನ್ನ ವಿಶುದ್ಧ ಕಾವ್ಯವಾಗಿ ಹೇಳಿದ್ದು ಗೊತ್ತಿಲ್ಲ. ವಿಶುದ್ಧ ಕಾವ್ಯ ರೂಪದಲ್ಲಿ ಹೇಳಿದಾಗ ಅದು ಸಂಪೂರ್ಣ ಅಸ್ವಾದ್ಯವಾಗುತ್ತೆ. ಅದೇ ತರ ಇತಿಹಾಸವನ್ನ ವಿಶುದ್ಧವಾಗಿ ನಿರೂಪಣೆ ಮಾಡಿದ್ರೆ ಅದಕ್ಕೂ ತನ್ನದೇ ಆದಂತಹ ಸ್ವಾರಸ್ಯ ಇರುತ್ತೆ. ಅವನು ತನ್ನ ತಂದೆ ತಾಯಿಗಳನ್ನ ನಿವೇದನೆ ಮಾಡಿಕೊಂಡು ನಾನು ಹೊರಡಬೇಕಾಗಿದೆ ಅನ್ನುವಂಥದ್ದು ಹೇಳ್ತಾನೆ. ಈ ಬಗ್ಗೆ ಅವನೇ ಜಾತಕಗಳಲ್ಲಿ ಹೇಳೋದು ಬರುತ್ತೆ. ಮಧ್ಯಮಿನಿಕಾಯದಲ್ಲಿ ಒಂದು ಕಡೆ ಬರುತ್ತೆ, ಜೈನ ಮಹಾಸಚ್ಚಕ ಸುತ್ತ ಅಂತ. ಅಲ್ಲಿ ನಾನು ಚಿಕ್ಕ ಹುಡುಗನಾಗಿದ್ದಾಗಲಿಂದಲೂ ಕೂಡ ನನಗೆ ತಲೆ ಕೂದಲು ಕಪ್ಪಾಗಿ ಸೊಂಪಾಗಿ ಬೆಳೀತಾ ಇದ್ದ ಕಾಲದಿಂದಲೂ ಕೂಡ ನಾನು ಮನೆ ಬಿಟ್ಟು ಹೋಗ್ತೀನಿ, ನನಗಿದು ಸಮಾಧಾನ ಇಲ್ಲ, ನಾನು ಬಿಡ್ತೀನಿ ಅಂತ ಹೇಳ್ತಾ ಇದ್ದೆ. ಪ್ರತಿಯೊಂದು ಬಾರಿಯೂ ನಮ್ಮ ತಾಯಿ ತಂದೆ ಹತ್ತು ಹತ್ತು ಆ ಕಣ್ಣೀರಿಂದ ನನ್ನ ಹಿಡಿದಿಡ್ತಾ ಇದ್ರು. ಕಡೆಗೆ ಈ ಕಣ್ಣೀರು ಪ್ರಯೋಜನಕ್ಕೆ ಬರುವಂತಹದ್ದಲ್ಲ ಅಂತ ಹೇಳ್ಬಿಟ್ಟು ನಾನು ನಿರ್ದಯವಾಗಿ ತೀರ್ಮಾನ ಮಾಡಿದೆ. ಎಷ್ಟೋ ಬಾರಿ ಹೇಳ್ತಿದ್ದೆ, ಈ ಗುಂಗುರು ತಲೆ ಕೂದಲು ನನಗೆ ಬೇಡ, ಈ ಸೊಗಸಾಗಿರ್ತಕ್ಕಂಥ ತಲೆ ಕೂದಲು ಕತ್ತರಿಸಿ ತಲೆ ಬಳಸ್ಕೊಳ್ತೀನಿ, ಈ ದಿವ್ಯಾಂಬರ ಬೇಡ, ನಾನು
ಆ ಒಂದು ಕಾಷಾಯ ವಸ್ತ್ರ ಅದು ಚೀವರ ಅಂತ ಬೌದ್ಧರು ಹೇಳ್ತಾ ಇದ್ರು. ಈ ಹಲಸಿನ ಮರದ ಚೌಬೀನಿ ಅಂತ ಏನು ಕರಿತೀವಿ ಟಿಂಬರು, ಅದನ್ನ ನೆನೆಸಿ ಅದರಿಂದ ಒಂದು ಹಳದಿಯ ಬಣ್ಣ ತಯಾರು ಮಾಡ್ತಾರೆ. ಆ ಹಳದಿಯ ಬಣ್ಣದ ಡ್ರೆಸ್ ಅನ್ನು ಹಾಕ್ತಾ ಇದ್ದಿದ್ದು ಆಮೇಲೆ ಅದು ಕಾವ್ಯ ಆಯಿತು. ಒಟ್ಟಿನಲ್ಲಿ ಆ ಥರದ್ದನ್ನು ನಾನು ಹಾಕ್ಕೊಳ್ತೀನಿ ಅಂತ ಎಷ್ಟು ಹೇಳಿದ್ರು ಕೇಳ್ತಾ ಇರಲಿಲ್ಲ. ಆಮೇಲೆ ನಾನು ಹೇಗೋ ಗಲಾಟೆ ಮಾಡಿಕೊಂಡು ಮಗನಾದ ಮೇಲೆ ಹೊರಕ್ಕೆ ಬಂದೆ, ಇನ್ನೂ ಬೆಳೀತಾ ಇದೆ ಬಂಧನ ಅಂತ ಹೇಳಿ ಬುದ್ಧನೇ ತನ್ನ ಶಿಷ್ಯರಿಗೆ ಹೇಳಿಕೊಂಡ ಅಂತ ಬರುತ್ತೆ. ಅಂದರೆ ಆ ವೈರಾಗ್ಯ ಮೊದಲಿಂದ ಇದ್ದದ್ದೇ. ಶಂಕರರ ಬದುಕಿನ ಬಗ್ಗೆನೂ ಹಾಗೆ ಕೇಳ್ತೀವಿ. ತಾಯಿ ಬಿಡ್ತಾ ಇರಲಿಲ್ಲ, ಅದಕ್ಕೆ ಒಂದು ನೆವ ಮಾಡಿಕೊಂಡು ಮೊಸಳೆ ಕಾಲು ಹಿಡಿದದ್ದು ಅಂತ ಹೇಳಿ. ವಸ್ತುತಃ ಸಂಸಾರವೇ ಮೊಸಳೆ ಹಾಗೆ ನನ್ನನ್ನು ಪೀಡಿಸ್ತಾ ಇದೆ ಅಂತ ದಿನದಿನವೂ ತಾಯಿ ಮುಂದೆ ಹಾಡಿ ಹಾಡಿ ಒಪ್ಪಿಸಿದ್ದಿರಬೇಕಷ್ಟೇನೆ. ಈ ಥರದ್ದು ನಮ್ಮಲ್ಲಿ ಬೇಕಾದಷ್ಟು ಕಾಣಿಸುತ್ತೆ. ರಾಮಾನುಜಾಚಾರ್ಯರ ವಿಷಯದಲ್ಲೂ ಹಾಗೇನೆ, ಅವರ ಹೆಂಡತಿ ಜೊತೆಗೆ ಸಾಕಷ್ಟು ಅವರಿಗೆ ಇರಿಸುಮುರಿಸಿತ್ತು ಅಂತ. ಆಚಾರ್ಯರ ಪತ್ನಿ ಅಂತ ಮಾಸ್ತಿ ವೆಂಕಟೇಶ ಅಯ್ಯಂಗಾರರ ತುಂಬಾ ಸೊಗಸಾದ ಕಥೆ ಒಂದು ಉಂಟು. ಆ ಹೆಂಡತಿ ಪೀಡಿಸುವಿಕೆಗೆ ಅವರು ಬಿಟ್ಟಿದ್ದಲ್ಲ, ಮೂಲಭೂತವಾಗಿ ವೈರಾಗ್ಯ ಇದ್ದದ್ದು ಹೌದು, ಇವೆಲ್ಲ ನಿಮಿತ್ತ ಕಾರಣಗಳಾಗಿ ಬಂದದ್ದು. ಆದರೆ ಒಂದು ಡ್ರಾಮ್ಯಾಟಿಕ್ ಆಗಿ ಬಂದರೆ ಅದಕ್ಕಿರುವಂತ ತೀವ್ರತೆ ಇನ್ಯಾವುದಕ್ಕೂ ಇರೋದಿಲ್ಲ ಅಂತಷ್ಟೇನೆ. ಅದಕ್ಕಾಗಿ ಇವನ್ನು ಮಾಡಿಕೊಂಡಿದ್ದು. ಮತ್ತೆ ರಾಹುಲ ಸುತ್ತ, ರಾಹುಲೋವಾದ ಸುತ್ತ, ಪುತ್ತ ಸುತ್ತ, ಈ ತರ ಹಲವು ಸೂತ್ರಗಳು ಮಧ್ಯಮನಿಕಾಯದಲ್ಲಿ ಬರ್ತವೆ. ಅಲ್ಲಿ ಕೂಡ ಅವನು ಹೇಗೆ ಮಗ ಹುಟ್ಟಿ ಹಲವು ವರ್ಷಗಳಾದ ಮೇಲೆ ಹೊರಟದ್ದು ಅನ್ನುವಂಥದ್ದರ ಉಲ್ಲೇಖ ನಮಗೆ ಸ್ಪಷ್ಟವಾಗಿ ಸಿಗುತ್ತೆ. ನಾವಿನ್ನ ಆ ಒಂದು ಘಟನೆಯ ಕಡೆಗೆ ಬರೋಣ. ಮೊದಲಿಗೆ ಬುದ್ಧ ಚರಿತ್ರದಲ್ಲಿ ಕಾಣಿಸುವಂತಹ ಸ್ವಾರಸ್ಯಗಳನ್ನು ಕೆಲವನ್ನು ನೋಡೋಣ. ಆಮೇಲೆ ಮಿಕ್ಕ ಕೆಲವು ಗ್ರಂಥಗಳಲ್ಲಿ ತೋರುವಂಥ ಸ್ವಾರಸ್ಯಗಳ ಕಡೆಗೆ ಗಮನ ಹರಿಸಬಹುದು. ಅವನು ಹೊರಗೆಲ್ಲ ಓಡಾಡಿ ಸಮಾಧಾನ ಇಲ್ಲದೆ ಕಡೆಗೆ ಸನ್ಯಾಸಿಯನ್ನು ನೋಡಿಬಿಟ್ಟು ಅಲ್ಲಿ ತನಗೆ ವಿಶೇಷವಾದಂಥ ಶಾಂತಿ ಕಾಣಿಸಿ ಬಂದ ಅನ್ನುವಂಥ ಮಾತನ್ನು ನಾವು ಕೇಳಿದ್ವಿ. ಆಮೇಲೆ ಅವನು ಇನ್ನು ತಾನು ಹೊರಡಬೇಕು ಇಲ್ಲಿಂದ ಅಂತ ತೀರ್ಮಾನಿಸ್ಕೋತಾನೆ. ಹಾಗೆ ಹೊರಡುವಾಗ ಅರಮನೆಯಿಂದ ಹೊರಗೆ ಬರಬೇಕು. ಅರಮನೆ ಎಷ್ಟು ವೈಭವಪೂರ್ಣವಾದದ್ದು, ಅಲಂಕಾರ ಎಲ್ಲ ಇರುತ್ತೆ, ಎಲ್ಲರೂ ಹೆಣ್ಣು ಮಕ್ಕಳು ದಾಸದಾಸಿಯರು ಅಸ್ತವ್ಯಸ್ತರಾಗಿ ಬಿದ್ದಿದ್ದಾರೆ. ವಿಭವೌ ಕರಲಗ್ನ ವೇಣುರನ್ಯ ಸ್ತನ ವಿಸ್ರಂಸಿತಾಂಶುಕ ಸ್ತನ ವಿಸ್ರಸ್ತ ಸಿತಾಂಶುಕ ಶಯಾನ ರುಜು ಷಟ್ಪದ ಪಂಕ್ತಿ ಜುಷ್ಟ ಪದ್ಮ ಜಲಫೇನ ಗ್ರಹಸತ್ತಟ ನದೀವ ಜಲಫೇನ ಪ್ರಹಸತ್ತಟ ನದೀವ. ಒಬ್ಬಳು ಸುಂದರಿ ಕೈಯಲ್ಲಿ ಕೊಳಲನ್ನ ಇಟ್ಟುಕೊಂಡು ಎದೆಗೆ ಅಮುಚ್ಚಿಕೊಂಡು ಹಾಗೆ ಮಲಗಿದ್ದಾಳೆ. ಮೈಮೇಲಿರೋ ಬಟ್ಟೆ ಸಡಿಲವಾಗಿ ಹೋಗ್ಬಿಟ್ಟಿದೆ. ಅದು ಹೇಗೆ ಕಾಣಿಸ್ತಾ ಇತ್ತು, ಅವಳು ಮುಂಗುರುಳು ಎಲ್ಲ ಕೆದರ್ಕೊಂಡು ಯಾವ ಥರ ಇತ್ತು ಅಂದರೆ, ರುಜುಷಟ್ಪದ ಪಂಕ್ತಿ ಜುಷ್ಟ ಪದ್ಮ ಜಲಫೇನ ಪ್ರಹಸತ್ತಟ ನದೀವ. ನದಿ ಅಲೆಗಳಿಂದ ನೊರೆಗಳಿಂದ ನಗನಗುತ್ತಾ ಹರಿತಾ ಇರುವಾಗ ಅಲ್ಲಿ ಕಮಲಗಳು ಅರಳಿ ಅಲ್ಲೆಲ್ಲ ದುಂಬಿಗಳು ಸಾಲುಗಟ್ಟಿದ್ರೆ ಅದು ಹೇಗಿತ್ತು, ಹಾಗೆ ಉದ್ದಕ್ಕೆ ಇರುವಂತಹ ಕೊಳಲು ಮತ್ತು ಆ ಗುಂಗುರು ಕೂದಲು ಮುಖ ಕಮಲ ಮತ್ತು ಜಾರಿ ಬಿದ್ದಂತ ಬೆಳ್ಳಗಿನ ದುಕೂಲ ಅವೆಲ್ಲ ಕಾಣಿಸ್ತಾ ಇತ್ತು ಅಂತ. ನವಪುಷ್ಕರ ಗರ್ಭ ಕೋಮಲಾಭ್ಯಾಂ ತಪನೀಯೋಜ್ವಲ ಸಂಗತಾಂಗದಾಭ್ಯಾಂ ಸ್ವಪಿತಿಸ್ಮ ತಥಾಪರ ಭುಜಾಭ್ಯಾಂ ಪರಿರಭ್ಯ ಪ್ರಿಯವನ್ ಮೃದಂಗಮೇವ. ಮತ್ತೊಬ್ಬಳು ಬಾಳೆಯ ದಿಂಡಿನಂತೆ ಕೋಮಲವಾಗಿರುವಂತಹ ಬಂಗಾರದಂತೆ ಹೊಳೆಯುವಂತಹ ತನ್ನ ತೋಳುಗಳಿಂದ ಒಂದು ಮೃದಂಗವನ್ನೇ ಪ್ರಿಯನೆಂಬಂತೆ ತಬ್ಬಿಕೊಂಡು ಮಲಗಿದ್ದಳು ಅಂತ. ಹೀಗೆ ಬೇರೆ ಬೇರೆ ಸ್ಥಿತಿಯಲ್ಲಿ ಸುಂದರಿಯರೆಲ್ಲ ಮಲಗಿದ್ರು. ಪಣವಂ ಯುವತಿರ್ ಭುಜಾಂಸ ದೇಶಾತ್ ಅವವಿಸ್ರಂಸಿತ ಚಾರು ಪಾಶಮನ್ಯ ಸವಿಲಾಸ ರಥಾಂತರಾಂತ ಮೂರ್ವೋಹೋ ವಿವರೇ ಕಾಂತಮಿ ವಾಭಿನೀಯ ಶಿಷ್ಯೆ. ತರತರವಾಗಿ ಮಲಗಿರ್ತಾರೆ. ಬಹಳ ಬಹಳ ಅಸ್ತವ್ಯಸ್ತವಾದಂಥ ಸಂದರ್ಭಗಳಲ್ಲಿ ಬೇರೆ ಬೇರೆ ವಾದ್ಯಗಳನ್ನೆಲ್ಲ ಇಟ್ಟುಕೊಂಡು ಕೆಲವರು ಮದ್ಯವನ್ನೂ ಕುಡಿದು ಮಲಗಿದ್ದಾರೆ ಅಂತ ವರ್ಣನೆ ಬರುತ್ತೆ. ಇವನ್ನೆಲ್ಲ ನೋಡ್ತಾ ಇವನಿದನ್ನು ದಾಟಿ ಅರಮನೆ ಬಿಟ್ಟು ಹೋಗಬೇಕು. ಅಂದರೆ ಯಾವುದು ಭೋಗ ಸಾಮಗ್ರಿ ಅನ್ನತ್ತೆ ಅದೆಲ್ಲ ಕಣ್ಣೆದುರಿಗೆ ಕಾಣ್ತಾ ಇದೆ, ಅದರ ಹಸಿತನದಲ್ಲಿದೆ. ಹೀಗೆ ಇತ್ತ ಅರಮನೆ ಅಂತ ಯಾರಾದರೂ ಕೇಳಿದ್ರೆ ನನ್ನ ಉತ್ತರವೂ ಅದಕ್ಕೇನೂ ಇಲ್ಲ, ಅಶ್ವಘೋಷನ ಉತ್ತರವೂ ಅದಕ್ಕೇನೂ ಇಲ್ಲ. ಈ ಥರದ ಡ್ರಾಮಾ ಕ್ರಿಯೇಟ್ ಮಾಡದೇ ಇದ್ರೆ ಅವನು ಯಾವ ಉತ್ಕಟವಾದ ಸಂದರ್ಭದಲ್ಲಿ ವೈರಾಗ್ಯವನ್ನು ಪಡೆದ, ಅವನ ಡಿಸಿಷನ್ ಮೇಕಿಂಗ್ ವಿಲ್ ಎಷ್ಟು ಸ್ಟ್ರಾಂಗ್ ಆಗಿತ್ತು ಅಂತ ಗೊತ್ತಾಗೋದು ಕಷ್ಟ ಅಲ್ವಾ. ಹನುಮಾನ್ ಸೀತೆಯನ್ನ ಅನ್ವೇಷಣೆ ಮಾಡಿಕೊಂಡು ಹೋಗುವಾಗ ಇದೇ ಬರುತ್ತೆ. ಸುಂದರಕಾಂಡದಲ್ಲಿ ಪಾನಭೂಮಿ ವಿಜಯ ಅಂತ ಒಂದು ಸರ್ಗ ಇದೆ. ಹೆಂಡ ಕುಡಿದು ಹೆಂಗಳೆಯರೆಲ್ಲ ಮಲಗಿದ್ದಾರೆ.
ಬೇಕಾದಂತೆ ವಾದ್ಯಗಳನ್ನು ಹೀಗೆ ಅಪ್ಪಿಕೊಂಡಿದ್ರು ಅಂತ. ಅಶ್ವಘೋಷ ವಾಲ್ಮೀಕಿಯನ್ನ ತುಂಬಾ ಚೆನ್ನಾಗಿ ಅನುಕರಣೆ ಮಾಡಿ ಅವನ ದಾರಿಯಲ್ಲಿ ಮುಂದುವರೆದಂತಹ ಮಹಾಕವಿ. ಆ ಒಂದು ಸಂದರ್ಭ ನೋಡಿದಾಗ ಹನುಮಂತ ಇದನ್ನೆಲ್ಲ ದಾಟಿಕೊಂಡು ಸೀತೆಯನ್ನು ಅನ್ವೇಷಣೆ ಮಾಡಿದ. ಅವನು ವಾನರ ಬ್ರಹ್ಮಚಾರಿ, ಅವನಿಗೆ ಇದನ್ನು ನೋಡ್ತಾ ಮೈಮರೆಯುವಂತ ಸಂದರ್ಭ ಹೇಗೂ ಇದ್ದಿರಬಹುದಾಗಿತ್ತು. ಮೈಮರಿ ಇಲ್ಲ, ಚಂಚಲ ಸ್ವಭಾವದ ಪರ್ಯಾಯ ಶಬ್ದ ಕಪಿತ್ವ. ಬ್ರಹ್ಮಚಾರಿ ಮತ್ತೆ ಈ ಕುದುರೆ ಇವುಗಳ ಬುದ್ಧಿ ಸದಾ ಕೆಟ್ಟ ಇರುತ್ತವೆ ಅಂತ ಕೂಡ ಒಂದು ಕೆಟ್ಟಗಾದೆ ಸಂಸ್ಕೃತದಲ್ಲಿ ಉಂಟು. ಆದರೆ ಈಗಲ್ಲದೆ ಆ ಮಹಾನುಭಾವ ಆಂಜನೇಯ ಅದನ್ನು ದಾಟಿ ಹೋದ ಅಂತಂದರೆ ಅಲ್ಲಿರುವ ತಾತ್ಪರ್ಯ ಏನು? ಸೀತಾನ್ವೇಷಣೆಯಲ್ಲಿ ಅವನಿಗೆ ದೃಢದೀಕ್ಷೆ ಹೇಗಿತ್ತು ಅಂತ ಗೊತ್ತಾಗುತ್ತೆ. ಅದೇ ತರಹ ಅವನು ಮುಂದುವರೆದು ಹೋಗ್ತಾನೆ. ಅಥಸೋವತತಾರ ಹರ್ಮ್ಯ ಪೃಷ್ಠಾತ್ ಯುವತೀಸ್ತಾ ಶೈತಾ ವಿಗರ್ಹಮಾಣ ಅವತೀರ್ಯ ತತಶ್ಚ ನಿರ್ವಿಶಂಕೋ ಗೃಹಕಕ್ಷಾಂ ಪ್ರಥಮಾಂ ವಿನಿರ್ಜಗಾಮ. ಏಳು ಕಕ್ಷೆಗಳು, 7 ಫ್ಲೋರ್ಸ್ ಇರಬಹುದು ಅಥವಾ 7 ಕಾರಿಡಾರ್ಡ್, ಅವುಗಳನ್ನು ದಾಟಿಕೊಂಡು ಇವೆಲ್ಲ ಪೌರಾಣಿಕವಾದಂಥ ಸಂಖ್ಯೆಗಳು. ಒಟ್ಟಲ್ಲಿ ಬೇಕಾದಷ್ಟು ಕಾರಿಡಾರ್ಸ್ ದಾಟಬೇಕು. ಒಂದೊಂದರೊಳಗೂ ಬದುಕಿನಲ್ಲಿ ಯಾರೆಲ್ಲ ಬಯಸಬಹುದಾದಂಥ ಸಾಮಗ್ರಿಗಳಿರುತ್ತವೆ. ಯಾರಿಗಾದರೂ ಪಕ್ಷಿ ಪ್ರಾಣಿಗಳ ಅಮ್ಯೂಸ್ಮೆಂಟ್ ಇದ್ರೆ ಆ ಥರದ್ದೊಂದು ಕಾರಿಡಾರ್ ಇರುತ್ತೆ. ಪೇಂಟಿಂಗ್ದು, ಡಾನ್ಸ್ದು, ಮ್ಯೂಸಿಕ್ದು ಇದ್ರೆ ಅಂಥವ್ರಿಗೊಂದು ಕಾರಿಡಾರ್ ಇರುತ್ತವೆ. ಕಾವ್ಯಶಾಸ್ತ್ರಾದಿಗಳಲ್ಲಿ ಎಲ್ಲಿಯೋ ಒಂದು ಕಡೆ ತಗಲು ಹಾಕ್ಕೊಳ್ಳೋದಿಲ್ವಾ? ಒಬ್ಬೊಬ್ಬರಿಗೆ ಒಂದೊಂದು ಪ್ರಲೋಭನೆ ಇದ್ದೇ ಇರುತ್ತಲ್ವ? ಎಲ್ಲಿಯೋ ಒಂದು ಕೊಕ್ಕೆಗೆ ಅವರು ಪಾಶಗಳು ತಗಲು ಹಾಕ್ಕೊಳ್ತಾರೆ. ಪಾಶಗಳು ಹೊರಗೆ, ಕೊಂಡಿಗಳು ನಮ್ಮೊಳಗೆ ಅಂತ ಡಿ ವಿ ಜಿ ಹೇಳ್ತಾರೆ. ನಮ್ಮ ಮೈ ಮೇಲೆಲ್ಲ ಹೀಗೆ ಕೊಕ್ಕೆಗಳಿದ್ದರೆ ಯಾರು ಯಾವ ಪಾಶ ಹಾಕಿದ್ರು ಯಾವುದೋ ಒಂದು ಕೊಕ್ಕೆಗೆ ತಗಲುಕೊಳ್ಳೇಬೇಕು ಅಂತ. ಮೈ ಮೇಲೆ ಕೊಕ್ಕೆಗಳಿಲ್ಲದೆ ಇದ್ರೆ ಯಾವ ಪಾಶ ಹಾಕಿದ್ರು ಬಿದ್ದು ಹೋಗ್ತಾ ಇರುತ್ತೆ ಅಂತ. ತಗಲಿಸ್ಕೊಳ್ಳುವ ಗುಣ ನಮ್ಮೊಳಗಿದೆ. ಅಂದರೆ ಅವನು ಅದೆಷ್ಟು ತನ್ನ ಇಂಟರ್ನಲ್ ಕಾನ್ಷಿಯಸ್ನ ಸೀಲ್ ಮಾಡಿಕೊಂಡಿರಬೇಕು. ಹೃಯಮೇವ ಚ ಸನ್ನತಿಂಚ ಹಿತ್ವ ಶೈತಾಂ ಶೈತಾ ಮತ್ ಪ್ರಮುಖೇ ಯಥಾ ಯೋತ್ಯ ವಿವೃತೆ ಚ ಯಥಾ ಸ್ವಯಂ ಕಪಾಟೆ ನಿಯತಂ ಯಾತು ಮತೋ ಮಮಧ್ಯ ಕಾಲ. ಇವರೆಲ್ಲ ಹೇಗೆ ಮೈಮರೆತು ಮನಬಿಚ್ಚಿ ಮಲಗಿದ್ದಾರೆ ಅದನ್ನ ನೋಡಿದಾಗ ಬಾಗಿಲು ತೆರೆದೇ ಇದೆ, ನನಗೀಗ ಹೋಗುವ ಕಾಲ ಬಂದಿದೆ, ಇವರೆಲ್ಲ ಮಲಗಿದ್ದಾರೆ ಬಾಗಿಲು ತೆರೆದಿದೆ ನನಗೆ ಬಂತು. ಹೃದಯ ಮಮ ತುಷ್ಟಿರದ್ಯ ಜಾತ ವ್ಯವಸಾಯಶ್ಚ ಯಥಾ ಮತೌ ನಿವಿಷ್ಟ ವಿಜನೇಪಿ ಚ ನಾಥವಾನ್ ಇವಾಸ್ಮಿ ಧ್ರುವಮರ್ಥೋಭಿಮುಖ ಸಮೇತ ಇಷ್ಟ. ಇಷ್ಟು ಅರಮನೆ ಇದ್ರು, ಇಷ್ಟು ಜನ ಇದ್ರು ನನಗಿಲ್ಲಿ ಒಂಟಿ ಅಂತ ನಾನು ಅನ್ನಿಸ್ತಾ ಇದೆ. ಕಾಡಿಗೆ ಹೋದ್ರೆ ನನಗೆ ಯಾರೋ ಇರ್ತಾರೆ, ಒಂಟಿಯಾಗಿದ್ರೆ ನನಗೆ ಯಾರೋ ಇರ್ತಾರೆ, ಇಲ್ಲ ಅನೇಕರ ಮಧ್ಯೆ ಇದ್ರೆ ನಾನು ಒಂಟಿ ಅಂತ ಅನ್ನಿಸ್ತಾ ಇದೆ, ಆ ಶಾಂತಿ ಅಲ್ಲಿ ಸಿಗುತ್ತೆ ಅಂತ ಅಂದುಕೊಂಡು ಅವನು ಹೊರಡೋದಿಕ್ಕೆ ಆರಂಭ ಮಾಡ್ತಾನೆ. ಸುಲಭ ಕಲು ಸಂಯೋಗೇ ಸಹಾಯ ವಿಷಯಾವಪ್ತ ಸುಖೇ ಧನಾರ್ಜನೇವ ಪುರುಷಸ್ಯ ತು ದುರ್ಲಭ ಸಹಾಯ ಪತಿತಸ್ಯಾಪದಿ ಧರ್ಮ ಸಂಶ್ರಯೇವ ತದಿದಂ ಪರಿಗೃಹ್ಯ ಧರ್ಮಯುಕ್ತಂ ಮಮ ನಿರ್ಯಾಣ ಮಿತೋ ಜಗದ್ಧಿತಾಯ ತುರಗೋತ್ತಮ ವೇಗ ವಿಕ್ರಮಾಭ್ಯಾಂ ಪ್ರಯತ ಸ್ವಾತ್ಮಹಿತೇ ಜಗದ್ಧಿತೇ ಚ ಅಂತ ಹೇಳಿ ಆ ಕುದುರೆ ಕಂಥಕದ ಹತ್ತಿರ ಬರ್ತಾನೆ. ಸಾರಥಿ ಚೆನ್ನ ಇದ್ದೇ ಇದ್ದಾನೆ, ಆದರೆ ಕೆಲವು ಕಥೆಗಳ ಪ್ರಕಾರ ಅವನು ಸಾರಥಿಯನ್ನು ನೋಡಲಿಲ್ಲ, ಮಾತಾಡಿಸಲಿಲ್ಲ, ಕುದುರೆಯನ್ನು ಮಾತ್ರ ಬಿಚ್ಚಿಕೊಂಡು ಹೋದ, ಕುದುರೆಯ ಮೇಲೆ ಹತ್ತಿ ಹೋದ ಅಂತ ಇದೆ. ಎರಡು ರೀತಿಯಾಗಿ ಉಂಟು. ಇಲ್ಲಿ ಅಶ್ವಘೋಷ ಕುದುರೆ ಹತ್ತಿರಕ್ಕೆ ಬಂದು ಕಂಥಕ, ಅದನ್ನು ಕೆಲವು ಕಡೆ ಕಂಟಕ, ಕಂಠಕ, ಛಂದಕ ಅಂತ ತರತರಾವರಿಯಾದಂಥ ಹೆಸರುಗಳು ಇವೆ. ಅದಕ್ಕೆ ಇದನ್ನು ಇಟ್ಟುಕೊಂಡು ಅನೇಕ ಕೃತಿಗಳನ್ನೂ ಬರೆದರು. ಕಂಥಕ ನಿವರ್ತನಂ, ಕಂಟಕ ನಿವರ್ತನಂ ಅಂತ. ಆ ಕುದುರೆಯನ್ನು ಹತ್ತುಕೊಂಡು ಅರಮನೆಯನ್ನು ಬಿಟ್ಟು ಬಂದ, ಮತ್ತೆ ಅವನು ಹೋಗಿ ಕುದುರೆಯನ್ನು ಹಿಂದಿರುಗಿಸಿಬಿಟ್ಟ ಅಂತ. ಈ ಕಂಟಕ ಮುಳ್ಳನ್ನು ಬಿಸಾಡಿದ ಅಥವಾ ಈ ಕುದುರೆಯನ್ನು ಪರಿತ್ಯಾಗ ಮಾಡಿ ತಾನು ಮತ್ತೆ ಕಾಡಿಗೆ ಹೋದ ಅಂತ ಈ ಎಲ್ಲ ಅರ್ಥ ಬರುವಂತೆ ಬುದ್ಧನ ಮಹಾಪರಿನಿಷ್ಕ್ರಮಣ ಅಂತ ಕರಿತೀವಿ, ಮನೆ ಬಿಟ್ಟು ಹೋದಂತಹದ್ದು. ಆ ಘಟನೆಗಳನ್ನು ಮುಂದಿನವರೆಲ್ಲ ವರ್ಣಿಸಿದ್ದಾರೆ. ನಮ್ಮ ಕುವೆಂಪು ಅವರು ಮಹಾರಾತ್ರಿ ಎನ್ನುವಂಥ ತುಂಬ ಚೆನ್ನಾಗಿರುವಂಥ ನಾಟಕ ಬರೆದಿದ್ದಾರೆ. ಅಲ್ಲಿ ಅವನು ಹೊರಡುವ ಮುನ್ನ ಅವನೊಳಗೆ ಆಗುವಂತಹ ದ್ವಂದ್ವವನ್ನು ಇಟ್ಟುಕೊಂಡು ಮನಸ್ಸನ್ನು ಹೇಗೆ ಸಂಬೋಧನೆ ಮಾಡ್ತಾನೆ. ಹಿಂಜರಿಯದಿರು ಮನವೇ ಕಲ್ಲಾಗು ಎದೆಯೇ ಬೆಣ್ಣೆಯಾಗುವೆ ಮುಂದೆ ವ್ಯಾಮೋಹವೇ ಸಾಯಿ ವೈರಾಗ್ಯವೇ ಕಾಯಿ ಮುಕ್ತಿದೇವತೆ ತಾಯಿ ಬಂದೆನ್ನ ಹೃದಯ ಕಮಲದಿ ನೃತ್ಯವಾಡು ಮಾಯೆಯನ್ನು ದೂಡು ಶಕ್ತಿಯನ್ನು ನೀಡು ಮಲಗಿ ಕೈವಾರಿಗಳೇ ಮಲಗಿ ಏಳದಿರಿ ವಾದ್ಯಗಾರರೇ ನಿದ್ದೆ ದೇವತೆಯೇ ನಿನ್ನ ಮಧುರ ಚುಂಬನವಿಂದು ಮಧುರತರವಾಗಲಿ ನಿನ್ನ ಮುತ್ತಿನೊಳಿಂದು ಎಲ್ಲ ಕಣ್ಣವೆಗಳನ್ನು ಒತ್ತಿಹಿಡಿ ಮೌನದೇವತೆಯ ಬಾ
ನಿನ್ನ ಸಾಮ್ರಾಜ್ಯವನಾಳು. ಇದು ಕಾವ್ಯ, ಯಾರು ಹೀಗೆ ಹೇಳ್ತಾ ಕೂತ್ಕೊಳ್ಳೋದಿಲ್ಲ. ಆದರೆ ಅವನ ಮನಸ್ಸು ಹೇಗೆ ಬಯಸಿರುತ್ತೆ, ಇವತ್ತು ಮನೆ ಬಿಡಬೇಕು, ಯಾವುದು ಅಡ್ಡಿ ಆಗಬಾರದು ಅನ್ನೋದನ್ನ ಕವಿ ಅಷ್ಟು ಚೆನ್ನಾಗಿ ಹೇಳ್ತಾನೆ. ಆ ನಿದ್ರಾ ದೇವತೆ ತನ್ನ ತುಟಿಯಲ್ಲಿ ಎಲ್ಲರ ರೆಪ್ಪೆಗಳನ್ನ ಬಂಧಿಸಿಬಿಡ್ಲಿ ಅಂತ. ಎಷ್ಟು ಸೊಗಸಾದ ಕಲ್ಪನೆ. ಮೌನ ದೇವತೆ ತನ್ನ ಸಾಮ್ರಾಜ್ಯವನ್ನು ಆಳಬೇಕು. ಎಲೆಸಜ್ಜೆ ಹಾಸಿಗೆಗೆ ಹೇಳ್ತಾನೆ, ಇದೆ ನಿನ್ನ ಕಡೆಯ ಸಂದರ್ಶನವೂ ಇದೆ ಅಂತ್ಯಸ್ಪರ್ಶ, ಇಂದಿಗೆ ಸಾಕು ನೀ ನೆನಗಿತ್ತ ಹರ್ಷ. ಮತ್ತೆ ಮುಂದೆ ಹೊರಡ್ತಾನೆ. ಹೊರಟು ಅವನು ತನ್ನ ಹೆಂಡತಿ ಮಕ್ಕಳು ಇರೋ ಜಾಗಕ್ಕೆ ಬರ್ತಾನೆ. ಕುವೆಂಪುರ ಕಲ್ಪನೆ ಪ್ರಕಾರ ಮತ್ತೆ ಹಲವು ಮೂಲಗಳ ಪ್ರಕಾರ ಮಗು ಹುಟ್ಟಿದ ದಿವಸವೇ ಅವನು ಹೋದ ಅಂತ. ನಾನು ನಿನ್ನೆಯೇ ಹೇಳಿದೆ, ಇಲ್ಲ ಸುಮಾರು 8 ವರ್ಷ ಆಗಿತ್ತು ಅಂತ ಕೂಡ. ಎರಡಕ್ಕೂ ದಾಖಲೆಗಳು ಸಿಗುತ್ತವೆ, ಹೇಗೆ ಬೇಕಾದ್ರೂ ನಾವು ನೋಡಬಹುದು. ಆಗ ಅವನು ಹೇಳ್ತಾನೆ, ಧೈರ್ಯ ವೆದೆಯೇ ಧೈರ್ಯ ವೈರಾಗ್ಯ ದೇವತೆಯೇ ಸಲಹೆನ್ನ ನಿಂದು ಮೃದುವಾಗು ಎಲೆ ನೆಲವೆ ಜನಿಸಿರುವ ರಾಹುಲನ ಕೆನ್ನೆಯೆಂದದೊಳೀಗ. ಹೆಜ್ಜೆ ಶಬ್ದ ಆದರೆ ಇದ್ದಾರು ಯಾರಾದರೂ ಅಂತ ಹೇಳಿಬಿಟ್ಟು, ರಾಹುಲ ಈಗ ಹೊಸದಾದ ಮಗು ಹುಟ್ಟಿದೆಯಲ್ಲ, ಅದರ ಕೆನ್ನೆಯಷ್ಟು ಮೃದುವಾಗು ಎಲೆ ನೆಲವೆ ವೈರಾಗ್ಯ ಬಿಡುತ್ತಿರುವ ಹೆಜ್ಜೆಗಳ ಸಪ್ಪುಳವ ವ್ಯಾಮೋಹ ವಾಲಿಸದ ತೆರದಿ ಮೃದುವಾಗು. ವೈರಾಗ್ಯದ ಹೆಜ್ಜೆಯನ್ನು ಇಡ್ತಾ ಇರುವಂತ ಈ ಹೆಜ್ಜೆಯ ಸಪ್ಪುಳವನ್ನ ವ್ಯಾಮೋಹ ಕೇಳದೇ ಇರುವಂತೆ ಮಾಡುವಂಥ ಫೈನೆಸ್ಟ್ ಲೈನ್ಸ್ ಅಂತ ಅನ್ಸುತ್ತೆ. ಯಾಕೆಂದ್ರೆ ವೈರಾಗ್ಯ ಹೆಜ್ಜೆ ಇಡ್ತಾ ಇದೆ ಅಂದ್ರೆ ವೈರಾಗ್ಯ ಮೊದಲ ಹೆಜ್ಜೆ ಇಡ್ತಾ ಇದೆ, ಜಾರಿ ಬೀಳೋದು ಸಹಜ. ಅಥವಾ ಯಾರು ಎತ್ಕೊಂಡು ಹೋಗ್ತೀವಿ ಅಂದ್ರೆ ತುಂಬಾ ಸುಲಭವಾಗಿ ಆಗಲಿ ಅಂತ ಅನ್ನುವಂಥದ್ದು, ಟು ಬಿ ಕ್ಯಾರಿಡ್ ಅವೇ ಅನ್ನುವಂಥದ್ದು ಬಹಳ ಅರ್ಥಪೂರ್ಣವಾಗಿ ಇಲ್ಲಿ ಅನ್ವಯಿಸುತ್ತೆ. ಆದರೆ ಹಾಗಲ್ಲ, ಈ ವ್ಯಾಮೋಹ ಅದನ್ನ ಆಲಿಸಬಾರದು. ಈ ಶಬ್ದವಂತ ವ್ಯಾಮೋಹ ಗಬಕ್ ಅಂತ ಹಿಡ್ಕೊಂಡು ಬಿಡುತ್ತೆ ವೈರಾಗ್ಯವನ್ನ. ಅದಕ್ಕಾಗಿ ವ್ಯಾಮೋಹ ಕಿವುಡಾಗಬೇಕು, ವೈರಾಗ್ಯದ ಹೆಜ್ಜೆಗಳು ದೃಢತರವಾಗಬೇಕು. ಶಿವನ ವಾಣಿಯ ಮದನ ನಾಲಿಸದ ತೆರದಿ, ಶಿವನ ಮಾತನ್ನ ಮನ್ಮಥ ಕೇಳಬಾರದು. ಆ ರೀತಿಯಾಗಿ ಮೃದುವಾಗು ಎಲೆ ನೆಲವೆ ಮಿದುವಾಗು ಮಿದುವಾಗು ಅಂತ ಹೇಳಿ ಅವನು ಬರ್ತಾನೆ. ಮತ್ತೆ ಕತ್ತಲೆಯನಿಗೆ ಸಂಬೋಧನೆ ಮಾಡ್ತಾನೆ. ಕತ್ತಲೆಯೇ ಎಲ್ಲಿ ಬಚ್ಚಿಟ್ಟಿರುವೆ ರಾಹುಲ ಯಶೋಧಯ, ಇಲ್ಲಿಲ್ಲ ರಾಮಿಯಿದು ಕೃಷ್ಣ ಇದು ಗಂಗೆ ಇದು ಅಲ್ಲಿಹುದು ಅಲ್ಲಿಹುದು ಎನ್ನ ಮುದ್ದಿನ ಕೆಂಡ. ಮುದ್ದಿನ ಕೆಂಡ ಅನ್ನುವ ಮಾತು ನೋಡಿ, ನವಜಾತ ಶಿಶು ಕೆಂಪಿಗಿರುತ್ತೆ ಕೇಳಬೇಕೆ, ಅರಮನೆಯಲ್ಲಿ ಚೆನ್ನಾಗಿ ಬಾದಾಮಿ ಕೇಸರಿಗಳ ಮಧ್ಯೆ ಆರೈಕೆ ನಡೆದಿದೆ ಬಸರಿಗೆ, ಇನ್ನ ಒಳ್ಳೆಯ ಮಗುನೇ ತಾನೇ ಹುಟ್ಟುವುದು ಸವರನ್ನಿನ ಬಣ್ಣದಲ್ಲಿ. ಆದರೆ ಮುದ್ದಿನ ಕೆಂಡ ಅಂದರೆ ಕೆಂಡವನ್ನು ಮುಟ್ಟಬಾರದು, ದೂರದಿಂದ ನೋಡಬೇಕು, ಮಗುವನ್ನು ಮುಟ್ಟಬಾರದು, ವ್ಯಾಮೋಹ ಬೆಳೆಯಬಾರದು ಅನ್ನುವಂಥದ್ದು. ಎನ್ನ ಮುದ್ದಿನ ಕೆಂಡ ಮುಟ್ಟಲಾರೆನು, ಮುಟ್ಟಿದರೆ ಸುಟ್ಟು ಬಿಡುವೆ. ಸುಟ್ಟು ಬಿಡುವೆ ಎನ್ನಲ್ಲಿ ನೋಡಿ, ನಾನೇ ಸುಡ್ತೀನಿ ಅಂತಲೂ ಆಗಬಹುದು, ಅದೇ ಸುಟ್ಟು ಬಿಡುತ್ತೆ ಅಂತಲೂ ಆಗಬಹುದು. ಮುಟ್ಟದಿರಲಾರೆ ತನುಮನಗಳೆಲ್ಲವನ್ನು ಮೋಹಿಸುವ ಕಾಂತಿಯಿಂದೆಸೆಯುತ್ತಿಯೇ ಎಲೆ ಕೆಂಡ, ಇಲ್ಲಿ ಏತಕ್ಕೆ ಬಂದೆ. ಆ ಕೆಂಡಕ್ಕೂ ಕಂದಕ್ಕೂ ಎಷ್ಟು ಹತ್ತಿರದ ಶಬ್ದ ಸಾಮ್ಯ ಉಂಟು. ಮತ್ತೇಕೆ ಬೆದರಿ ಹಿಂಜರಿಯುತ್ತಿಹೆ ಮನವೆ, ತೃಪ್ತಿಯಾಯಿತು ನಿನಗೆ ಅಂತ ಹೇಳಿ ತೊಟ್ಟಿದ ಹತ್ರ ರಾಹುಲನ್ನು ನೋಡಿ, ರಾಹುಲ ಎನ್ನ ಬೆಳಕಿನ ಕಿರಣ ಹೃದಯವೇ ಮರುಗದಿರು, ಒಂದು ಮುತ್ತನ್ನು ಸೆಳೆದು ತೆರಳುವೆನು, ತಂದೆಯೊಲಿದೀಯುವ ಮುತ್ತಲ್ಲವಿದು ಕಂದ, ಸನ್ಯಾಸಿ ಈಯುತಿಹ ನಿಷ್ಕಾಮ ಚುಂಬನವು. ಇವನಾಗಲೇ ಮನೋಧರ್ಮದಿಂದ ಸನ್ಯಾಸಿ ಆಗಿಬಿಟ್ಟಿದ್ದಾನೆ. ಸುಮ್ಮನೆ ದಂಡಕಾಷ್ಟ ಕಮಂಡಲಾದಿಗಳಿಂದ ಸನ್ಯಾಸ ಅಂತ ಅಂದುಕೊಳ್ಳೋದ್ರೊಳಗೆ ಏನಿದೆ? ನ ಲಿಂಗಂ ಧರ್ಮ ಕಾರಣಂ ಅಂತಲೇ ತಾನೆ ಮನು ಹೇಳಿರುವುದು. ಮತ್ತೆ ಏಳದಿರು ಕೂಗದಿರು ಅಳಬೇಡ ರಾಹುಲ, ನಿನ್ನಳುವಿನೊಳು ಮಹಾಶಕ್ತಿ ಹುದಿಂದು. ಮಗು ಕಿಟಾರ್ ಅಂತ ಕಿರ್ಚಿಕೊಂಡು ಎದ್ದು ಬಿಟ್ರೆ ಎಷ್ಟು ದೊಡ್ಡ ನ್ಯೂಸೆನ್ಸ್ ಆಗ್ಬಿಡುತ್ತೆ. ಲೋಕಕದು ಬುದ್ಧನಂ ಮನಬಂದರಿಯುವುದು, ಮನಬಾರದಿರಲವನ ನಿರಗೊಡದೆ ಸೀಯುವುದು. ಇದು ಶುದ್ಧ ಕಾವ್ಯ. ಜೊತೆಗೆ ಇದು ಆ ಭಾವ ತೀವ್ರತೆಯ ಮೂಲಕ ಬುದ್ಧನ ನಿರ್ಣಾಯಕವಾದ ದಿವಸದ ಮಹತ್ವವನ್ನು ನಮ್ಮ ಮನಸ್ಸಿಗೆ ತಂದುಕೊಡುವಂಥದ್ದು. ಇಲ್ಲಿ ಇತಿಹಾಸ ಇಲ್ಲದೆ ಇರಬಹುದು, ಅರೆ ಅನುಭವ ಇದೆಯಲ್ವ, ಆ ಒಂದು ಸಂದರ್ಭ ಹೇಗಿತ್ತು ಅಂತ ನಮಗೆ ಗೊತ್ತಾಗುತ್ತಲ್ಲ. ಕಡೆಯ ಮುತ್ತಿದು ಕಂದ, ಮೊದಲ ಮುತ್ತಾದರು ಅಂತ ಹೇಳಿ ಯಶೋಧರೆಯ ಕಡೆಗೆ ತಿರುಗುತ್ತಾನೆ. ನಿದ್ರಿಸು ಯಶೋಧರ, ಅವಳನ್ನ ಬದ್ಧ ಕಚ್ಚಾಯನ ಅಂತ ಪ್ರಾಕೃತ ಗ್ರಂಥಗಳಲ್ಲಿ ಪಾಲಿ ಗ್ರಂಥಗಳಲ್ಲಿ ಹೇಳ್ತಾರೆ, ಭದ್ರ ಕಾತ್ಯಾಯನ ಅಂತ. ಅಂದ್ರೆ ಭದ್ರ ಅಂತಂದ್ರೆ ಮೇಡಮ್ ಅಂತ, ಅಥವಾ ಮಿಸೆಸ್ ಅಂತ ಕರೆಯಲ್ವೇ, ಆ ರೀತಿ ಭದ್ರ ಅನ್ನೋದು ಮಿಸ್ಟರ್ ಅಂತ ಸಂಸ್ಕೃತದಲ್ಲಿ, ಆದರೆ ಭದ್ರ ಅನ್ನೋದು ಮಿಸೆಸ್ ಅಂತ ಕರೆಯೋದಿಕ್ಕೆ, ಮೇಡಮ್ ಅಂತ ಕರೆಯೋದಿಕ್ಕೆ, ಆ ರೀತಿಯಾದದ್ದು ಭದ್ರ
ಕಚ್ಚಾಯನ ಅಂದರೆ ಭದ್ರಾ ಕಾತ್ಯಾಯನ ಕಾತ್ಯಾಯನಿ ಅಂತ ಅವಳ ಇನ್ನೊಂದು ಹೆಸರು. ಅವಳಿಗೆ ಹೇಳ್ತಾನೆ, ನಿದ್ರಿಸು ಯಶೋಧರ ನಿದ್ರಿಸಲೆ ತಾಯಿ, ಇಂದು ನಾ ನಿನ್ನ ಸುತ ಪತಿಯಲ್ಲ ಪತಿಯಲ್ಲ, ನೀ ನನಗೆ ದೇವತೆ, ನಿನ್ನ ಬಳಿ ನಾಸಾರೆ, ನಿನ್ನ ನಾ ನಿನ್ನೊಲಿಯೇ ಭಕ್ತಿಯಂ ಪೂಜಿಸುವೆ ಅಂತ ಹೇಳಿ ಮತ್ತೆ ಹೇಳ್ತಾನೆ, ಎಲನಿದ್ದೆ ನಿನ್ನುದರ ವತಿ ಕಪ್ಪು, ನಿನ್ನ ಬಲೆಗೆ ಒಳಗಾದವರೇ ಬೆಪ್ಪು, ನಿನ್ನ ನಿಂದಿಸುವುದೂ ತಪ್ಪು. ಈ ನಿದ್ದೆ ಬರೀ ಭೌತಿಕವಾದ ನಿದ್ರೆಗೆ ಮಾತ್ರ ಅಲ್ಲ, ಈ ಜಗತ್ತಿಗೆಲ್ಲ ಬಂದಿರುವಂತಹ ತಮೋಮಯವಾದ ನಿದ್ರೆ ಯಾವುದಿದೆ ಅದನ್ನ ಕುರಿತು ಹೇಳ್ತಾ ಇದ್ದಾನೆ. ನೀನು ಕಪ್ಪು, ವ್ಯತ್ಯಾಸ ಏನು ಗೊತ್ತಾಗೋದಿಲ್ಲ, ನಿನ್ನ ಬಲೆಗೆ ಹೋದರೆ ಮನೋಬುದ್ಧಿಗಳೆಲ್ಲ ಅಳಿದು ಹೋಗ್ಬಿಡುತ್ತೆ, ಆದರೆ ನಿದ್ರೆ ಮಾಡಿದ ತಕ್ಷಣವೇ ಬ್ರಹ್ಮಜ್ಞಾನಿಗಳು ನಾವಾಗೋಲ್ಲ. ನಿನ್ನ ನಿಂದಿಸುವುದೂ ತಪ್ಪು, ನೀನೀಗ ಸೂತಿಕಾ ಮಂದಿರವನ್ನು ಅಗಲಿದರೆ ಸಗ್ಗ ಸಿಡಿದೊಡೆಯುವುದು. ಅರೆ ನಿದ್ರೆ ಇವತ್ತು ಈ ಮಂದಿರವನ್ನು ಬಿಟ್ಟು ಹೋದರೆ ಸ್ವರ್ಗ ಸಿಡಿದು ಹೋಗ್ಬಿಡುತ್ತೆ, ಧರೆಯ ಎದೆ ಬಿರಿಯುವುದು, ಕಂಬನಿಯ ಪೆರ್ದೊರೆಯ ಹರಿಯುವುದು, ಕತ್ತಲೆಯೇ ಜಗದ ದುಃಖಗಳನ್ನೆಲ್ಲ ನುಂಗು ಹೊತ್ತಾಯ್ತು. ಈ ರೀತಿ ಕತ್ತಲು ತನ್ನ ಬೆಳಕಿನ ಕಡೆ ಹೋಗಿಸೋದಿಕ್ಕೆ ಇವತ್ತು ಸಹಕಾರವಾಗಿರಲಿ, ಈ ನಿದ್ರೆ ಇಲ್ಲಿ ಉಳಿದ್ರೆ ತಾನು ಬುದ್ಧ ಆಗ್ತೀನಿ ಅಂತ, ತಾನು ಎಚ್ಚರಗೊಳ್ಳಬೇಕು ಅಂದರೆ ಮಿಕ್ಕವರಿಗೆ ನಿದ್ರೆ ಇರಬೇಕು ಅಂತ. ಎಂಥ ಐರನಿ! ಈ ಸ್ವಾರಸ್ಯವನ್ನು ಹೇಳ್ತಾ, ಹನಿಯಿಂದ ಸಾಗರಕ್ಕೆ ಹಾರಲೈ ಧೀರಾತ್ಮ, ಚವಿಯಿಂದ ಸಾಗರದೊಳು ಚವಿಯಿಂದ ರವಿಯೊಳೊಂದಾಗಲೈ ವೀರಾತ್ಮ, ಅಣುವಿಂದ ವಿಭವಾಗು ಜೀವನಿಂ ದೇವನೊಳಗಾಗು, ನಟ್ಟಿರುಳೆ ಕಟ್ಟಿರುಳೆ ಕರೆದುಕೋ ಎನ್ನ ಕಪಿಲ ವಸ್ತುವೆ ಮಲಗು ಮಲಗು, ಚರಮ ವಂದನೆ ನಿನಗೆ ಅರಮನೆಯೇ ಮಾಯೆಯ ಸೆರೆಮನೆಯೇ, ಎದೆಯಿಂದ ದೂರ ಸರಿ ಮಸಣವಾಗಲೆ ಎದೆಯೇ, ಹಳೆಯ ಸಂಸ್ಕಾರಗಳನ್ನೆಲ್ಲ ಭಸ್ಮ ಮಾಡುವೆ ನಿಲ್ಲಿ, ಶಿವನ ಕುಣಿಸುವೆ ನಿಲ್ಲಿ, ಠಳ ಠಳನೆ ಪುಡಿಯಾಗಿ ಮೋಹ ಬಂಧನಗಳಿರ. ಹೀಗೆ ಅವನಂತಾನೆ. ಆಗ ಬೌದ್ಧ ಗ್ರಂಥಗಳ ಪ್ರಕಾರ ಮಾರ ಕಾಣಿಸಿಕೊಳ್ತಾನೆ. ಮಾರ ಪ್ರಲೋಭನೆಯ ದೇವತೆ. ನೀನು ಹೋಗಬೇಡ, ಇಂಥ ಸುಂದರವಾದಂಥ ಅರಮನೆಯನ್ನು ಬಿಟ್ಟು ಖಂಡಿತ ಹೋಗಬೇಡ, ಹೋದರೆ ನಿನಗೆ ಕಷ್ಟ ನಷ್ಟ ಬಿಟ್ಟು ಇನ್ಯಾವುದೂ ಇಲ್ಲ, ಹಾಗಾಗಿ ನೀನು ಖಂಡಿತವಾಗಿ ಹೋಗಬಾರದು ಅಂತ ಮತ್ತೆ ಮತ್ತೆ ಬೇಡ್ತಾನೆ. ಬೇಡುವುದು ಮಾತ್ರವಲ್ಲ, ಪ್ರಲೋಭನೆಯನ್ನು ತೋರಿಸ್ತಾನೆ. ನಿನಗೆ ಇನ್ನಷ್ಟು ಅನುಕೂಲ ಮಾಡಿಕೊಡ್ತೀನಿ, ಬರೀ ಒಂದು ಕಪಿಲ ವಸ್ತುವನ್ನಲ್ಲ ಇಡೀ ಬ್ರಹ್ಮಾಂಡವನ್ನೇ ಆಳೋದಕ್ಕೆ ಬೇಕಾದ ವ್ಯವಸ್ಥೆ ಮಾಡ್ತೀನಿ. ನೀನು ಕೇವಲ ಇಂತಿಷ್ಟು ವರ್ಷ ಮಾತ್ರವಲ್ಲ, ಅನೇಕ ವರ್ಷಗಳ ಕಾಲ ಅನೇಕ ಕಲ್ಪಗಳ ಕಾಲ ಬದುಕಿರುವುದಕ್ಕೆ ಬೇಕಾದ ವ್ಯವಸ್ಥೆ ಮಾಡ್ತೀನಿ. ಒಬ್ಬ ಜನಪದ ಕಲ್ಯಾಣಿ ಯಶೋಧರೆ ಇರಲಿ, ಜನಪದ ಕಲ್ಯಾಣಿ ಅಂತಂದ್ರೆ ಮಿಸ್ ಇಂಡಿಯಾ, ಮಿಸ್ ಕರ್ನಾಟಕ, ಮಿಸ್ ವರ್ಲ್ಡ್ ತರಹ ಬ್ಯೂಟೀಸ್. ಜನಪದ ಅಂದ್ರೆ ಆ ರಾಜ್ಯ ದೇಶ, ಅದಕ್ಕೆ ಕಲ್ಯಾಣಿ ಅಂತಂದ್ರೆ ಸುಂದರಿಯಾಗಿದ್ದವಳು. ಬೌದ್ಧ ಗ್ರಂಥಗಳಲ್ಲಿ ತುಂಬಾ ತುಂಬಾ ಬರುತ್ತೆ ಜನಪದ ಕಲ್ಯಾಣಿ ಅಂತ. ಅನೇಕ ಜನಪದ ಕಲ್ಯಾಣಿಯರಿಗಾಗುವಂತಹ ಶೋಭೆಯನ್ನ ಆಕೆ ಬದ್ಧ ಕಾತ್ಯಾಯನ ಅವಳು ಯಶೋಧರೆ ಪಡೆದಿದ್ದಳು ಅನ್ನುವ ರೆಫರೆನ್ಸಸ್ ಸಿಗುತ್ತೆ. ಮುಂದೆ ಬರ್ತದೆ ಆಮ್ರಪಾಲಿಯ ಕಥೆ, ಅವಳು ವೈಶಾಲಿಯ ಜನಪದ ಕಲ್ಯಾಣಿ ಆಗಿದ್ದಳು ಅಂತ. ಇಂಥ ಜನಪದ ಕಲ್ಯಾಣಿಯರನ್ನು ಎಷ್ಟು ಜನರನ್ನು ನಿನ್ನ ಮುಂದೆ ಕುಣಿಸ್ತೀನಿ ಅಂತ ಹೇಳಿದ್ರು ಕೂಡ ಅವನು ಕೇಳೋಲ್ಲ. ಈ ರೀತಿಯಾದ ಪ್ರಲೋಭನೆಗಳು ನಮಗೆ ನೋಡಿ ಶಿವ ಮನ್ಮಥ ದಹನ ಕಾಲದ್ದು ಅಲ್ಲಿ ಕಾಣಿಸುತ್ತೆ. ಹಾಗೆ ಇದು ಕ್ರಿಸ್ತನ ಕಥೆಯಲ್ಲಿ ಕೂಡ ಬರುತ್ತೆ. ಕ್ರಿಸ್ತನನ್ನ ಅವನು ಸೈತಾನ ಪ್ರಲೋಭನೆ ಮಾಡೋದಕ್ಕೆ ಯಾವ ರೀತಿಯಾಗಿಲ್ಲ ತನ್ನ ಒಂದು ಹುನ್ನಾರವನ್ನು ಹೂಡಿದ ಅಂತ. ಇದು ಅಂತರಂಗದ ಪ್ರಲೋಭನೆ ಅನ್ನೋದ್ರೊಳಗೆ ಸಂದೇಹವಿಲ್ಲ, ಆದರೆ ಅದು ಕಾವ್ಯವಾಗಬೇಕಾದ್ರೆ ಬಹಿರಂಗದಲ್ಲಿ ಸಾಂಕೇತಿಕವಾದ ರೂಪವಾಗಬೇಕು. ಈ ಸೂಕ್ಷ್ಮ ಗೊತ್ತಿಲ್ಲದೆ ನಮ್ಮ ಎಷ್ಟೋ ಜನ ಕವಿ ಕಾದಂಬರಿಕಾರರು ಲೇಖಕರು ಏನೆಲ್ಲ ಅವಿವೇಕ ಮಾಡ್ತಾರೆ ಅಂತಂದ್ರೆ, ಮಾಸ್ತಿಯಂಥವರು ಕೂಡ ಈ ಅವಿವೇಕಕ್ಕೆ ತುತ್ತಾದರಲ್ಲ ಅಂತ ನನಗೆ ಬೇಸರ ಆಗುತ್ತೆ. ರಾಮಾಯಣವನ್ನ ರಿಯಲಿಸ್ಟಿಕ್ ಆಗಿ ಮಾಡ್ತೀನಿ ಅಂತ ಹೊರಡೋರೊಳಗೆ ಅರ್ಥ ಇಲ್ಲ, ಕಲರ್ ಸಿನಿಮಾನ ಬ್ಲಾಕ್ ಅಂಡ್ ವೈಟ್ ಮಾಡ್ತೀನಿ ಅಂತಂದಂಗೆ. ಏನು ಸಾಧಿಸಿದ್ದು? ಏನೂ ಸಾಧಿಸಿಲ್ಲ ಅಷ್ಟೇ. ನಾವು ಕಾಣಬೇಕಾದದ್ದು ಅಲ್ಲಿರುವ ಭಾವಸತ್ಯವನ್ನು. ಹಾಗೆ ಇಲ್ಲಿ ಆ ಮಾರ ಬಂದು ದರ್ಶನವನ್ನು ಕೊಟ್ಟು ಪ್ರಲೋಭನೆ ಮಾಡೋಕ್ಕೆ ಹೋದರೂ ಅದು ಯಾವ ರೀತಿಯಲ್ಲೂ ನಿಲ್ಲೋದಿಲ್ಲ. ಅವನು ಮತ್ತೆ ಇಲ್ಲಿ ಅಶ್ವಘೋಷನ ಮೂಲದಲ್ಲಿ ಬರುತ್ತೆ ನೋಡಿ, ಅವನ ಮಾತುಗಳು ಯಾವ ಥರ ಇರುತ್ತವೆ, ಸಿದ್ಧಾರ್ಥನ ಉತ್ತರಗಳು. ಜನ್ಮ ಮರಣ ನಾಶಾರ್ಥಂ ಪ್ರವಿಷ್ಟೋಸ್ಮಿ ತಪೋವನಂ, ನಖಲು ಸ್ವರ್ಗತರ್ಷೇಣ ನಾಸ್ನೇಹೇನ ನ ಮನ್ಯುನ. ನಾನು ಜರಾಮರಣಗಳ ನಾಶಕ್ಕಾಗಿ ತಪೋವನಕ್ಕೆ ಹೋಗ್ತಾ ಇದ್ದೀನಿ, ಸ್ವರ್ಗಕಾಮದಿಂದ ಅಲ್ಲ, ಇನ್ಯಾರ ಮೇಲಿನ ಸ್ನೇಹದಿಂದಲೋ ಯಾರ ಮೇಲಿನ ವೈರದಿಂದಲೋ ಅಲ್ಲ ಅಂತ. ಜನ್ಮ ಮೃತ್ಯುಗಳನ್ನು ದಾಟುವುದು ಅನ್ನೋದು
ಸ್ವರ್ಗವನ್ನು ಪಡೆಯೋದು ಎರಡು ಭಿನ್ನವಾದಂಥ ಪ್ರಕ್ರಿಯೆಗಳು. ಸ್ವರ್ಗ ಮತ್ತೊಂದು ಬಂಧವೇ ಆಗುತ್ತೆ, ಆ ಬಂಧ ಇಲ್ಲ. ತದೇವಂ ಅಭಿನಿಷ್ಕ್ರಾಂತಂ ನಮಾಂ ಶೋಚಿತು ಮರ್ಹಸಿ ಭೂತ್ವಾಪಿ ಚಿರಂ ಶ್ಲೇಷಃ ಕಾಲೇನ ನ ಭವಿಷ್ಯತಿ. ಇದೆಲ್ಲ ತನ್ನ ಸಾರಥಿಗೆ ಹೇಳುವಂಥ ಮಾತು. ನೀನು ದುಃಖ ಪಡಬೇಕಾಗಿಲ್ಲ ಅಂತ ಅವನಿಗೂ ಹೇಳ್ತಾನೆ. ನಾನು ಒಂಟಿಯಾಗಿ ಹೋಗ್ತೀನಿ ಅಂತ ನೀನೇನು ಯೋಚನೆ ಮಾಡಬೇಕಾಗಿಲ್ಲ, ನಾನು ಕಾಡಿಗೆ ಹೋಗುವನು. ಹೌದು, ಶೋಕತ್ಯಾಗಾಯ ನಿಷ್ಕ್ರಾಂತಂ ನಮಾಂ ಶೋಚಿತು ಮರ್ಹಸಿ. ಶೋಕವನ್ನು ಬಿಡೋದಿಕ್ಕೆ ಹೋಗ್ತಾ ಇರುವಂತ ನನಗೆ ನೀನು ಶೋಕವನ್ನು ಉಂಟು ಮಾಡುವ ತರಹ, ನೀನೂ ಶೋಕ ಪಡುವ ತರ ಸ್ಥಿತಿಯನ್ನು ತಂದುಕೊಳ್ಳೋದು ಬೇಕಿಲ್ಲ. ಶೋಕ ಹೇತುಷು ಕಾಮೇಶು ಸಕ್ತ ಶೋಚಾಸ್ತು ರಾಗಿಣ. ಶೋಕಹೇತುವಾದ ಕಾಮಗಳ ಬಗ್ಗೆ, ಬಯಕೆಗಳ ಬಗ್ಗೆ ಶೋಕ ಪಡಬೇಕಷ್ಟೇ. ಭವಂತಿ ಹ್ಯರ್ಥದಾಯಾದ ಪುರುಷಸ್ಯ ವಿಪರ್ಯಯೇ ಪೃಥಿವ್ಯಾಂ ಧರ್ಮದಾಯಾದ ದುರ್ಲಭಾಸ್ತು ನಸಂತಿವ. ಅರ್ಥದಾಯಾದರು ಅಂದರೆ ಪ್ರಾಪರ್ಟಿ ಶೇರ್ ಮಾಡಿಕೊಳ್ಳೋಕ್ಕೆ ಬೇಕಾದಷ್ಟು ಜನ ಸಿಗ್ತಾರೆ ಜಗತ್ತಿನಲ್ಲಿ, ಮತ್ತೆ ಅದರ ಮೂಲಕ ಏನೆಲ್ಲ ವೈರ ಕೂಡ ಬರುತ್ತೆ. ಆದರೆ ಧರ್ಮವನ್ನು ಶೇರ್ ಮಾಡಿಕೊಳ್ಳೋದಕ್ಕೆ ಮಾತ್ರ ದಾಯಾದರು ಲೋಕದಲ್ಲಿ ತುಂಬ ದುರ್ಲಭ. ದುರ್ಲಭಾಹ ನ ಸಂತಿವ, ಇಲ್ಲವೇ ಇಲ್ವೋ ಏನೋ ಅಂತ. ನೀನು ನನಗೆ ಧರ್ಮದಾಯಾದ ಆಗು ಅಂತ ಹೇಳ್ತಾನೆ. ಅಂದರೆ ನನಗೆ ಈ ಪರಿನಿಷ್ಕ್ರಮಣಕ್ಕೆ ಅವಕಾಶ ಕೊಡಿಸುವುದರ ಮೂಲಕವಾಗಿ ಒಂದು ಪುಣ್ಯ ಕಟ್ಟುಕೋ ಅಂತ ಸಾರಥಿಯನ್ನು ಕೇಳ್ಕೊಳ್ತಾನೆ. ಇದೆಲ್ಲ ನೋಡ್ತಾ ಇದ್ರೆ ಬೌದ್ಧ ತತ್ವದ ಹಿನ್ನೆಲೆಯಲ್ಲಿರತಕ್ಕಂಥ ಉತ್ಕಟ ವೈರಾಗ್ಯದ ಪ್ರಾಮಾಣಿಕತೆ ಗೊತ್ತಾದ ಮೇಲೆ ಅದನ್ನು ಹೇಗೆ ನಿಂದಿಸೋದಿಕ್ಕಾಗುತ್ತೆ? ಕೆಲವರಿಗೆ ಲಂಗು ಲಗಾಮಿಲ್ಲದೆ ಬೌದ್ಧರಿಂದಲೇ ಸರ್ವನಾಶವಾಯಿತು, ಬುದ್ಧನಿಂದಲೇ ಭಾರತ ಹಾಳಾಯಿತು ಅಂತ ಉದ್ಘೋಷ ಮಾಡ್ತಾರೆ. ಅವರಿಂದ ಲೋಕಕ್ಕೆ ಏನು ಉಪಕಾರವಾಯಿತೋ ಗೊತ್ತಾಗಲ್ಲ. ಅವ್ರು ಹಾಕ್ಕೊಳ್ಳೋ ನಾಮ ಇರ್ಬೋದು, ಅವ್ರು ಹಚ್ಚಿಕೊಳ್ಳೋ ವಿಭೂತಿ ಇರ್ಬೋದು, ಅದರಿಂದ ಲೋಕಕ್ಕೆ ಬಂದಂಥ ಸೌಭಾಗ್ಯ ಏನೋ ಗೊತ್ತಾಗಲಿಲ್ಲ. ವಿಭೂತಿಗೋಸ್ಕರ ಒಂದಷ್ಟು ಮರಗಳು ಬೂದಿ ಆಗಬೇಕು, ನಾಮಕ್ಕೋಸ್ಕರ ಒಂದಷ್ಟು ಮಣ್ಣು ಹಾಳಾಗಬೇಕು, ಅಷ್ಟೇ ಬಿಟ್ಟು ಇನ್ಯಾವುದೂ ಇಲ್ಲ ಅನಿಸುತ್ತೆ. ಅವರ ತುಳಸಿ ಬಿಲ್ವಪತ್ರೆಗೋಸ್ಕರ ಎಷ್ಟೋ ಗಿಡಗಳು ಬೋಳಾಗಬೇಕು, ಅದು ಬಿಟ್ಟು ಇನ್ನೇನು ಭಾಗ್ಯ ಇದೆ ನನಗಂತೂ ಗೊತ್ತಾಗೋದಿಲ್ಲ. ಒಬ್ಬ ಮಹನೀಯನನ್ನ ಅವನ ತತ್ವ ಸಾರ್ವಕಾಲಿಕವಾಗಿ ನೆಲೆ ನಿಂತದ್ದನ್ನು ಅರ್ಥ ಮಾಡಿಕೊಳ್ಳದೆ ಆಕ್ಷೇಪ ಮಾಡುವುದರೊಳಗೆ ವೈಯಕ್ತಿಕವಾದ ಅಹಂಕಾರ ಬಿಟ್ಟು ಇನ್ಯಾವುದನ್ನು ನನಗೆ ಕಾಣಿಸೋದಕ್ಕೆ ಸಾಧ್ಯವಾಗಲ್ಲ. ಹೀಗೆ ಅವನು ಹೇಳಿಕೊಂಡು ಬರ್ತಾನೆ. ಆಗ ಮತ್ತೆ ಅವನು ದುಃಖ ಪಡ್ತಾನೆ ಸಾರಥಿ. ಇಲ್ಲ, ನೀನು ಬಿಟ್ಟು ಹೋಗಬಾರ್ದು, ನೀನು ನಮ್ಮ ಕಣ್ಣಿನ ಪಾಪೆಯಂತೆ ಇದೆಯಾ, ಹಾಗಾಗಿ ನೀನು ಹೋದರೆ ಇಡೀ ಕಪಿಲ ವಸ್ತುವೇ ಕುರುಡಾಗಿ ಬಿಡುತ್ತೆ. ನಿನ್ನ ತಂದೆಗೆ ನೀನೊಬ್ಬನೇ ಪ್ರಿಯನಾದ ಪುತ್ರ, ಮುಂದೆ ಈ ದೇಶವನ್ನು ನಡೆಸಬೇಕಾದವನು, ನೀನು ಹೋದರೆ ಗತಿ ಏನು ಅಂತೆಲ್ಲ ಕೇಳ್ಕೊಳ್ತಾನೆ. ಆಗ ಅವನು ಹೇಳ್ತಾನೆ, ವಾಸವೃಕ್ಷೇ ಸಮಾಗಮ್ಯ ವಿಗಚ್ಛಂತಿ ಯಥಾಂಡಜ ನಿಯತಂ ವಿಪ್ರಯೋಗಾಂತಸ್ತಥಾ ಭೂತ ಸಮಾಗಮ. ಇದು ಹೀಗೆ ರಾಮಾಯಣದಲ್ಲಿ ರಾಮ ಕಾಡಿಗೆ ಹೋಗುವಾಗ ಕೌಸಲ್ಯಗೆಲ್ಲ ಹೇಳುವ ಮಾತುಗಳು ಹೀಗೇ ಬರುತ್ತೆ. ಹೇಗೆ ಸಮುದ್ರದಲ್ಲಿ ನದಿಯಲ್ಲಿ ಬಿದ್ದಂಥ ಕಟ್ಟಿಗೆಗಳು ಒಂದನ್ನು ಒಂದು ಹೊಡ್ಕೊಂಡು ಒಂದನ್ನು ಒಂದು ಬೇರೆ ಹಾಕ್ಕೊಂಡು ಹೇಗೆ ಬರ್ತಾ ಇವೆ, ಪ್ರವಾಹ ಪತಿತ ಕಾಷ್ಠನ್ಯಾಯ ಅಂತ ಹೇಳ್ತಾರೆ. ಹಾಗೆ ಸಂಯೋಗ ವಿಪ್ರಯೋಗ ಎಲ್ಲ, ಹಾಗಾಗಿ ಸಂಯೋಗ ವಿಪ್ರಯೋಗ ಇವೆಲ್ಲ ಕೂಡ ತುಂಬ ಅನಿಶ್ಚಿತವಾದದ್ದು, ಎಲ್ಲ ಕೇವಲ ನಾವು ಯಾದೃಚ್ಛಿಕ ಅಂತ ಹೇಳ್ತೀವಲ್ಲ ಆ ಥರದ್ದು. ಹಾಗಾಗಿ ಮರಣಾಂತಂ ಹಿ ಜೀವಿತಂ ಸಂಯೋಗ ಸರ್ವೇ ಕ್ಷಯಾಂತ ನಿಚಯ ಮರಣಾಂತಂಚ ಜೀವಿತಂ. ಎಲ್ಲ ಸಂಪತ್ತು ಕೂಡ ಕ್ಷಯವಾಗಬೇಕು, ಎಲ್ಲ ಬದುಕು ಕೂಡ ಸಾಯಬೇಕು. ನಾನು ಸಾಯುವಾಗ ನೀನು ಈ ರೀತಿಯಾಗಿ ಶೋಕ ಮಾಡ್ತೀಯ, ಹೋಗಬಾರದು ಅಂತ ಹಿಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತಾ ಅಂತ ಹೇಳ್ತಾನೆ. ಪಕ್ಷಿಗಳು ತಮ್ಮ ವಾಸ ವೃಕ್ಷ ಅಂತ ಅಂದರೆ ಯಾವ ವೃಕ್ಷದ ಮೇಲೆ ಗೂಡು ಕಟ್ಟಿರತ್ವೋ ಆ ಗೂಡಿಗೆ ಬರ್ತವೆ, ಬಂದು ಮತ್ತೆ ಹಾರಿ ಹೋಗುತ್ತವೆ. ಆ ಗೂಡು ಇಲ್ಲ ನೀನು ಹಾರು ಹೋಗಬೇಡ ಅಂತ, ಆ ಮರ ನೀನು ಹಾರು ಹೋಗಬೇಡ ಅಂತ ಹೇಳಿದ್ರೆ ಅಗತ್ಯ. ಗೋವಿಂದ ಪೈಗಳು ಹೇಳ್ತಾರಲ್ಲ ಅವರ ಗಿಳಿವಿಂಡು ಅನ್ನೋ ಕವನ ಸಂಕಲನದಲ್ಲಿ ತುಂಬ ಚೆನ್ನಾಗಿ ಬರುತ್ತೆ, ನನ್ನವೀ ನುಡಿಗಳಿರ ಕಾಲ ನಲೆಗಳ ಮೇಲೆ ತೇಲಿ ಬಿಡುವೆನು ನಿಮ್ಮ ಅಂತ ಹೇಳ್ತಾ, ನನ್ನ ನುಡಿಗಳೇ ನಿಮ್ಮನ್ನ ಕಾಲನ ಅಲೆಗಳ ಮೇಲೆ ದೀಪಗಳ ಹಾಗೆ ತೇಲಿ ಬಿಡ್ತೀನಿ ಅಂತ ಆ ಸಾನೆಟ್ನ ಆರಂಭ ಮಾಡ್ತಾರೆ. ಸಾನೆಟ್ನ 8 ಸಾಲುಗಳಲ್ಲಿ ಒಂದು ಭಾವ, ಇನ್ನು ಕಡೆಯ 6 ಸಾಲುಗಳಲ್ಲಿ ಮತ್ತೊಂದು ಭಾವ ಬರುತ್ತೆ. ಅದು ಪೆಟ್ರೋಕಿಯನ್ ಸಾನೆಟ್ ಮಾಡೆಲ್. ಆ ಶಿಫ್ಟ್ ತಿರುವು ಬರುವಾಗ ನನ್ನವಿಂದೇನೆ ನನ್ನವು ಅಂತ ಹೇಳೋದಕ್ಕೆ ಸಾಧ್ಯವಾಗುತ್ತಾ? ಅಲ್ಲ. ತೋಟವಾವುದನ್ನು ತಮ್ಮನುಪಥದಿ ಕಂಡು ಕ್ಷಣ ಮೆರಗಲ ತೋಟದಹುದೆ ಗಿಳಿವಿಂಡು. ಗಿಳಿವಿಂಡು ಆ ಕವನ ಸಂಕಲನದ ಹೆಸರು. ಈ ಮಾತುಗಳು ಹೇಳಿಕೊಟ್ಟ ಮಾತುಗಳನ್ನಾಡುವಂತ ತೊದಲು ಮಾತಿನ ಮುದ್ದು ಗಿಳಿಗಳು ಅಂತ. ಆ ಗಿಳಿಗಳು ಯಾವುದೋ ಒಂದು ತೋಟವನ್ನ ಕಂಡು ಅಲ್ಲಿ ಬಂದು ಇಳಿಯುತ್ತವೆ, ಅಲ್ಲಿ ಸೀಬೆಹಣ್ಣು ಮಾವಿನ ಹಣ್ಣು ಯಾವುದೋ ಇದೆ ಅಂತ.
ಆಗ ಈ ಗಿಳಿಗಳೆಲ್ಲ ಈ ತೋಟಕ್ಕೆ ಸೇರಿದ್ದು ಅಂತ ಹೇಳೋಕ್ಕಾಗತ್ತಾ? ಮರ ತೋಟಕ್ಕೆ ಸೇರಿದ್ದಾಗಬಹುದೇ ಹೊರತು ಗಿಳಿ ತೋಟಕ್ಕೆ ಸೇರಿದ್ದು ಆಗೋದಿಲ್ಲ. ಹಾಗೆ ಈ ವಾಕು ಮಹಾಪ್ರವಾಹದಲ್ಲಿ ಮಹಾಕಾಶದಲ್ಲಿ ಇರುವುದು, ನಾನು ಅನ್ನುವಂಥ ಒಂದು ವಾಸವೃಕ್ಷಕ್ಕೆ, ನಾನು ಅನ್ನುವಂಥ ಒಂದು ತೋಟಕ್ಕೆ ಬಂದಿವೆ, ಅದಕ್ಕೆ ಇದು ನನ್ನದು ಅಂತಾಯ್ತು, ನಾಳೆ ಇಲ್ಲಿಂದ ಹಾರಿ ಹೋಗುತ್ತವೆ. ಈ ಭಾವಗಳು ಯಾರ ಸ್ವಂತ? ಯಾರ ಸ್ವಂತವೂ ಅಲ್ಲ. ಕಾಪಿರೈಟ್ ಅನ್ನೋದು ನಮ್ಮ ಭಾರತೀಯ ಪರಂಪರೆಗೆ ಹೇಳಿದ್ದಲ್ಲ. ಈಗ ನಾವದನ್ನು ಹೇಳ್ಕೊಂಡು ಸುಮ್ಮನೆ ಕೂತಿದ್ರೆ ಉಳಿದ ಜಗತ್ತು ನಮ್ಮನ್ನು ಕೊಲ್ಲದೇ ಬಿಡೋಲ್ಲ, ಅದಕ್ಕಾಗಿ ನಾವು ಹೇಳ್ಕೊಳ್ಬೇಕಾಗಿದೆ. ಇಂಥ ದುರ್ವಿಪಾಕ ಆದರೆ ನೋಡಿ, ನನಗೆ ಅದು ಯಾವುದೂ ಕೂಡ ಸಂಬಂಧಪಟ್ಟಿದ್ದು ಅಲ್ಲ, ನೀನು ಅದನ್ನು ಭಾವಿಸಿಕು ಅಂತ ಹೇಳ್ತಾ, ಈ ನಿಯತಂ ವಿಪ್ರಯೋಗ ಅಂತ ತಥಾಭೂತ ಸಮಾಗಮ, ವಿಯೋಗವೇ ಸಮಾಗಮದ ಪರಮ ಲಕ್ಷ್ಯ, ಇನ್ನೇನೂ ಅಲ್ಲ. ಸಮಿತ್ಯಚ ಯಥಾಭೂಯೋ ವ್ಯಾಪಯಂತಿ ಬಲಾಹಕಾ ವ್ಯಪಯಾಂತಿ ಬಲಾಹಕಾಹ ಸಂಯೋಗೋ ವಿಪ್ರಯೋಗಶ್ಚ ತಥಾ ಮೇ ಪ್ರಾಣಿನಾಂ ಮತಃ. ಹೀಗೆ ಪಕ್ಷಿಗಳು ಅಲ್ಲಿ ಸೇರಿಕೊಂಡು ಇಲ್ಲಿ ಬಿಟ್ಟುಕೊಂಡು ಹಾರತ್ವೋ, ಅದೇ ರೀತಿ ಸಹಜೇನ ವಿಯುಜ್ಯಂತೆ ಪರ್ಣರಾಗೇಣ ಪಾದಪಾಹ ಅನ್ಯಸ್ಯ ವಿಶ್ಲೇಷ ಕಿಂ ಪುನರ್ನ ಭವಿಷ್ಯತಿ. ಮರದ ಎಲೆಗಳು ಹಣ್ಣಾದ ಮೇಲೆ ಉದುರ್ತಾ ಇರ್ತವೆ, ಅದೇ ರೀತಿ ಎಲ್ಲ ಸಂಬಂಧಗಳು. ಇತಿತಸ್ಯ ವಚಶ್ರುತ್ವ ಕಂತಕಸ್ತುರಗೋತ್ತಮ ಜಿಹ್ವಯ ಲಿಲಿಹೇ ಪಾದು ಬಾಷ್ಪಮುಷ್ಣಂ ಮುಮೋಚ. ಕುದುರೆ ಈ ಮಾತನ್ನು ಕೇಳ್ತಾ ಏನು ಮಾಡೋದಕ್ಕೂ ಗೊತ್ತಾಗದೆ ತಾನು ಕಣ್ಣೀರಿಟ್ಟವನ ಕಾಲನ್ನ ನೆಕ್ಕೋದಕ್ಕೆ ಆರಂಭ ಮಾಡುತ್ತೆ. ಮುಂಚ ಕಂಥಕ ಮಾ ಬಾಷ್ಪಂ ದರ್ಶಿತೇಯಂ ಸದಶ್ವತ ಮೃಷತಾಂ ಮೃಷ್ಯತಾಂ ಸಫಲ ಶೀಘ್ರಂ ಶ್ರಮೋಯ ಶ್ರಮಸ್ತೇಯಂ ಭವಿಷ್ಯತಿ. ಕಂಥಕ ಅಳಬೇಡ, ಬೇಗ ಓಡು, ಗುರಿ ತಲುಪಿಸು, ಇಲ್ಲದೇ ಇದ್ರೆ ನಿನ್ನ ಕಣ್ಣೀರು ಯಾವ ರೀತಿಯ ಪ್ರಯೋಜನಕ್ಕೂ ಬರೋದಿಲ್ಲ ಅಂತ ಹೇಳಿ ಅವನು ಹೊರಡ್ತಾನೆ. ಈ ತರಹ ಆ ಗೃಹ ಪರಿತ್ಯಾಗ ಮಾರ್ಮಿಕವಾಗಿ ಆಗುತ್ತೆ. ಆದರೆ ಇತಿಹಾಸ ನಮಗೆ ಗೊತ್ತಿರುವಂತೆ ತಂದೆ ತಾಯಿಗಳ ಎದುರಿಗೆ ನಾನು ಇನ್ನು ಮೇಲೆ ನಿಮ್ಮ ಮಗ ಅಲ್ಲ ಅಂತ ಹೇಳಿ ತಲೆ ಕೂದಲನ್ನು ಕತ್ತರಿಸಿ ಕಾವ್ಯನ್ನು ಉಟ್ಟುಕೊಂಡು ಹಾಗೆ ಹೊರಟ ಅನ್ನುವುದು ಇತಿಹಾಸ. ಆದರೆ ಇತಿಹಾಸ ಕಾವ್ಯವಾದಾಗ ನಮ್ಮ ಮನಸ್ಸಿಗೆ ಆ ನಿಶ್ಚಯಗಳೆಲ್ಲ ಹೆಚ್ಚು ಪ್ರಾಮಾಣಿಕವಾಗಿ ಗೊತ್ತಾಗುತ್ತೆ. ಅದರಿಂದಲೇ ಇಂಡಿಯನ್ಸ್ಗೆ ಹಿಸ್ಟ್ರಿ ಇಲ್ಲ ಅಂತನ್ನುವರು ಒಂದನ್ನು ಗಮನಿಸಬೇಕು. ಯಾವುದೂ ಒಂದು ಮೌಲ್ಯವಾದಾಗಲೇ ನಮಗೆ ಪ್ರಯೋಜನ, ಅದು ನಮಗೆ ಯಾವ ರೀತಿ ಸಂಬದ್ಧ ಅಂತ ಆದಾಗಲೇ ಅದರ ತಿಳುವಳಿಕೆ ನಮಗಾಗೋದು. ಮತ್ತು ನಾವು ಎಷ್ಟೋ ಅಬ್ಜೆಕ್ಟಿವ್ ಅಂದರೂ ಅದು ಸಬ್ಜೆಕ್ಟಿವ್ ಆಗಿಯೇ ಗೃಹೀತವಾಗ್ತಾ ಇರುವಂಥದ್ದು. ನನ್ನ ಕಣ್ಣಿನ ಮೂಲಕ ಜಗತ್ತು ಒಳಗೆ ಬರ್ತಾ ಇದೆಯಲ್ಲದೆ ಜಗತ್ತೇ ಜಗತ್ತಾಗಿ ಬರ್ತಾ ಇಲ್ಲ. ನನಗೆ ಶಾರ್ಟ್ ಸೈಟ್ ಇದ್ರೆ ಅದು ಒಂದು ರೀತಿಯಾಗಿ ಮಬ್ಬಾಗಿ ಕಾಣಿಸುತ್ತೆ, ಲಾಂಗ್ ಸೈಟ್ ಆಗಿದ್ರೆ ಒಂದು ರೀತಿಯಾಗಿ ಕಾಣುತ್ತೆ, ಆಸ್ಟಿಗ್ಮ್ಯಾಟಿಸಮ್ ಆಗಿದ್ರೆ ಒಂಥರ ಕಾಣಿಸುತ್ತೆ. ಹೀಗಾಗಿ ಜಗತ್ತನ್ನು ನಾನು ಯಥಾವತ್ತಾಗಿ ನೋಡ್ತಾ ಇದ್ದೀನಿ ಅಂತ ಯಾವನಾದರೂ ಧೀರ ಎದೆ ತಟ್ಟಿ ಹೇಳಬಲ್ಲನ? ಖಂಡಿತ ಹೇಳಕ್ಕೆ ಸಾಧ್ಯ ಇಲ್ಲ. ಇದರಿಂದಲೇ ಬುದ್ಧ ಈ ಎಲ್ಲ ಜಗತ್ತು ವಿಜ್ಞಾನ ಮಾತ್ರ, ಅಂದರೆ ನಾವು ನೋಡುವುದರ ಮೇಲೆ ಜಗತ್ತಿದೆಯೇ ಹೊರತು ಜಗತ್ತಾಗಿ ಇಲ್ಲ ಅಂತ. ಅದನ್ನೇ ಶಂಕರರು ದೃಷ್ಟಿ ಸೃಷ್ಟಿವಾದದ ಮೂಲಕ ಪ್ರತಿಪಾದಿಸಿರುವುದು. ಈ ಜಗತ್ತು ಅನ್ನೋದು ಮನಸ್ಸಿನ ವಿಕ್ಷೇಪ, ಪ್ರೊಜೆಕ್ಷನ್ ಆಫ್ ಮೈಂಡ್ ಅಂತ ಶಂಕರರ ಪರಮಗುರುಗಳು ಗೌಡಪಾದರು ಹೇಳಿದ್ರು. ಅಷ್ಟೇ, ನಿಷ್ಪ್ರಪಂಚವೇ ಇರುವುದು. ನ ಸೃಷ್ಟ್ಯಾಂ ಪರಮಾರ್ಥತ, ಸೃಷ್ಟಿಯಲ್ಲಿ ಪರಮಾರ್ಥ ಇಲ್ಲ. ಪ್ರಪಂಚೋಪಶಮಶಾಂತ, ಪ್ರಪಂಚ ಉಪಶಮವಾಗೋದು, ಕರಗಿ ಹೋಗೋದೇ ಪರಮಾರ್ಥ ಅಂತ ಹೇಳುವಲ್ಲಿ ಇದೇ ಕಾಣಿಸುವುದು ತಾನೆ. ಇನ್ನು ಶ್ರೀಹರಿಯೋ ಮಹಾದೇವನೋ ಯಾರಾದರೂ ಒಬ್ಬ ಇದ್ದಾನೆ ಅಂತಂದ್ರೆ, ಅವನನ್ನು ಬಿಟ್ಟು ಪ್ರತ್ಯೇಕವಾಗಿ ನಾನಿದ್ದೀನಿ ಅಂತ ಒಂದು ಪ್ರಪಂಚ ಇದ್ರೆ ಆ ಪರಮಾತ್ಮನಿಗೆ ಪೂರ್ಣತೆಯಾದರೂ ಎಲ್ಲಿರುತ್ತೆ? ಹೀಗಾಗಿ ಅವನು ಗಟ್ಟಿಯಾಗಿ ನಿಲ್ಲಬೇಕು ಅಂದ್ರೆ ಈ ಪ್ರಪಂಚ ಇಲ್ಲವಾಗಬೇಕು. ಈ ಎರಡು ದೃಷ್ಟಿಯಿಂದ ನೋಡಿದ್ರೂ ಕೂಡ ಈ ಜಗತ್ತನ್ನು ನಾವು ಜಗತ್ತಾಗಿ ಕಾಣ್ತಾ ಇಲ್ಲ. ಮತ್ತೆ ಜ್ಞಾನವಾದ ಮೇಲೆ ಜಗತ್ತು ಹೊರಟೋಗುತ್ತ, ಎಲ್ಲೂ ಹೋಗಲ್ಲ, ಇದ್ದಂಗಿರುತ್ತೆ. ಅರೆ, ನಾವು ಜಗತ್ತನ್ನ ವಾಸ್ತವವಾಗಿ ಕಾಣ್ತೀವಿ. ಇದುವರೆಗೂ ಕಾಣುವುದು ನಮ್ಮ ರಾಗದ್ವೇಷಗಳ ಮೂಲಕ ಫಿಲ್ಟರ್ ಆಗಿರುವಂತಹ ಜಗತ್ತನ್ನೇ. ಜ್ಞಾನವಾದ ಮೇಲೆ ರಾಗದ್ವೇಷಗಳ ಫಿಲ್ಟರ್ಸ್ ಇಲ್ಲದೆ ನೋಡೋದ್ರಿಂದ, ಆ ಬಣ್ಣದ ಗಾಜಿಲ್ಲದೆ ನೋಡೋದ್ರಿಂದ ಜಗತ್ತು ಸರಿಯಾಗಿ ಕಾಣಿಸುತ್ತೆ. ಸರಿಯಾಗಿ ಕಾಣಿಸಿದಾಗ ನಮಗೆ ಯಾವ ರೀತಿಯಾದ ಸಂಕಟವೂ ಇರೋದಿಲ್ಲ. ಸಂಕಟ ಇಲ್ಲದೆ ಕಂಡದ್ದೆಲ್ಲ ಆನಂದವಾದಾಗ ಜಗತ್ತೇ ಬ್ರಹ್ಮವಾಗುತ್ತೆ. ಯಾವುದು ಆನಂದವೋ ಅದು ಬ್ರಹ್ಮ. ಕಂಡದ್ದೆಲ್ಲ ಆನಂದವಾದರೆ ಕಾಣಿಕೆಯೇ ಆನಂದ, ಅದು ಬ್ರಹ್ಮ. ಇದು ಬುದ್ಧನಲ್ಲಿಯೂ ಇರುವಂಥ ಮಾತು, ಶಂಕರರಲ್ಲಿಯೂ ಇರುವಂಥ ಮಾತು, ಎಲ್ಲರೂ ಹೇಳುವಂಥ ಮಾತೇ ಆಗಿದೆ. ಹಾಗೆ ಅವನು ಕಂಥಕನನ್ನ ಹಿಡಿದು ಹೊರಡ್ತಾನೆ, ಸಾರಥಿಯನ್ನ ಕೇಳಿ ಹೊರಡ್ತಾನೆ. ಹಾಗೆ ಹೊರಟ ಮೇಲೆ ಕಪಿಲ ವಸ್ತುವಿನ ಕಡೆಗೆ ತಿರುಗಿ ನೋಡಿ ಅವನು ಒಂದು ಪ್ರತಿಜ್ಞೆಯನ್ನು ಮಾಡ್ತಾನಂತೆ. ಎಲ್ಲಿವರೆಗೂ ನಾನು ಜರಾಮರಣಗಳ
ಬಂಧನವನ್ನು ದಾಟುವ ಉಪಾಯ ಯಾವುದು, ಈ ಸಂಸಾರದಿಂದ ನಿವೃತ್ತವಾಗುವಂಥ ದಾರಿ ಯಾವುದು ಅನ್ನೋದನ್ನ ತಿಳ್ಕೊಳ್ಳಲ್ವೋ ಅಲ್ಲಿವರೆಗೂ ಈ ನಗರದ ಪ್ರವೇಶ ಮಾಡೋಲ್ಲ ಅಂತ. ಹಾಗೆಯೇ ಆಯಿತು, ಅವನು ಮತ್ತೆ ಸಿದ್ಧಾರ್ಥ ಬುದ್ಧನಾಗಿಯೇ ಬಂದನೇ ಹೊರತು ಅಬುದ್ಧನಾಗದೆ ಬರಲೇ ಇಲ್ಲ. ಅದು ದೊಡ್ಡದು, ನಾವು ಏನಾಗಬೇಕು ಅದಾಗಿ ಬರಬೇಕು ಅನ್ನುವಂಥದ್ದು. ಶ್ರೀರಾಮ ರಾಜನಾಗೋದಿಕ್ಕೆ ಅಯೋಧ್ಯೆಗೆ ವಾಪಸ್ ಬರ್ತಾನೆ, ಅಯೋಧ್ಯೆಯನ್ನ ಬಿಟ್ಟು ಹೊರಡುವಾಗ ರಾಮ ನಮಸ್ಕಾರ ಮಾಡ್ತಾನೆ, ಮತ್ತೆ ಇನ್ನೆಂದು ನಿನ್ನ ಕಾಯ್ತೀನಿ ತಾಯಿನೆಲುವೆ ಅಂತ ನಮಸ್ಕಾರ ಮಾಡ್ತಾನೆ. ಅದೇ ತರಹ ಇಲ್ಲಿ ಮಾಡುವಂಥದ್ದು. ಅವನು ಹಾಗೆ ಹೊರಡ್ತಾನೆ, ಹೊರಟು ಕೆಲವು ಗ್ರಂಥಗಳ ಪ್ರಕಾರ ಅವನು ಸುಮಾರು 50 ಕ್ರೋಶಗಳಷ್ಟು ದೂರ ಪ್ರಯಾಣ ಮಾಡ್ದ ಅಂತ, ಇನ್ನು ಕೆಲವರ ಪ್ರಕಾರ 18 ಮೈಲಿಯಷ್ಟು ದೂರ ಪ್ರಯಾಣ ಮಾಡ್ದ ಅಂತ. ಹಾಗೆ ಓವರ್ ನೈಟ್ ಜರ್ನಿ ಮಾಡಿಬಿಟ್ಟು ಅವನು ತನ್ನ ಅಲಂಕಾರವನ್ನೆಲ್ಲ ತೆಗೆದು ಬಿಸಾಡ್ತಾನೆ ಎನ್ನುವುದು ಬರುತ್ತೆ. ಎಷ್ಟು ದೂರ ಏನು ಅಂತ ದೊಡ್ಡ ಚರ್ಚೆ ಇದೆ, ಅದರ ಬಗ್ಗೆನೆ 100 ರಿಸರ್ಚ್ ಪೇಪರ್ಸ್ ಕೂಡ ಬಂದಿವೆ. ನಮಗೆ ಅವೇನು ಅಂತ ಪ್ರಯೋಜನ ಇಲ್ಲ. ಬುದ್ಧ ಮೈಲುಗಳಗಟ್ಟಲೆ ಓಡಾಡಿದ್ನೋ ಕಿಲೋಮೀಟರ್ ಗಟ್ಟಲೆ ಓಡಾಡಿದ್ನೋ ಬೇಡ, ಮನೆ ಬಿಟ್ಟು ಬಂದ, ಮನೆ ಬಿಟ್ಟು ಬಂದ ಅಂದ್ರೆ ಆಯ್ತು, ಇನ್ನು ಅದಕ್ಕಿಂತ ಏನು. ಅವನು ಹಾಗೆ ಹೊರಟು ಬಂದಾಗ ಅವನು ಸಾರಥಿ ಕೂಡ ಒಂದು ಸ್ವಲ್ಪ ದೂರ ಪ್ರಯಾಣ ಮಾಡಿ ಹತಾಶನಾಗಿ ಹೋಗ್ತಾನೆ, ಮತ್ತು ಅವನಿಗೆ ಸಮಾಧಾನವನ್ನು ಮಾಡಿ ಅವನಿಗೆ ತನ್ನ ಅನರ್ಘ್ಯವಾದ ಆಭರಣಗಳನ್ನು ಕೊಟ್ಟು ಹೇಳ್ತಾನೆ, ನೀನು ಈ ಕುದುರೆಯನ್ನು ತೆಗೆದುಕೊಂಡು ಹೋಗು, ನಾನಿನ್ನ ಕುದುರೆಯನ್ನು ಬಳಸೋದಿಲ್ಲ, ಯಾವ ಜೀವಿಗೂ ಏನು ಹಿಂಸೆ ಮಾಡೋದಿಲ್ಲ, ತೆಗೆದುಕೋ ಅಂತ ಹೇಳಿ ತನ್ನ ಆಭರಣಗಳನ್ನೆಲ್ಲ ಕೊಡ್ತಾನೆ. ಇದೇನು ಹೀಗೆ ಈ ತರ ಕೊಟ್ಬಿಟ್ಟಿಯಲ್ಲ, ಇದೇನು ಗತಿ ಅಂತಂದ್ರೆ, ಇಲ್ಲ ನೀನು ನನಗೆ ಒಳ್ಳೆಯ ಸೇವೆ ಮಾಡಿದ್ದೀಯಾ, ಅದಕ್ಕೆ ಪ್ರತಿಫಲ ಅಂತ ಅಂದುಕೋ, ಇನ್ನೇನು ಅಲ್ಲ ಅಂತ. ನೋಡಿ, ಆ ವೈರಾಗ್ಯ ಬಂದವರಿಗೆ ಜೀವ ಕಾರುಣ್ಯವೂ ಇರುವುದು ವಿಶೇಷ. ಎಷ್ಟೋ ಬಾರಿ ನಾವು ವೈರಾಗ್ಯ ಅಂತ ಅಂದುಕೊಳ್ಳೋದು ನಿಷ್ಕಾರುಣ್ಯದ ಮುಖವೇ ಆಗಿರುತ್ತೆ, ಅದು ವೈರಾಗ್ಯ ಅಲ್ಲ, ಕ್ರೋಧ. ರಾಗದ ಮತ್ತೊಂದು ಮುಖ ಕ್ರೋಧ, ಇನ್ನೊಂದು ಮುಖ ಶಾಂತಿ, ವಿರಾಗ. ಆದರೆ ವಿರಾಗಕ್ಕೂ ಕ್ರೋಧಕ್ಕೂ ಯಾವ ಯಾವ ಸಂಬಂಧವೂ ಇಲ್ಲ. ಹೀಗಾಗಿ ಅವನು ತನ್ನ ಸಂಪತ್ತನ್ನು ಅವನಿಗೆ ಕೊಟ್ಟು ಹೊರಡ್ತಾನೆ. ಅಯ್ಯೋ, ಹಂಸತೂಲಿಕೆಯ ಮೇಲೆ ಮಲಗುವವನು, ರತ್ನಗಂಬಳಿಗಳ ಮೇಲೆ ಕಾಲಿಡುವವನು, ನೀನು ಕಾಡಲ್ಲಿ ಹೇಗೆ ಓಡಾಡ್ತೀಯ, ಮುಳ್ಳು ಮುರಡೆಗಳ ಮೇಲೆ ಹೇಗೆ ಮಲಗುತ್ತೀಯ ಅಂತ. ಚಿಂತೆ ಇಲ್ಲ, ನೀನು ಯಾವ ತರ ನನಗೆ ಮರುಗುತ್ತೀಯೋ ಹಾಗೆ ಇಡೀ ಜಗತ್ತು ಮರುಗುತ್ತೆ, ಯಾವ ತರವೂ ನನಗೆ ಕಷ್ಟ ಆಗೋದಿಲ್ಲ ಅಂತ ಹೇಳ್ತಾ, ನೋಡಯ್ಯ, ನಾವು ಇಷ್ಟಪಡೋದ್ರಿಂದ ಎಲ್ಲವೂ ಇದೆ, ನಮಗಾಗಿ ಎಲ್ಲವೂ ಇದೆ ಹೊರತು ಎಲ್ಲರಿಗಾಗಿ ನಾವು ಇಲ್ಲ, ಅದನ್ನು ನೀನು ತಿಳ್ಕೊಳ್ಬೇಕು. ನಾವು ಮಾತ್ರ ಇನ್ನೊಬ್ಬರಿಗೋಸ್ಕರ ಬದುಕ್ತೀವಿ, ಮತ್ತೊಂದು ಅಂತ ಅನ್ನುವುದೆಲ್ಲ ಬೂಟಾಟಿಕೆಯ ಮಾತು ಅಂತ ಹೇಳ್ತಾನೆ. ಇದು ಸ್ಪಷ್ಟವಾಗಿ ಬೃಹದಾರಣ್ಯಕದಲ್ಲಿ ಯಾಜ್ಞವಲ್ಕ್ಯ ಮಹರ್ಷಿಯ ದರ್ಶನ. ನವ ಅರೇ ಪತ್ಯುಕ್ಕಾಮಾಯ ಪತಿಪ್ರಿಯಾ ಭವತಿ ಆತ್ಮನಸ್ತು ಕಾಮಾಯ ಪತಿಪ್ರಿಯೋ ಭವತಿ, ನವ ಅರೇ ಜಾಯಾಯ ಕಾಮಾಯ ಜಾಯಾ ಪ್ರಿಯಾ ಭವತಿ ಆತ್ಮನಸ್ತು ಕಾಮಾಯ ಜಾಯಾ ಪ್ರಿಯಾ ಭವತಿ, ನವ ಅರೇ ಪುತ್ರಾಣಾಂ ಕಾಮಾಯ ಪುತ್ರ ಪ್ರಿಯಾ ಭವಂತಿ ಆತ್ಮನಸ್ತು ಕಾಮಾಯ ಪುತ್ರ ಪ್ರಿಯಾ ಭವಂತಿ ಅಂತ ದೀರ್ಘವಾಗಿ ಹೇಳ್ತಾ ಬರ್ತಾನೆ. ಹೆಂಡತಿಗಾಗಿ ಹೆಂಡತಿ ಪ್ರೀತಿ ಪಾತ್ರಳಾಗೋಲ್ಲ, ಗಂಡನಿಗಾಗಿ ಗಂಡ ಪ್ರೀತಿ ಪಾತ್ರ ಆಗೋಲ್ಲ, ಮಕ್ಕಳಿಗಾಗಿ ಮಕ್ಕಳಲ್ಲ ತನಗಾಗಿ ಅಂತ ಹೇಳ್ಬಿಟ್ಟು ಒಬ್ಬರ ಜೊತೆ ನಾವು ಮಾತಾಡಿದ್ರೆ ಅದಕ್ಕೆ ಮುಖ್ಯ ಕಾರಣ ಏನು, ಅವ್ರ ಜೊತೆ ಮಾತಾಡಿದ್ರೆ ನಮಗೆ ಸಂತೋಷ ಸಿಗುತ್ತೆ ಅಂತ. ಹಾಗಲ್ವಾದ್ರೆ ಖಂಡಿತ ನಾವು ಮಾತಾಡ್ತಿರ್ಲಿಲ್ಲ. ಅಂದರೆ ಎಲ್ಲಿ ಕಂಡರೂ ಈ ನಮ್ಮ ಆತ್ಮಕಾಮ ಅಂತಿದೆಯಲ್ಲ ಅದೇ ತೋರುವುದು. ಅದರಿಂದ ಯಾರು ಏನು ದೊಡ್ಡದು ಮಾಡ್ತಾ ಇಲ್ಲ, ನೀನು ಸುಮ್ಮನೆ ಇರು ಅಂತ ಹೇಳಿ ಸಮಾಧಾನ ಮಾಡಿ ಅವನು ಹೊರಡ್ತಾನೆ. ಆಮೇಲೆ ಸಂದೇಶ ಯಾವುದನ್ನಾದರೂ ಕೊಡಬೇಕು ಅಂತ ಹೇಳ್ತಾನೆ. ಮತ್ತೆ ಅದನ್ನೇ ಹೇಳ್ತಾನೆ, ನನಗಾಗಿ ನೀವು ಶೋಕಿಸಬೇಡಿ ಅಂತ. ಬಹಳ ಕಷ್ಟ ಇದನ್ನು ಪಾಲಿಸುವಂಥದ್ದು. ಕಗ್ಗದಲ್ಲಿ ಕಗ್ಗದ ಕಥೆ ಅಂತ ಒಂದು ಬರುತ್ತೆ, ಅಲ್ಲಿ ನೀಮದಾರು ಮೆನ್ನ ಶೋಕಿಸದಿರಿ, ಬೆಸನ ಉಕ್ಕಿದೊಡೆ ಸೋಮಶಿವನ ಗುಡಿಯಲ್ಲಿ ದೀಪವನಿರಿಸಿ ದೇವಗೆ ನಮೋ ಎನ್ನಿರಿ ಅಂತ DVG ಹೇಳ್ತಾರೆ. ಆ ತಿಮ್ಮಗುರು ಮನೆ ಬಿಟ್ಟು ಹೊರಟೋಗ್ಬಿಟ್ಟಾಗ ನೀವು ನನಗೋಸ್ಕರ ಅಳಬೇಡಿ ಅಂತ. ಮಾ ಶುಚ, ಭಗವದ್ಗೀತೆಯಲ್ಲಿ ಅರ್ಜುನಿಗೆ ಕೃಷ್ಣ ಹೇಳಿದ್ದು ಕೊನೆಯ ಮಾತು ಇದೆ ಅಲ್ವಾ, ಅಹಂತ್ವಾ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾಶುಚ. ಮೊದಲನೇ ಮಾತು ಅದೇ ಅಲ್ವೇ, ಅಶೋಚ್ಯಾ ನನ್ವಶೋಚಸ್ತ್ವಂ ಪ್ರಜ್ಞಾವಾದಾಂಶ್ಚ ಭಾಷಸೆ ಅಂತ. ಅಳಬಾರದವ್ರು ಗಳತಾ ಇದೆಯಾ ಅಂದ್ರೆ ಅಳಬಾರದು ಅಂತ,
ಕಡೆಗೂ ಅಳಬಾರದು ಅಂತ. ಜ್ಞಾನಿಯ ಮುಖ್ಯ ಲಕ್ಷಣ ಆತ್ಮಕಾಮದ ಕಣ್ಣೀರು ಇರುವಂಥದ್ದಲ್ಲ, ಆತ್ಮರತಿಯ ಕಣ್ಣೀರು ಖಂಡಿತ ಇರುವುದಲ್ಲ. ನನಗಾಗಿ ಯಾರೂ ಅಳಬೇಡಿ, ಮತ್ತೆ ಮತ್ತೆ ಅದನ್ನೇ ಹೇಳ್ತಾರೆ, ನನಗಾಗಿ ಮತ್ತೊಬ್ಬರು ತೊಂದರೆ ತೆಗೆದುಕೊಳ್ಳಬೇಡಿ ಅಂತ. ನಾನು ಕೂಡ ಯಾವ ದುಃಖದಲ್ಲಿಯೂ ಇಲ್ಲ. ತುಂಬಾ ಜನಕ್ಕೆ ಅದು ಗೊತ್ತಾಗೋಲ್ಲ, ಅವರಿನ್ಯಾವುದೋ ದುಃಖದಲ್ಲಿದ್ದಾರೆ, ಅವ್ರನ್ನ ಉದ್ಧಾರ ಮಾಡೋದಕ್ಕೆ ನಾವು ಹೋಗಬೇಕು ಅಂತ. ಅವರು ಸಂತೋಷವಾಗಿ ಇದ್ದಿರಬಹುದು. ಬಹಳ ಸಬ್ಜೆಕ್ಟಿವ್, ಇದನ್ನ ಒಂದು ಥಂಬ್ ರೂಲ್ ತರ ಇಟ್ಕೊಳ್ಬೇಡಿ. ಬಡವರೆಲ್ಲ ಸುಖವಾಗಿ ಇರ್ತಾರೆ, ನೀವೇನು ಸಹಾಯ ಮಾಡಬೇಕಾಗಿಲ್ಲ ಅಂತ ಅನ್ನುವುದು ಸತ್ಯವಾಗದೇ ಇರಬಹುದು. ಅವರು ಸುಖವಾಗಿ ಅವರ ಸ್ಥಿತಿಯಲ್ಲಿ ಅವರು ಇದ್ದಾರಾ ಅದನ್ನು ಕಂಡುಕೊಳ್ಬೇಕು. ಕಂಡುಕೊಂಡ್ರೆ ಸರಿ. ಈ ಚೊಂಬಿನ ತುಂಬಾ ನೀರಿದೆ ಅಂದರೆ ಚೊಂಬಿಗೆ ಸಂತೃಪ್ತಿ ಬಂದಿದೆ ಅಂತ ಅರ್ಥ. ನನ್ನಲ್ಲಿ ನೀರಿಲ್ಲ ಅಂತಂದ್ರೆ ಅದು ಸಂಕಟ ಪಡಬೇಕು. ನನ್ನಲ್ಲಿ ತುಂಬಾ ನೀರಿದೆ, ನಾನು ಹಂಡೆ ಆಗಲಿಲ್ವೇ ಅಂತಂದ್ರೆ, ಹಂಡೆ ಆಗಿ ನೀರು ತುಂಬದೇ ಇದ್ರೆ ಸಂಕಟವೇ ಅಲ್ವಾ? ಹಾಗಾಗಿ ಅದಕ್ಕೆ ಸಿಗುವಷ್ಟು ತುಂಬುತನ ಸಿಕ್ಕಿದೆಯಾ ಇಲ್ವಾ? ಸಿಕ್ಕಿದ್ರೆ ಅದಕ್ಕೆ ಸಮೃದ್ಧಿನೇ ಆಗಬೇಕು. ನನಗೆ ಬರುವಷ್ಟು ನಿದ್ರೆ ಬಂದ್ಮೇಲೆ ಬೇರೆಯವರಿಗೆಲ್ಲ ಬರುವಷ್ಟು ನಿದ್ರೆ ಬರಲಿಲ್ಲ ಅಂತ ಸಂಕಟ ಆಗತ್ಯ? ಅಥವಾ ಬೇರೆಯವ್ರು ನಿದ್ರೆ ಬರೆದಿದ್ರೆ ಆ ನಿದ್ರೆ ಎಲ್ಲ ನನಗೆ ತುಂಬಿಕೊಂಡು ಬಂದ್ಬಿಡತ್ಯ? ಖಂಡಿತ ಇಲ್ಲ. ಮಧ್ವಾಚಾರ್ಯರು ಆಯಾ ಜೀವಿಗೆ ತುಂಬು ತುಂಬುವ ಆನಂದ ಅಂತ ಅಷ್ಟಷ್ಟು ಇದ್ದೇ ಇದೆ ಅಂತ ಹೇಳ್ತಾರೆ. ಅದು ಈ ದೃಷ್ಟಿಯಿಂದ ತುಂಬಾ ಸಂಗತವಾಗುತ್ತೆ. ಅಂದರೆ ಪ್ರತಿಯೊಬ್ಬ ಜೀವಿಗೂ ಅದರದಾದ ಪರ್ಯಾಪ್ತಿ ಅನ್ನೋದು ಇದೆ. ಆ ಪರ್ಯಾಪ್ತಿ ಅನ್ನೋದು ಬಹಳ ಮುಖ್ಯ. ಇಲ್ಲಿ ಎಂಫಸಿಸ್ ಅಷ್ಟೇನೆ. ಒಂದು ದೃಷ್ಟಿಯಿಂದ ನೋಡಿದ್ರೆ ಈ ಪಾತ್ರಗಳಲ್ಲಿ ವ್ಯತ್ಯಾಸ ಇದೆ ಅಂದ್ರೆ ಹೌದು, ಆದರೆ ತುಂಬುತನ ಅನ್ನೋದ್ರೊಳಗೆ ವ್ಯತ್ಯಾಸ ಇಲ್ಲವಲ್ಲ ಅಂತ ನೋಡುವ ದೃಷ್ಟಿಯ ಮೇಲೆ ಹೋಗುವಂಥದ್ದು. ಆದರೆ ಎರಡು ದೃಷ್ಟಿಯಲ್ಲಿಯೂ ಕೂಡ ನಾವು ನೆಲೆ ನಿಂತಾಗ ಯಾವ ನೆಮ್ಮದಿ ನಮಗೆ ಸಿಕ್ತು ಅನ್ನೋದೇ ಬಹಳ ಮುಖ್ಯ. ನಾವು ದೃಷ್ಟಿಯೊಳಗೆ ಗಮನ ಹರಿಸಿಬಿಟ್ಟಿದ್ದನುವೆ, ತನ್ಮೂಲಕ ಲಭ್ಯವಾಗುವಂತಹ ನೆಮ್ಮದಿಯ ಕಡೆಗೆ ಗಮನ ಕೊಡದಿದ್ರೆ ಏನೂ ಪ್ರಯೋಜನವಾಗುವುದಿಲ್ಲ. ಅದಕ್ಕಾಗಿ ಅವನ ಆ ಸಂದೇಶವನ್ನು ಹೇಳಿಬಿಟ್ಟು ಹೇಳ್ತಾನೆ, ಚಂಚಲವಾದ ಜೀವನದಲ್ಲಿ ಧರ್ಮಾಚರಣೆಗೆ ಅಕಾಲ ಅನ್ನುವುದೇ ಇಲ್ಲ ಅಂತ. ಅಯ್ಯೋ, ಇಷ್ಟು ಬೇಗ ವೈರಾಗ್ಯವ, ಇನ್ನು 18 ವರ್ಷ, ಇನ್ನು 20 ವರ್ಷ, ಇನ್ನು 29 ವರ್ಷ ಅಂತಂದ್ರೆ ನಾಳೆ ಅನ್ನುವುದು ಎಲ್ಲಿ ಗೊತ್ತಿದೆ? ಹೊರಗೆ ಹೋದ ನಿಶ್ವಾಸ ಒಳಗೆ ಬರುತ್ತೆ ಅನ್ನೋ ವಿಶ್ವಾಸ ಇಲ್ಲದೆ ಇದ್ಮೇಲೆ ಯಾವುದನ್ನ ನಾವು ವೈರಾಗ್ಯಕ್ಕೆ ತಕ್ಕ ಕಾಲ ಅಂದ್ಕೊಳ್ಳೋದು? ನೆನೆದದ್ದೇ ಕಾಲ, ಇಂದಿನ ದಿನವೇ ಶುಭ ದಿನವು, ಇಂದಿನ ವಾರ ಶುಭವಾರ ಅಂತ ಹಾಗೆ ನಾವು ಮಾಡಿಕೊಳ್ಬೇಕಾಗುತ್ತೆ. ಅದಕ್ಕೆ ವೈರಾಗ್ಯಕ್ಕೆ ಮುಹೂರ್ತ ಅಲ್ಲ. ಮನುಸ್ಮೃತಿಯಲ್ಲಿ ಇದೇ ಮಾತು ಬರುತ್ತೆ, ಯದಹರೇವ ವಿರಜೇತ್ ತದಹರೇವ ಪ್ರವ್ರಜೇತ್. ಯಾವ ಹೊತ್ತು ವೈರಾಗ್ಯ ಬಂತೋ ಆ ಹೊತ್ತೇ ಅದನ್ನು ಬಿಡಬೇಕು, ಸಾಧಿಸಿಬಿಡಬೇಕು, ಮನೆ ಬಿಡಬೇಕಾದದ್ದು ಅಂತ. ನಾವು ಅದನ್ನು ಪೋಸ್ಟ್ ಪೋನ್ ಮಾಡ್ತಾ ಕೂತ್ಕೊಳ್ಳೋದ್ರೊಳಗೆ ಅರ್ಥ ಇಲ್ಲ. ಸಂಕಲ್ಪ ಬಂದ ದಿವಸ ಅದರ ಕಡೆಗೆ ಪ್ರಯತ್ನ ಪಡಬೇಕು. ಸನ್ಯಾಸಕ್ಕೊಂದು ಶುಭ ಮುಹೂರ್ತ ಇಟ್ಕೊಡಿ ಅಂತ ಯಾವನಾದ್ರೂ ಹೋಗಿ ಕೇಳಿದ್ರೆ ಅದಕ್ಕಿಂತ ಅವಿವೇಕ ಮತ್ತೊಂದು ಇಲ್ಲ. ಆದರೆ ಇವತ್ತು ಆಗ್ತಾ ಇರುವುದೆಲ್ಲ ಅದೇನೆ, ಜಾತಕ ನೋಡಿ ಶುಭ ಮುಹೂರ್ತ ಇಟ್ಟು ಆಮೇಲೆ ಸನ್ಯಾಸಿಗೆ ಹುಟ್ಟಿದಬ್ಬಗಳು ಬೇರೆ ಮಾಡ್ತಾರೆ, ತಿಥಿಯನ್ನೇ ಮಾಡಿಕೊಂಡು ಅವನಿಗೆ ವರ್ಧಂತಿ. ಯಾವ ಸ್ವಾಮಿಗಳು ಬಿಟ್ಟಿದ್ದಾರೆ ವರ್ಧಂತಿಯನ್ನು ಕೇಳಿ? ಅದು ಎಲ್ಲಿ ವರ್ಧಂತಿ ಮಾಡಿಕೊಳ್ತಾರೆ? ಎಷ್ಟು ಬಾಲಿಶತನ ಅಂದ್ರೆ ಅವರು ಸನ್ಯಾಸ ದಿವಸವನ್ನ ನೂತನ ಜನ್ಮ ಅಂತ ತೆಗೆದುಕೊಂಡು ಆ ದಿವಸಕ್ಕೆ ವರ್ಧಂತಿ ಮಾಡಬೇಕಲ್ಲ. ಅವರ ಭೌತಿಕ ಶರೀರ ಯಾವತ್ತು ಹುಟ್ಟುತ್ತೋ ಆ ದಿವಸದಿಂದ ಮಾಡ್ಕೊಳ್ತಾರೆ. ಅಂದ್ರೆ ಎಷ್ಟು ಕಾಯನಿಷ್ಠರಾಗಿದ್ದಾರೆ ಅಂತ. ಭಾರತೀ ಕೃಷ್ಣತೀರ್ಥ ಸ್ವಾಮಿಗಳು ಪಾಸ್ಪೋರ್ಟಲ್ಲಿ ಅವರ ಸನ್ಯಾಸದ ದಿವಸದ ಸ್ವೀಕಾರ ದಿವಸವನ್ನ ಡೇಟ್ ಆಫ್ ಬರ್ತ್ ಅಂತ ಹಾಕಿದ್ರಂತೆ. ಅವರಿಗೆ 75-80 ವರ್ಷ ಆಗಿದ್ದಾಗ ವಿದೇಶ ಪ್ರವಾಸ ಮಾಡಿದ್ರು. ಪಾಸ್ಪೋರ್ಟಲ್ಲಿ ನೋಡಿದ್ರೆ ಇವರ ಆಯುಷ್ಯ 30 ಚಿಲ್ಲರೆ ಅಂತಿದೆ. ಅವರು 40ನೇ ವರ್ಷದ ಆಚೆಗೆ ಸನ್ಯಾಸ ತಗೊಂಡಿದ್ದು ನೋಡಿದ್ರೆ ಯೌವನದಲ್ಲಿರಬೇಕಾದ ವ್ಯಕ್ತಿ ಅಲ್ಲ, ಮುಪ್ಪಲ್ಲಿರೋ ವ್ಯಕ್ತಿ ಹೇಗೆ ಅಂದ್ರೆ ಹೌದು ಅಂತಂದ್ರಂತೆ. ಅವರ ಪೂರ್ವಾಶ್ರಮದ ಮಗಳು ಒಮ್ಮೆ ಅವ್ರನ್ನ, ನಾನು ಜ್ಞಾಪಕ ಇದ್ದೀನ ಅಂದ್ರೆ, ನನಗೆ ಪೂರ್ವ ಜನ್ಮಗಳ ಜ್ಞಾಪಕ ಇಲ್ಲ ತಾಯಿ ಅಂತಂದ್ರಂತೆ. ಅದನ್ನ ಕಲ್ಟಿವೇಟ್ ಮಾಡ್ಕೋಬೇಕು ಅಂತ ಹೇಳಿದ್ರಷ್ಟೇ, ನಿಜವಾಗಿ ಅವ್ರಿಗೆ ಆಗಿರಲಿಲ್ಲ ಅಂದ್ರೆ. ಕಲ್ಟಿವೇಷನ್ ದೃಷ್ಟಿಯಿಂದ ಹೇಳ್ತಾ ಇದ್ದಾರೆ ಅಂದ್ರೆ ಅವೇರ್ನೆಸ್ ಇದೆ ಅಂತ ಆಯ್ತಲ್ಲ, ಎಕ್ಸ್ಪೀರಿಯನ್ಸ್ ಇಲ್ಲದೆ ಇದ್ರು ಎಜುಕೇಶನ್ ಇದೆ ಅಂತ ಆಯ್ತಲ್ವಾ. ಇವರಿಗೆ ಅದು ಇಲ್ವಲ್ಲ, ಏನಂತನ್ಬೇಕು? ಹುಟ್ಟದ ಬಂದ್ ಮಾಡಿಕೊಂಡು 50ನೇದು 60ನೇದು ಅಂತೆಲ್ಲ ಷಷ್ಠಿ ಪೂರ್ತಿಗಳು ಬೇರೆ ಮಾಡ್ಕೊಳ್ತಾರೆ. ಹೆಣ್ಣೊಂದಿಲ್ಲದೆ ಮದುವೆ ಪೂರ್ತಿ ಆಗಿರುತ್ತೆ ಅವ್ರು ಮಾಡ್ಕೊಳ್ಳುವಂತ ಈ ಷಷ್ಠಿ ಪೂರ್ತಿ ಸಮಾರಂಭಗಳೆಲ್ಲನೂ. ಅಂದ್ರೆ ನಿಜವಾದ ವೈರಾಗ್ಯ ತತ್ವವನ್ನ ಗಮನಿಸೋದಿಕ್ಕೆ ಅದಕ್ಕೆ ಶ್ರೋತವ್ಯ ಸೌಗತೋ ಧರ್ಮ, ಮಂತವ್ಯ ಪುನರಾರ್ಹತ, ವೈದಿಕೋ ವ್ಯವಹರ್ತವ್ಯ, ಧ್ಯಾತವ್ಯ ಪರಮೇಶ್ವರ ಅಂತ ಮಾತು ಉಂಟು. ಮತ್ತೆ ಮತ್ತೆ ಸೌಗತ
ಧರ್ಮವನ್ನ ಬೌದ್ಧವನ್ನ ಕೇಳ್ತಾ ಇರಬೇಕಂತೆ, ಜೈನವನ್ನ ಮನನ ಮಾಡ್ತಾ ಇರಬೇಕಂತೆ, ವೈದಿಕವನ್ನ ವ್ಯವಹರಿಸ್ತಾ ಇರಬೇಕಂತೆ, ಪರಮಾತ್ಮನನ್ನ ಧ್ಯಾನ ಮಾಡ್ತಾ ಇರಬೇಕಂತೆ ಅಂತ. ಇಲ್ಲಿ ಎಲ್ಲದರ ಗುಣಾಂಶಗಳ ಕಡೆಗೆ ಗಮನ ಹರಿಸಿದ್ದಾರೆ. ಇದು ನಮಗೆ ಮುಖ್ಯವಾಗಿ ಬೇಕಾಗಿರುವುದು. ಆಮೇಲೆ ಅವನು ಹಾಗೆ ಅಳತಾ ಇದ್ದ ಸಂದೇಶವನ್ನು ಸ್ವೀಕರಿಸಿದ ಮೇಲೆ ಅವನು ಹೇಳ್ತಾನೆ, ನಾನು ಬರ್ತೀನಿ, ಎಲ್ಲ ಸಮಾಧಾನ ಮಾಡ್ತೀನಿ ನಾನು, ನನಗೆ ಸಮಾಧಾನ ಆಗಿದ್ದಾಗ. ನನಗೇ ಸಮಾಧಾನ ಇಲ್ದಿದ್ರೆ ನಾನು ಇನ್ ಯಾರಿಗೆ ಸಮಾಧಾನ ಹೇಳಲಿ ಅಂತ. ತುಂಬಾ ಸತ್ಯ ಅಲ್ವೇ? ನಮ್ಮ ಜೇಬಳಿಗೆ ಯಾವ ಕಾಸು ಇಲ್ಲ, ಭಿಕ್ಷುಕರಿಗೆ ನಾವು ಇನ್ನೇನು ಹಾಕೋಣ? ನಮ್ಮ ಪಕ್ಕದ ಮನೆಯಲ್ಲಿ ಒಬ್ಬ ಇದ್ದ ಬಹಳ ವಿಕಟ ವಿನೋದ ಪ್ರವೃತ್ತಿಯ ವ್ಯಕ್ತಿ, ಪಾಪ ತೀರಿಕೊಂಡು ಎಷ್ಟೋ ವರ್ಷಗಳಾಯ್ತು. ಆ ಮನೆಯನ್ನು ನಾವು ಬಿಟ್ಟು ಎಷ್ಟೋ ವರ್ಷ ಆಯ್ತು. ಅವ್ರ ಮನೆಯ ಮುಂದೆ ಯಾರೋ ಭಿಕ್ಷುಕ ಬಂದು ಸ್ವಲ್ಪ ಭಿಕ್ಷೆ ಹಾಕಿದ್ರೆ, ನಾವೇ ನಮ್ಮ ಅಪ್ಪ ಅಮ್ಮನ ಭಿಕ್ಷೆ ಎತ್ತಾ ಇದೀವಪ್ಪ, ನಿಮಗೇನು ಹಾಕೋದು ಅಂತಂದಿದ್ದ ಆತ. ಹಾಗೆ ನಾವು ಮುಕ್ತಸ್ತನ್ಯಾನ್ ವಿಮೋಚಯೇತಂತ, ಬಿಡುಗಡೆ ಹೊಂದಿದವನು ಬೇರೆಯವರನ್ನು ಬಿಡಿಸಬೇಕೇ ಹೊರತು ಬಂಧನದಲ್ಲಿರುವವನು ಇನ್ಯಾರಿಗೆ ಬಿಡುಗಡೆಯನ್ನು ಮಾಡಿಸೋದಕ್ಕೆ ಸಾಧ್ಯ? ಅದಕ್ಕೆ ಆ ಲಟಕ ಮೇಲಕ ಪ್ರಹಸನದಲ್ಲಿ ಒಂದು ಮಾತು ಬರುತ್ತೆ, ಉಭಾವಪ್ಯಶ್ಯುತ ಶಾಸ್ತ್ರವು ಉಭಾವಪಿ ಜಡಾತ್ಮಕವು. ಆದರೆ ಅದು ಏನೋ ಬ್ರಹ್ಮಮಾಯ ವಿಚಿತ್ರ, ಒಬ್ಬ ಗುರು ಅಂತ ಒಬ್ಬ ಶಿಷ್ಯ ಅಂತ ಅನಿಸಿಕೊಂಡು ಬಿಟ್ಟಿದ್ದಾನೆ ಅಂತ. ಮೊನ್ನೆ ದಿವಸ ನನ್ನ ಗೆಳೆಯರೊಬ್ಬರು, ಪಾಪ ಅವರಿಗೆ ಒಂದು ಬೋಧಿಸತ್ವನ ಬುದ್ಧನ ಬೆಳಕು ಕಂಡುಬಿಟ್ಟಿದೆ ಎನ್ನುವಂತಹ ಯುರೇಕಾ ಉದ್ಗಾರದಲ್ಲಿ ಫೋನ್ ಮಾಡಿ ಯಾವುದೋ ಒಂದು ಕೋರ್ಸ್ ತೆಗೆದುಕೊಂಡೆ, ಜ್ಞಾನೋದಯ ಕೋರ್ಸ್ ತುಂಬಾ ಅದ್ಭುತವಾಗಿ ಪ್ರಯೋಜನಕ್ಕೆ ಬರ್ತಾ ಇದೆ. ಈ ತರದ ಎಷ್ಟೆಷ್ಟೋ ಕೋರ್ಸ್ಗಳನ್ನು ಕಂಡಕ್ಟ್ ಮಾಡ್ತಕ್ಕಂತ ಅವರೊಬ್ರು ಋಷಿ ಪ್ರಭಾಕರ್ ಅವರು, ಅವರು ಈ ನಾಲ್ಕನೇ ಬಾರಿ ಕೋರ್ಸ್ ತಗೊಳಕ್ ಬರ್ತಾ ಇದ್ದಾರೆ ಅಂತ. ಇದು ವೈದ್ಯರ ವ್ಯಾಧಿ ಅಲ್ವೇ ಅಂತ. ಎಲ್ಲರನ್ನ ದಾಟಿಸ್ತೀವಿ, ಸಿದ್ಧ ಸಮಾಧಿ, ಭಾವ ಸಮಾಧಿ, ಕಡೆಗೆ ಕಾಂಕ್ರೀಟ್ ಸಮಾಧಿ ಕೂಡ ಮಾಡಿಸ್ತಕ್ಕಂತ ಶಕ್ತಿ ಇರುವಂತ ಋಷಿ ಪ್ರಭಾಕರ್ ಅವರು ಇನ್ನೊಬ್ಬರ ಹತ್ರಕ್ಕೆ ಹೋದರು ಅಂತಂದ್ರೆ ಇದು ಏನು? ಅಷ್ಟೇ, ಮುಕ್ತಸ್ತನ್ಯಾನ್ ವಿಮೋಚಯೇತ್ ಆಗ್ತಾ ಇಲ್ಲ. ಅವರೇ ಮುಕ್ತಿ ಕಾಣದೆ ಬೇರೆಯವ್ರಿಗೆ ಏನು ಕೊಟ್ಟಾರು? ಪರಿಚ್ಛೇದೋಹಿ ಪಾಂಡಿತ್ಯಂ ಅಂತ ಪಾಂಡಿತ್ಯದ ಲಕ್ಷಣವನ್ನು ಹೇಳ್ತಾರೆ. ಪರಿಚ್ಛೇದ ಅಂದ್ರೆ ಡಿಟ್ಯಾಚ್ಮೆಂಟ್ ಅಂತ. ಪಾಂಡಿತ್ಯದ ಮುಖ್ಯ ಲಕ್ಷಣವೇ ಡಿಟ್ಯಾಚ್ಮೆಂಟ್. ಹಾಗಲ್ಲವಾದ್ರೆ ಬೇರೆ ಕಡೆಗೆ ಹೋದ್ರೆ ನಮ್ಮ ಕೈ ವೈದ್ಯ ನಮ್ಮ ಕೈ, ನಮಗೆ ಚಿಕಿತ್ಸೆ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಸಬೂಬು ಹೇಳ್ತಾರೆ. ನನಗೆ ಆ ಮಟ್ಟದ ತಿಳುವಳಿಕೆ ಇಲ್ಲ, ಅಥವಾ ನನಗೆ ನನ್ನ ಟ್ರೀಟ್ ಮಾಡ್ಕೊಳ್ಳೋಕೆ ಹೆದರಿಕೆ ಆಗುತ್ತೆ, ಬೇರೆಯವ್ರನ್ನ ಟ್ರೀಟ್ ಮಾಡುವಾಗ ಬಂದರು ಬಲಿಪಶುಗಳು ಅಂತ ಅನ್ಸುತ್ತೆ ಅಂತ ಹಾಗೆ ಅಂತ ಹೇಳ್ಕೋಬಹುದಲ್ವಾ? ಅಥವಾ ನೋಡಪ್ಪ ನನ್ನ ಸ್ಪೆಷಾಲಿಟಿ ಇದಲ್ಲ. ಹೌದು, ಹಾಗಲ್ಲದೆ ಈ ತರ ಮಾಡಿಕೊಂಡ್ರೆ ಇವನ ವೈದ್ಯಕೀಯಲ್ಲಿಯೇ ಬೆಲೆ ಬರುತ್ತೆ. ಬುದ್ಧ ಆ ಮಾತನ್ನು ಹೇಳ್ತಾ ಇದ್ದ, ನನಗೆ ಸಮಾಧಾನ ಸಿಕ್ಕಿದ ದಿವಸ ನಾನು ಜಗತ್ತಿಗೆಲ್ಲ ಸಮಾಧಾನ ಹೇಳ್ತೀನಿ ಅಂತ ಖಂಡಿತ ಹೇಳ್ದ. ಬುದ್ಧನ ಉಪದೇಶವನ್ನ ಶೋಕ ಶೋಕ ಅಂತ ಹೇಳುವವರು, ಶೋಕ ನಿವೃತ್ತಿಗೆ ಮಾರ್ಗ ಇದೆ ಅಂತ, ಆ ಮಾರ್ಗ ಇದು ಅಂತ ಹೇಳಿ ನಾನು ಶೋಕ ನಿವೃತ್ತನಾಗಿದ್ದೀನಿ ಅಂತ ತೋರಿಸ್ತಾನಲ್ಲ. ಗಾಂಧಾರ ಶಿಲ್ಪಕಲೆಯ ಕೆಲವೊಂದು ಶಿಲ್ಪಗಳು ಬಿಟ್ಟರೆ ಮಿಕ್ಕ ಯಾವುದೇ ಬುದ್ಧ ಶಿಲ್ಪದಲ್ಲಿಯೂ ಬುದ್ಧನ ಮುಖದಲ್ಲಿ ಅಲೌಕಿಕವಾದ ಮಂದಸ್ಮಿತ ಇರುವುದನ್ನು ಸ್ಪಷ್ಟವಾಗಿ ನಾವು ಕಾಣಬಹುದು. ಅಂದರೆ ಬುದ್ಧನ ತತ್ವದ ಶೋಕ ಪರಮಾರ್ಥ ಸತ್ಯವೇ ಆಗಿದ್ದಿದ್ದರೆ ಅವನ ವಿಗ್ರಹದಲ್ಲಿ ಅವನ ತತ್ವವನ್ನು ಎತ್ತಿ ತೋರಿಸಬೇಕಾಗಿತ್ತಲ್ಲ. ಇಲ್ಲ, ಗಾಂಧಾರ ಶಿಲ್ಪಗಳಲ್ಲಿ ಕೆಲವು ಕಡೆ ಅದು ಮತ್ತೆ ಆ ಭಾರತೀಯವಾದ ಮೂಲದ್ದು, ಗ್ರೀಕರ ಮೂಲದಿಂದ ಬಂತು, ಸ್ವಲ್ಪ ಸೆನ್ಸಿಯಲ್ ಆಗಿರುವಂತದ್ದು, ಚೆನ್ನಾಗಿಯೇ ಇದೆ. ಒಂದೆರಡು ಕಡೆ ಅವನು ಅಸ್ಥಿಪಂಜರ ಮಾತ್ರನಾಗಿ ಬಿಟ್ಟಿದ್ದ, ಆಗಿನ್ನೂ ಅವನು ಬುದ್ಧನಾಗಿರಲಿಲ್ಲ, ಬುದ್ಧತ್ವದ ದಾರಿಯಲ್ಲಿ ಒದ್ದಾಡ್ತಾ ಇದ್ದ. ಆಗ ಆ ಮುಖದಲ್ಲಿ ಒಂದು ವೇದನೆ ಎಲ್ಲ ಕಾಣುತ್ತೆ, ಅದು ಸರಿಯಾದದ್ದೇ. ಆ ಕೆಲವು ವಿಗ್ರಹಗಳನ್ನು ಬಿಟ್ಟರೆ ಮಿಕ್ಕಂತೆ ಎಲ್ಲ ಬುದ್ಧನ ಮುಖದಲ್ಲಿ ಆನಂದವೇ ತಾಂಡವಿಸುವಂತಹದ್ದು ಕಾಣುತ್ತೆ. ಬುದ್ಧನ ಸಂದೇಶ ಅದೇ ರೀತಿಯಾದದ್ದು. ಅವನು ದೇಹದಂಡನೆ ಅದನ್ನೆಲ್ಲ ಉಗ್ರೋಗ್ರವಾದದ್ದನ್ನು ತುಂಬಾ ಖಂಡಿಸಿರುವಂತಹದ್ದು ನೋಡ್ತೀವಿ. ಮತ್ತೆ ಇಷ್ಟ ಹೇಳಿ ಆ ಚೆನ್ನ ಚಂದಕನ ಹತ್ತಿರ ಖಡ್ಗವನ್ನು ತೆಗೆದುಕೊಂಡು ತನ್ನ ತಲೆ ಕೂದಲನ್ನು ಕತ್ತರಿಸಿಕೊಳ್ತಾನೆ. ಅದನ್ನ ಕಂಡು ಅವನಿಗೆ ಬಹಳ ಸಂಕಟ ಆಗುತ್ತೆ. ಅಯ್ಯೋ, ಇಷ್ಟು ಸುಂದರವಾದ ತಲೆ ಕೂದಲು, ಎಂತೆಲ್ಲ ಸುಗಂಧದ ತೈಲಗಳಿಂದ ಹಚ್ಚಲ್ಪಟ್ಟು ಆ ಒಂದು ಸೌಭಾಗ್ಯ ಭೋಗಗಳನ್ನು ಪಡೆದಂತ ತಲೆ ಕೂದಲು ಇದು ಹೋಗ್ತಾ ಇದೆಯಲ್ಲ ಅಂತ. ಅವನು ಮತ್ತೆ ಹೇಳ್ತಾನೆ, ತಲೆಯೇ ಹೋಗುವಂತಹ ಕಾಲ ಇದು, ತಲೆ ಕೂದಲಿಗೆ ಅದಕ್ಕೆ ನೀನು ಶೋಕಿಸ್ತೀಯ? ನನಗೆ ಜನನ ಮರಣಗಳ ರಹಸ್ಯವನ್ನು ತಿಳಿಯಬೇಕು, ಅದಕ್ಕೆ ಅತೀತನಾಗಬೇಕು ಅಂತ ಇದೆ ಅಂತ ಹೇಳಿ ಕತ್ತರಿಸಿಕೊಳ್ತಾನೆ.
ಆಗ ಅವನದನ್ನ ತನ್ನ ಸೆರಗಿನೊಳಗೆ ಗಂಟು ಕಟ್ಟಿಕೊಳ್ತಾನೆ, ಮತ್ತೊಂದು ನದಿಯಲ್ಲಿ ಹಾಕ್ತಾನೆ ಅಂತ ಕೂಡ ಉಲ್ಲೇಖ ಬರುತ್ತೆ ಆ ಸಾರಥಿ ಮಾಡಿದ್ದು ಅಂತ. ಮತ್ತೆ ತನ್ನ ದಿವ್ಯವಾದ ರಾಜವಸ್ತ್ರಗಳನ್ನ ಬಿಟ್ಟು ಯಾವ್ದಾದ್ರು ಬೇರೆ ಬಟ್ಟೆ ಉಟ್ಕೊಳ್ಬೇಕು ಅನ್ನುವಾಗ ಅತ್ತ ಕಡೆಗೆ ಒಬ್ಬ ಬೇಡ ಬರ್ತಾನೆ ಬೆಳಗಿನ ಜಾವ. ಆ ಬೇಡನ ಹತ್ರ ಅವನ ವಸ್ತ್ರವನ್ನು ತಾನು ಉಟ್ಕೊಂಡು ತನ್ನ ವಸ್ತ್ರಗಳನ್ನು ಅವನು ಕೊಡ್ತಾನೆ. ಮತ್ತೆ ಇವನಾಳು ಅಯ್ಯೋ ದಿವ್ಯ ವಸ್ತ್ರಗಳನ್ನು ಬಿಟ್ಟು ಹೀಗಾದಿಯಲ್ಲ ಅಂತ ಹೇಳ್ತಾನೆ. ದೇಹವೇ ಒಂದು ವಸ್ತ್ರ, ಇದು ಮತ್ತೆ ಮತ್ತೆ ಶಿಥಿಲವಾಗ್ತಾ ಇದೆ, ಇದನ್ನ ಕಿತ್ತೊಗೆದರೂ ಆನಂದವಾಗಿ ಹೇಗಿರೋದು ಅನ್ನೋದ್ರ ಕಡೆಗೆ ನನ್ನ ಗಮನ ಇರೋದು, ಇದಕ್ಕೆ ಶೋಕಿಸಬೇಡ ಅಂತ ನೋಡಿ. ಆಗಲೇ ಅವನು ಮತ್ತೆ ಮತ್ತೆ ತನ್ನ ತತ್ವ ಏನು ಅನ್ನೋದನ್ನು ನಿಶ್ಚಯ ಮಾಡಿಕೊಂಡಿದ್ದಾನೆ, ಅದನ್ನು ಅನುಭವಕ್ಕೆ ತಂದುಕೊಳ್ಬೇಕಾಗಿದೆ ಅಂತ ಗೊತ್ತಾಗುತ್ತೆ. ಮತ್ತೆ ಆ ಬೇಡನಿಗೆ ನಿನ್ನ ಕೆಲಸ ಏನು ಅಂತ, ಇಲ್ಲಿ ಈ ಹೊತ್ತಿಗೆ ಜಿಂಕೆಗಳು ಬರಬಹುದು ಅಂತ ಬಂದಿದ್ದೆ ಅಂತ, ಈ ಹೊತ್ತಿಗಾದ್ರೂ ಇವುಗಳ ಹಿಂಸೆ ಮಾಡಬೇಡ ಅಂತ ಹೇಳಿ, ನೀನು ಈ ನನ್ನ ವಸ್ತ್ರ ಇಟ್ಕೊಂಡಿದೆಯಲ್ಲ ಬೆಲೆ ಬಾಳುವುದು, ಇದರಿಂದ ಬಾಳು ಅಂತ ಹೇಳಿ ಕೊಟ್ಟು ಕಡಿಸ್ತಾನೆ. ಆಮೇಲೆ ಅರಮನೆಗೆ ಬರ್ತಾನೆ. ಚಂದಕ ಬಂದು ಎಲ್ಲವನ್ನ ಹೇಳ್ತಾನೆ. ಬಹಳ ದೊಡ್ಡ ಗೋಳಾಟ ಆ ಅಶ್ವಘೋಷನ ಕಾವ್ಯದಲ್ಲಿ ತುಂಬಾ ವಿಸ್ತಾರವಾಗಿ ಬರುತ್ತೆ. ಇದು ರಾಮ ಕಾಡಿಗೆ ಹೋದಾಗ ದಶರಥ ಅಳುವುದು ಬರುತ್ತಲ್ಲ, ಶುದ್ಧೋಧನ ಅಳುವುದು ಹಾಗೆ ಇರುವಂಥದ್ದು. ಬಹಳಷ್ಟು ಸಂಕಟ ಪಡ್ತಾನೆ ಅವನು, ಎಷ್ಟು ಕ್ರೂರಿ, ಎಷ್ಟು ನಿರ್ದಯಿ, ನನಗಿಲ್ಲದೆ ಇದ್ರೆ ಹೆಂಡತಿಗೆ, ಹೆಂಡತಿಗಿಲ್ಲದೆ ಇದ್ರೆ ಮಗುವಿಗಾದ್ರೂ ಇರಬಹುದಾಗಿತ್ತಲ್ಲ, ಯಾರಿಗೂ ಇಲ್ಲದೆ ಹೋದನಲ್ಲ ಅಂತ. ಅವನಿಗೆ ಅವನು ಇಲ್ಲವಾಗ್ತಾ ಇರೋದ್ರಿಂದ ಹೋಗ್ತಾ ಇದ್ದಾನೆ. ಇದು ಆ ಅನಿವಾರ್ಯತೆ ತೋರಿಸುವಂತದ್ದು. ನೀಲಕಂಠ ದೀಕ್ಷಿತನ ವೈರಾಗ್ಯ ಶತಕದಲ್ಲಿ ಒಂದು ಬರುತ್ತೆ, ಈ ಜ್ಞಾನಿಗಳ ವೈರಾಗ್ಯದ ನಿರ್ದಯತೆಯೇ ನಿರ್ದಯತೆ. ಇದೇ ಕೊನೆ ಜನ್ಮ, ಇದೇ ಕೊನೆ ತಂದೆ ತಾಯಿಗಳು ಅಂತ ಗೊತ್ತಿದ್ರೂ ಅದನ್ನು ಬಿಡೋಕ್ ತಯಾರಾಗ್ತಾರಲ್ಲ ಅಂತ. ಅವ್ರು ಬಿಡೋದ್ರಿಂದಲೇ ಅದು ಕೊನೆ ಜನ್ಮ ಆಗುತ್ತೆ. ಅದು ಅಲ್ಲಿರೋ ಪ್ಯಾರಾಡಾಕ್ಸ್. ಸಾಮಾನ್ಯವಾಗಿ ಕೊನೆಯದು ಅಂತಂದ್ರೆ ಇದು ಕೊನೆಯ ಐಸ್ ಕ್ಯಾಂಡಿ ಅಂದ್ರೆ ನೀ ದೀರ್ಘಕಾಲ ಚಪ್ಪಿಸ್ತೀವಿ, ಇದು ಉಳಿದಿರೋ ಕೊನೆಯ ಪಪ್ಪರ್ಮೆಂಟ್ ಅಂದ್ರೆ ದೀರ್ಘಕಾಲ ಚಪ್ಪಿಸ್ತೀವಿ, ಇದು ಕೊನೆಯದು ಅಂತಂದ್ರೆ ಅದು ಹೆಚ್ಚು ದೀರ್ಘಕಾಲ ಉಳಿಸಿಕೊಳ್ಳೋದಿಕ್ ನಾವು ನೋಡ್ತೀವಿ. ಆದರೆ ಅದು ಮತ್ತಷ್ಟು ಬೇಗ ಹೋಗಲಿ ಅಂತ ಮಾಡುವಂತಹದ್ದು ಜ್ಞಾನಿಗಳ ಲಕ್ಷಣ ಅಂತನ್ನುವ ಪ್ಯಾರಾಡಾಕ್ಸ್ ಅನ್ನ ನೀಲಕಂಠ ದೀಕ್ಷಿತ ಹೇಳುವುದು ಇಲ್ಲಿ ಗಮನಾರ್ಹವಾಗುತ್ತೆ. ಮತ್ತೆ ಆ ಕೂದಲನ್ನ, ಇಷ್ಟು ಸುಂದರವಾಗಿದ್ದಂತಹ ಕೂದಲು, ಅದನ್ನು ಕತ್ತರಿಸೋಕ್ಕಾದರೂ ಹೇಗೆ ಮನಸ್ಸು ಬಂತು, ಆ ತಪೋವನದಲ್ಲಿ ಅವನು ಹೇಗಿರ್ತಾನೆ, ಉಪವನವೇ ಅವನಿಗೆ ಕಷ್ಟವಾಗ್ತಾ ಇತ್ತಲ್ಲ ಅಂತ ಪ್ರಜಾಪತಿ ಗೌತಮಿ ಅಳೋದಕ್ಕೆ ಆರಂಭ ಮಾಡ್ತಾಳೆ. ಮತ್ತೆ ವೀಣಾನಾದಕ್ಕೆ ನಿದ್ರಾಭಂಗವಾಗುತ್ತಿತ್ತು ನಮ್ಮ ಮಗನಿಗೆ, ಇನ್ನು ನರಿಗಳ ಕೂಗಿಗೆ ಅವನ ನಿದ್ರೆ ಏನಾಗಬಹುದು ಅಂತ ಶೋಕಿಸ್ತಾಳೆ. ಬಹಳ ಪೊಯೆಟಿಕ್ ಲೈನ್ಸ್ ಇವೆಲ್ಲ ಅಶ್ವಘೋಷನ ಕಲ್ಪನೆ. ಸುಪ್ಪತ್ತಿಗೆಯ ಮೇಲೆ ಹೊರಳಾಡ್ತಾ ಇದ್ದವನು, ಇನ್ನ ಮುರಡಿಗಳ ಮೇಲೆ ಯಾವ ತರ ನಿದ್ರೆ ಮಾಡಿಯಾನು. ರುಚಿ ರುಚಿಯಾದ ಶಾಲ್ಯೋದನವನ್ನ, ಇವರು ಅಣ್ಣ ತಮ್ಮಂದರೆಲ್ಲ ಓದನದ ಹೆಸರೇ ಇಟ್ಕೊಂಡಂತವರು, ರುಚಿಯಾದ ಆಹಾರವನ್ನ ಅರುಚಿಯಿಂದ ಎರಡು ತುತ್ತು ತಿಂದು ತಳ್ಳುತ್ತಾ ಇದ್ದವನು, ಎಷ್ಟೋ ಅನುನಯದಿಂದ ಸವಿಯಾದ ಪದಾರ್ಥಗಳನ್ನ ತಿಂತಾ ಇದ್ದವನು, ಭಿಕ್ಷಾಟನೆಯಿಂದ ಏನನ್ನ ತಿಂದಾನು, ಒಬ್ಬರಿಗೆ ಈ ಕೆಲಸ ಮಾಡುವಂತ ಹೇಳೋದಿಕ್ಕೆ ಆಜ್ಞೆ ಕೊಡೋದಿಕ್ಕೇನೆ ಸಂಕೋಚ ಪಡ್ತಾ ಇದ್ದವನು, ಬೇರೆಯವರ ಮುಂದೆ ಯಾಚನೆಗೆ ಯಾವ ತರ ಬಾಯಿ ಬಿಟ್ಟಾನು, ತುಂಬಾ ಕಷ್ಟವಾಗುತ್ತೆ ಅಂತ ಗೋಳಾಡ್ತಾರೆ. ಇವಳು ಕೂಡ ಅಷ್ಟೇ ಗೋಳಾಡ್ತಾಳೆ, ಯಶೋಧರೆ ಅಥವಾ ಬದ್ಧ ಕಚ್ಚಾಯನ. ಆಮೇಲೆ ಕಡೆಗೆ ಆ ಕವಿ ಉಪಮೆಯನ್ನು ಕೊಟ್ಬಿಡ್ತಾನೆ, ದಶರಥ ಅತ್ತಂಗಿ ಹತ್ತಿಬಿಟ್ಟ ಅಂತ ಹೇಳ್ಬಿಟ್ಟಿದನು. ಆಮೇಲೆ ಇವನು ತಾನು ಋಷ್ಯಾಶ್ರಮಗಳ ಪ್ರವೇಶ ಮಾಡ್ತಾನೆ. ಮೊದಲಿಗೆ ಭಾರ್ಗವಾಶ್ರಮಕ್ಕೆ ಪ್ರವೇಶ ಮಾಡ್ತಾನೆ. ಭಾರ್ಗವಾಶ್ರಮಕ್ಕೆ ಹೋಗ್ಬಿಟ್ಟಿದ್ದನು, ಅಲ್ಲಿ ಕೆಲವು ಕಾಲ ಇರ್ತಾನೆ. ಸುಮಾರು 6 ವರ್ಷ ಓಡಾಡಿದ್ದು. ಭೃಗು ವಂಶದ, ಭೃಗು ಗೋತ್ರಕ್ಕೆ ಸಂಬಂಧಪಟ್ಟಂತವನು ಭಾರ್ಗವ, ಅವನ ಆಶ್ರಮಕ್ಕೆ ಹೋಗ್ತಾನೆ. ಆಗ ತಪಸ್ಸು ಅಂದ್ರೆ ಏನು ಅಂತ ಕೇಳ್ತಾನೆ. ತಪಸ್ಸು ಅಂದ್ರೆ ಕಾಡಲ್ಲಿರೋದು, ಕಂದಮೂಲಗಳನ್ನು ತಿಂದುಕೊಂಡಿರೋದು, ಎಲೆಗಳು ಇವುಗಳನ್ನೆಲ್ಲ ಇರುವಂತದ್ದು ಹೀಗಿಟ್ಕೊಂಡಿರುವುದು. ಮುಂಚವೃತ್ತಿ ಅಂದ್ರೆ ಕಣಕಣವಾಗಿ ಬಿದ್ದಂತ ಧಾನ್ಯಗಳನ್ನ, ಅವುಗಳನ್ನು ಆರಿಸಿಕೊಂಡು ಬದುಕುವಂಥದ್ದು. ಮಂತ್ರ ಪುರಶ್ಚರಣೆ ಮಾಡುವುದು, ಒದ್ದೆ ಬಟ್ಟೆ ಉಟ್ಕೊಂಡಿರುವಂಥದ್ದು, ನೀರಿನಲ್ಲೇ ಕೊರಳಿನವರೆಗೂ ನೀರಲ್ಲಿ ಕೂತ್ಕೊಂಡು ಮೀನುಗಳಾಗಿದ್ದು ಧ್ಯಾನ ಮಾಡುವುದು, ಈ ತರದ್ದು ಎಷ್ಟೋ ಉಂಟು. ಕಾಯಕ್ಲೇಶವೇ ತಪಸ್ಸು ಅಂತ ಹೇಳಿದೆ. ಇದು ಅನೇಕರಿಗೆ ಉಂಟು, ಜೈನರಲ್ಲಿ ಬಹಳ ವಿಶೇಷವಾಗಿ ಬಲಿತು ಬಿಟ್ಟಿದೆ ಇದು, ನಮ್ಮಲ್ಲಿ ಸಾಕಷ್ಟು ಉಂಟು. ಏಕಾದಶಿ, ಭೀಷ್ಮ ಪಂಚಕ ಒಂದೇ ಎರಡೇ, ಶಿವರಾತ್ರಿ ಮತ್ತೊಂದು, ಮಗದೊಂದು, ಅಕ್ಕ ಮಹಾದೇವಿಯ ಮಾತೆ ಇಲ್ಲಿ, ಹುತ್ತವ ಬಡಿದೊಡೆ ಹಾವು ಸಾಯಬಲ್ಲುದೆ, ಅದು ಬಸವಣ್ಣನವರ ಮಾತು. ತುಂಬಾ ತುಂಬಾ ಹುತ್ತವನ್ನು ಬಡಿದ್ರೆ ಏನು ಪ್ರಯೋಜನ, ಹಾವು ಸಾಯೋದಿಲ್ಲ, ಅದು ಪುತ್ಕಾರ ಮಾಡಿಕೊಂಡು ಹೊರಗೆ ಬಂದ್ಬಿಡಬಹುದು. ಹಾಗಾಗಿ ಡಿ ವಿ ಜಿಯವರು ಹೇಳ್ತಾರಲ್ಲ, ತುಂಬಾ ಅದನ್ನ ದಂಡಿಸಲೂ ಬಾರದು,
ತುಂಬಾ ಲಾಲಿಸಲೂ ಬಾರದು. ಇನಿತಿತ್ತು ಮರಸಿನಿತ ಮಂಕುತಿಮ್ಮ, ಮಕ್ಕಳಿಗೆ ಒಂದು ಚೂರು ತಿಂಡಿ ಕೊಡದೇ ಇರೋದಕ್ಕೆ ಸಾಧ್ಯ ಇಲ್ಲ, ಹಾಗಾಗಿ ಕೇಳದಷ್ಟು ಕೊಡೋದಕ್ಕೆ ಸಾಧ್ಯ ಇಲ್ಲ, ಸ್ವಲ್ಪ ಕೊಟ್ಟು ಹುಷ್ ಕಾಗ ಅಂತ ಕಾಗೆ ಹೊತ್ತಕೊಂಡು ಹೋಯ್ತು ಅಂತ ಹೇಳಬೇಕು. ಹಾಗೆ ಮಾಡಿದ್ರೇನೆ ಮಕ್ಕಳು ತೃಪ್ತರಾಗುವಂತಹದ್ದು. ಆ ರೀತಿಯಲ್ಲಿ ದೇಹಕ್ಕೆ ಎಷ್ಟು ಬೇಕೋ ಅಷ್ಟು ಸಲ್ಲಿಸಬೇಕು. ಅದನ್ನ ಸೌಂದರ್ಯನಂದದಲ್ಲಿ ಅಶ್ವಘೋಷ ಬುದ್ಧನ ಬಾಯಿಂದ ನಂದನಿಗೆ ಹೇಳಿಸ್ತಾನೆ. ಹೇಗೆ ಯಥಾಕ್ಷೋ ಭಜ್ಯತೆ ನಿತ್ಯಂ, ರಥದ ಚಕ್ರಕ್ಕೆ ಯಾವ ಮಟ್ಟಕ್ಕೆ ಆಯಿಲ್ ಹಾಕಿ ಲೂಬ್ರಿಕೇಶನ್ ಮಾಡ್ತಾರೋ ಹಾಗೆ ಮಾಡಬೇಕು. ಓವರ್ ಲೂಬ್ರಿಕೇಶನ್ ಅಂಡರ್ ಲೂಬ್ರಿಕೇಶನ್ ಎರಡೂ ತಪ್ಪು. ಓವರ್ ಲೂಬ್ರಿಕೇಶನ್ ಮಾಡಿದ್ರೆ ಸೋರಿ ಹೋಗುತ್ತೆ, ಅಂಡರ್ ಲೂಬ್ರಿಕೇಶನ್ ಮಾಡಿದ್ರೆ ಸವದು ಹೋಗುತ್ತೆ. ಹೀಗೆ ಎರಡೂ ಆಗದಂತೆ ನೋಡುವುದು ಬಹಳ ಮುಖ್ಯ ಅಂತ. ಅದೇ ರೀತಿಯಲ್ಲಿಯೇ ಭಾಗವತದಲ್ಲಿ ಈ ಮಾತು ಬರುತ್ತೆ. ಅಂದರೆ ಯಾವುದು ವೈದಿಕ ಯಾವುದು ಅವೈದಿಕ ಇವುಗಳನ್ನು ಗುರುತಿಸೋದಿಕ್ಕೆ ನಮಗೆ ಸಾಧ್ಯವೇ ಆಗೋದಿಲ್ಲ. ಈ ಅಂಶವನ್ನ ನಾವು ಗಮನಿಸಬೇಕು. ಅವನು ನೋಡ್ತಾನೆ ಇದರ ಫಲ ಏನು, ಸ್ವರ್ಗವಾಸ. ಇದಕ್ಕಿಂತ ಇನ್ನ ವಿಡಂಬನೆ ಉಂಟ? ಸ್ವರ್ಗವಾಸ ಅನ್ನೋದಕ್ಕೆ ಇಷ್ಟು ಕಷ್ಟ ಪಡಬೇಕಾ? ಅಲ್ಲಿ ಸುಖ ಪಡೋಕ್ಕೆ ಇಲ್ಲಿ ಕಷ್ಟ ಪಡೋದಾದ್ರೆ ಇಲ್ಲಿ ಸುಖ ಪಟ್ಟೆ ಬಿಡೋಣ. ತುಂಬಾ ಜನ ಹಾಗೆ ಮಾಡ್ತಾರೆ, ಅದು ಯಾವ ಪ್ರಯೋಜನವೂ ಇಲ್ಲ. ಶಾಕುಂತಲದಲ್ಲಿ ತುಂಬಾ ಸೊಗಸಾಗಿರುವಂತಹ ಒಂದು ಶ್ಲೋಕ ಬರುತ್ತೆ. ಸಪ್ತಮಾಂಕದಲ್ಲಿ ದುಷ್ಯಂತ ಹೇಳ್ತಾನೆ, ಪ್ರಾಣಾರಾಮ ನಿಲೇನ ವೃತ್ತಿ ರುಚಿತ ಅನ್ನುವ ಶ್ಲೋಕ ಅದು. ಯಾವ ನಂದನವನದಂತಹ ಹೇಮಕೂಟದಲ್ಲಿ ಸ್ವರ್ಗದ ಪಕ್ಕದ ಭೂಮಿ ಅಲ್ಲಿದ್ದುಕೊಂಡು ತಪಸ್ ಮಾಡ್ತಾ ಇದ್ದಾರೆ ಋಷಿಗಳು, ಇವರು ಕಲ್ಪವೃಕ್ಷದ ಕೆಳಗೆ ತಪಸ್ ಮಾಡ್ತಾ ಇದ್ದಾರೆ, ದೇವಗಂಗಿಯಲ್ಲಿ ಸ್ನಾನ ಮಾಡ್ತಾ ಇದ್ದಾರೆ, ಪ್ರಾಣಾಯಾಮ ಧ್ಯಾನ ಎಲ್ಲಿ ಮಾಡ್ತಾ ಇದ್ದಾರೆ, ಅಪ್ಸರೆಯರು ಸುಳಿಯುವ ಜಾಗದಲ್ಲಿ. ಯಾವ ತಪಸ್ವಿಗಳು ಬೇರೆ ತಪಸ್ವಿಗಳು ತಮ್ಮ ತಪಃಫಲದಿಂದ ಯಾವ ಸ್ಥಾನವನ್ನ ಯಾವ ಭೋಗವನ್ನ ಬಯಸ್ತಾ ಇದ್ದಾರೋ ಆ ಸ್ಥಾನದಲ್ಲಿ ಆ ಭೋಗದ ವಾತಾವರಣದಲ್ಲಿ ಇದ್ದು ಇವರು ತಪಸ್ಸು ಮಾಡ್ತಾ ಇದ್ದಾರೆ. ಇದಕ್ಕಿಂತ ದೊಡ್ಡ ನಿದರ್ಶನ ಉಂಟ ಅಂತ. ಅದು ಬಹಳ ಮುಖ್ಯವಾಗಿ ಬೇಕಾಗಿರುವುದು. ಅಸಕ್ತ ಸುಖಮನ್ವ ಭೂತ್ ಅನ್ನುವ ಕಾಳಿದಾಸನ ಮಾತು ಇದೇ ತಾನೆ. ಇದ್ದ ಜಾಗದಲ್ಲಿ ಇಲ್ಲವೋ ಎಂಬಂತೆ ಇರಬೇಕು. ಡಿ ವಿ ಜಿ ಅವರಿಗೆ ವಿಶ್ವೇಶ್ವರಯ್ಯನವರು ಒಂದು ಮಾತು ಹೇಳಿದ್ರಂತೆ, ನೀನು ನಿನ್ನ ಸ್ವಂತ ಕಾಲಿನಲ್ಲಿ ಕೂತ್ಕೊಳ್ಳುವಾಗಲೂ ಸ್ವಲ್ಪ ಸೀಟಿನ ತುದಿಯಲ್ಲಿ ಕೂತ್ಕೋ ಅಂತ. ಅರೆ ಹಾಯಾಗಿ ರಿಲ್ಯಾಕ್ಸ್ ಮಾಡ್ಕೊಂಡು ಕೂತ್ಕೊಳ್ಬೇಡ ಅಂತ. ಅದರ ತಾತ್ಪರ್ಯ ಒದ್ದಾಡ್ತಾ ಸಾಯಿ ಅಂತ ಅಲ್ಲ ಅರ್ಥ. ಇದು ಎಂದಾದರೂ ಹೋಗಬಹುದು, ಎಂದಾದರೂ ಇದು ಹಿಂದೆ ಹೋಗಬಹುದು ಅನ್ನುವಂಥದ್ದು. ಅದು ಕಾರಿನ ಸೀಟಿಗೆ ಮಾತ್ರ ಅಲ್ಲದೆ ದೇಹಕ್ಕೂ ಸಂಬಂಧಪಟ್ಟಿರುವಂತಹದ್ದೇ ಅಲ್ವಾ? ಒಂದು ಸ್ಥಾನ ಮಾನ ಇತ್ಯಾದಿಗಳನ್ನು ನಾವು ಪರ್ಮನೆಂಟ್ ಅಂತ ಅಂದುಕೊಂಡು ಬಿಡ್ತೀವಿ, ಅದರಿಂದಲೇ ಬರುವಂತಹದ್ದು ಸಂಕಟ. ರಿಟೈರ್ಮೆಂಟ್ ಪ್ಲಾನಿಂಗ್ ಅನ್ನುವುದನ್ನ ಇನ್ ಟರ್ಮ್ಸ್ ಆಫ್ ಮನಿ ಎಷ್ಟೋ ಜನ ಮಾಡ್ತಾರೆ, ಇನ್ ಟರ್ಮ್ಸ್ ಆಫ್ ಮೈಂಡ್ ಮಾಡಬೇಕಲ್ವಾ? ತುಂಬಾ ಜನಕ್ಕೆ ಬರುವಂತ ಪ್ರಕ್ಷೋಭಗಳು ಅದಕ್ಕೋಸ್ಕರವೇ. ಅದನ್ನ ಪರಿಹರಿಸಿಕೊಳ್ಳಬೇಕು ಅಂತಲೇ ಅವರು ತರತರಾವರಿಯಲ್ಲಿ ಏನೆಲ್ಲ ಮಾಡ್ತಾರೆ, ಈಗೋ ಸ್ಯಾಟಿಸ್ಫ್ಯಾಕ್ಷನ್ ಆಗೋದಕ್ಕೆ ಇನ್ ಯಾರ ಹತ್ರವೋ ಹೋಗಿ ಸೇರಿಕೊಳ್ತಾರೆ, ಇನ್ ಯಾರ ಮೇಲೋ ದಬ್ಬಾಳಿಕೆ ಮಾಡಬೇಕು ಅಂತ ಅಂದುಕೊಳ್ತಾರೆ. ಈ ಹಳೆ ವಾಸನೆಗಳು ಹೋಗುವುದೇ ಇಲ್ಲ, ಮಗು ಸತ್ರು ತೊಟ್ಲು ಬಟ್ಟೆ ವಾಸನೆ ಹೋಗಲಿಲ್ಲ ಅಂತ ಹಾಗಾಗತ್ತೆ. ಅದನ್ನ ಈ ಭಾರ್ಗವಾಶ್ರಮದಲ್ಲಿ ಕಂಡುಕೊಳ್ತಾನೆ. ಈ ಭಾರ್ಗವರದು ಭೋಗ ಜೀವನ ಅಂತ ವೇದಗಳಲ್ಲಿ ನೋಡ್ತೀವಿ. ಅದರಿಂದಲೇ ಹೇಹೇರಿಗೂ ಭೃಗುಗಳಿಗೂ ಮತ್ತೆ ಮತ್ತೆ ಜಗಳ ಆಗ್ತಾ ಇತ್ತು. ಅವರು ಎಕ್ಸ್ಟ್ರೀಮಿಸ್ಟ್ಗಳು, ಪ್ರಾಯಶಃ ಈ ಕಾಲಕ್ಕೆ ವೈರಾಗ್ಯದ ಶಿಖರಕ್ಕೆ ಹೋಗಿಬಿಟ್ಟಿದ್ರು ಸ್ವರ್ಗ ಕಾಮನೆಯಿಂದ ಅಂತ ಅನ್ಸುತ್ತೆ. ಹಾಗಾಗಿ ಅವನು ಇದು ಬೇಡ ಅಂತ ಅಂದುಕೊಳ್ತಾನೆ. ಮತ್ತೆ ಇನ್ನೊಂದು ಮಾತನ್ನು ಹೇಳ್ತಾನೆ, ಕಾಯಕ್ಲೇಶಕ್ಕೆ ತಪಸ್ಸು ಅಂತ ಹೆಸರಿಡೋದಕ್ಕಿಂತ ಅನರ್ಥ ಇದೆಯಾ ಅಂತ. ಆಮೇಲೆ ಅದರಿಂದ ಸ್ವರ್ಗ ಬರುತ್ತೆ ಅನ್ನುವಂತ ಒಂದು ನಂಬಿಕೆಗಿಂತಲೂ ಅವಿವೇಕ ಮತ್ತೊಂದು ಉಂಟ. ಹೀಗಾದ ಮೇಲಿಂದ ಸ್ವರ್ಗ ಆದಮೇಲೆ ಅಲ್ಲಿ ಸುಖ ಪಟ್ಟಿದ್ದಕ್ಕಾಗಿ ಮತ್ತೆ ಪತನ ಆಗಬೇಕಲ್ವಾ? ಇಲ್ಲಿ ಸುಖ ಪಟ್ಟರೆ ನಿಮಗೆ ಪತನ ಬರುತ್ತೆ ಅಂದ್ರೆ ಸ್ವರ್ಗದಲ್ಲಿ ಸುಖ ಪಟ್ಟಿದ್ದಕ್ಕೆ ಪತನವೇ ಬರಬೇಕು. ಆ ಪತನ ಭೂಮಿಗೆ ಬೀಳೋದೇ ಆಗಬೇಕು, ಅದು ಜನ್ಮವೇ ಆಗಬೇಕು. ಮತ್ತೊಮ್ಮೆ ಜನ್ಮವನ್ನೇ ಕೊಡುವಂತಹದ್ದಾದ್ರೆ ನಿಮ್ಮ ತಪಸ್ಸಿಗೆ ಏನು ಬೆಲೆ? ನನಗೆ ಬೇಕಾಗಿದ್ದು ಪುನರಾವೃತ್ತಿ ರಹಿತವಾದಂಥದ್ದು. ಇದನ್ನು ಕೇಳ್ತಾ ಇದ್ರೆ ನಚಿಕೇತಸ್ಸು ಯಮನ ಹತ್ರ ಹೇಳಿದ ಮಾತು ಇದೇ ಅಲ್ವಾ? ಇದನ್ನು ಬಿಟ್ಟು ಇನ್ನೇನು ಕಠೋಪನಿಷತ್ತಲ್ಲಿ ನಾವು ಕಾಣುವಂಥದ್ದು? ನನಗೆ ಅದು ಬೇಡ, ಇವೆಲ್ಲ ಬೇಕಾದಷ್ಟಿವೆ, ಅದರಿಂದ ಅಪುನರಾವೃತ್ತಿ ಉಂಟೋ, ಹಾಗಿದ್ರೆ ಅದನ್ನು ನನಗೆ ಕೊಡು, ಇದನ್ನು ಕೊಡಬೇಕಿಲ್ಲ ಅಂತ ಹೇಳ್ತಾನಲ್ಲ. ಯಾಕೆ ಗೊತ್ತೇ ಇದೆ ಇವೆಲ್ಲ ಯಾತಯಾಮ ಗತರಸ, ಏನು ಮಾಡೋದು, ಎಷ್ಟು ದಿವಸ ಇರ್ಬೋದು,
ಎಷ್ಟು ಮಾಡೋದಕ್ಕೆ ಸಾಧ್ಯ? ನವಿತ್ತೇನ ತರ್ಪಣೀಯೋ ಮನುಷ್ಯ, ದುಡ್ಡಿಂದ ಮನುಷ್ಯನಿಗೆ ತೃಪ್ತಿ ಪಡಿಸೋದಕ್ಕೆ ಸಾಧ್ಯವೇ ಇಲ್ಲ. ಇದನ್ನ ಪ್ರೊಫೆಷನಲ್ ಪಾವರ್ಟಿ ಎನ್ನುವ ಅರ್ಥದಲ್ಲಿ ಯಾರೂ ಗ್ರಹಿಸಬೇಕಾಗಿಲ್ಲ. ಇದು ಎಷ್ಟು ಸುಖ ಪಡುವುದಕ್ಕಾಗಿದೆ, ಇದು ಎಷ್ಟು ಹುಟ್ಟು ಉಣ್ಣುವುದಕ್ಕಾಗಿದೆ, ಅದರ ಆಸ್ವಾದಕ್ಕಿಂತ ಅದನ್ನ ಇಟ್ಟುಕೊಂಡಿದ್ದೀವಿ ಅನ್ನೋದ್ರೊಳಗೆ ನಾವು ಹೆಚ್ಚು ಸಂತೋಷ ಕಾಣ್ತಾ ಇದ್ದೀವಿ ಅಲ್ವಾ? ಒಬ್ಬರು ನನಗೆ ತುಂಬಾ ಪರಿಚಿತರಾದಂಥವ್ರು, ನನಗೆ ತುಂಬಾ ಗೌರವನೀಯರು ಆದಂಥವ್ರ ಹತ್ರ ಕನಿಷ್ಠ ಒಂದು 300 ಸೀರೆ ಇದೆ. ಒಂದು ದಿವಸಕ್ಕೆ 300 ಸೀರೆ ಉಡಕ್ಕಾಗತ್ಯ? ಒಂದು ಸೀರೆ ಉಟ್ಟರೆ ಸಾಕು, ಅವರು ಎರಡು ಪೀಪಾಯಿಗಳ ತರಹ ಕಾಣಿಸ್ತಾರೆ, ಅಷ್ಟು ದಪ್ಪ. ಮತ್ತೆ ಅವರು ಉಟ್ಕೊಳ್ಳೋ ಕಾಂಚಿ ಸೀರೆಗಳ ಆ ದಡೂತಿತನವಾದರೂ ಅಷ್ಟೇ ಇರುವಂತಹದ್ದು. ಅದು ಉಟ್ಟರೆ ಅವ್ರ ಎತ್ತರಕ್ಕೆ ಅರ್ಧ ಸೀರೆ ಒಳಗೆ ಸಿಕ್ಕಿಸ್ಕೊಳ್ಬೇಕು, ಹಾಗಿರುವಂತಹದ್ದು. ಎರಡು ಮಡತೆ ಸೀರೆ ಉಟ್ಟಂಗೆ ಕಾಣಿಸುತ್ತೆ ಒಂದು ಸೀರೆಯನ್ನೇ. 300 ಸೀರೆ ಇದೆ ಎನ್ನುವ ನಂಬರ್ರೇ ಸಮಾಧಾನ ಕೊಡ್ತಾ ಇರುವುದು ಹೊರತು 300 ಸೀರೆಗಳ ಉಟ್ಟ ಭೋಗ ಅಲ್ಲ ಅನ್ಸುತ್ತೆ. ಸ್ವಲ್ಪ ನಮಗೆ ಮನಸ್ಸಿನ ಭಾವನಾಶಕ್ತಿ ಜಾಗೃತವಾದರೆ ಅದಾಗೋದಿಕ್ಕೆ ಒಂದು ಮಟ್ಟದ ಭೋಗ ಬೇಕು ಅನ್ಸುತ್ತೆ. ಒಂದು ಮಟ್ಟದ ಸುಖ ಪಟ್ಟೊರ್ತು ವೈರಾಗ್ಯ ಎಲ್ಲರಿಗೂ ಬರೋದಿಲ್ಲ. ಯಾರೋ ಕಾರಣ ಜನ್ಮರಾದಂಥ ಮಹನೀಯರು ಬುದ್ಧನಂತ ಅವರಿಗೆ ಬಿಟ್ಟರೆ ಎಲ್ರಿಗೂ ಸಾಧ್ಯವಾಗೋಲ್ಲ. ಅರೆ, ಒಂದು ಸ್ವಲ್ಪದ ಮಟ್ಟದಿಗೆ ಸುಖ ಪಟ್ಟ ಮೇಲಿಂದ ಇದರ ಸ್ವರೂಪ ಇಷ್ಟೇ ಅನ್ನುವುದಂತೂ ತಿಳಿಯುತ್ತೆ. ತಿಳಿದ ಮೇಲೆ ಅದನ್ನು ನಿಧಿಧ್ಯಾಸನ ಮಾಡುವಂಥದ್ದಷ್ಟೇ ಉಳಿಯುತ್ತೆ. ಉಟ್ಟ ಸೀರೆಯನ್ನ ಫಸ್ತು ಅಂತ ಭಾವನೆ ಮಾಡಿಕೊಂಡ್ರೆ, ಅಯ್ಯೋ ಈ ಡಿಸೈನ್ ನಾನು ಸರಿಯಾಗಿ ಗಮನಿಸಿಯೇ ನೋಡಿರಲಿಲ್ಲ, ಇದು ಹಳದಿ ಅಂತ ಅಂದುಕೊಂಡಿದ್ದೆ, ಇದು ಹಳದಿನಲ್ಲಿ ಬೇರೆ ವೆರೈಟಿ, ಇದು ಕ್ರಿಮ್ಸನ್ ಎಲ್ಲೋ ಅಲ್ಲ ಲೆಮನ್ ಎಲ್ಲೋ ಅಂತ ಅಂದುಕೊಂಡ್ರೆ ಒಂದು ವಿಶೇಷ ಅಲ್ವಾ ಆಗುವಂಥದ್ದು? ಇದು ನೆರಿಗೆ ಎಷ್ಟು ಜತನವಾಗಿ ಒಪ್ಪವಾಗಿರುತ್ತೆ, ಇದು ಹಾಗೆ ತಿರುಗಿಸಿದ್ರೆ ಹೀಗೆ ಫಳ ಅಂತ ಹೊಳೆಯುತ್ತೆ, ಈ ತರ ತಿರುಗಿಸಿದ್ರೆ ಇನ್ನೊಂದು ತರ ಛಳಕ್ ಅಂತ ಹೊಳೆಯುತ್ತೆ ಅಂತ ಅಂದುಕೊಂಡಾಗ ನಮಗೆ ಅದರೊಳಗೆ ನಾವೀನ್ಯ ಕಾಣೋಕೆ ಸಾಧ್ಯ ಆಗೋದಿಲ್ವ? ಭೌತಿಕ ವಸ್ತುಗಳಲ್ಲಿ ನಾವೀನ್ಯ ಕಾಣುವುದು ಕಷ್ಟ. ಅದು ಭೌತಿಕ ವಸ್ತುಗಳ ಸ್ವರೂಪವೇ ಹೌದು ಅಂತ ಯಾತಕ್ಕೆ ನಾವು ತಿಳ್ಕೊಳ್ಬಾರ್ದು? ಇರುವುದು ಹಾಗೆ ಅಲ್ವಾ? ಭೌತಿಕ ವಸ್ತುಗಳಲ್ಲಿ ನಾವೀನ್ಯ ಬರೋದಕ್ಕಿಂತ ಭಾವುಕ ವಸ್ತುಗಳಲ್ಲಿ ಬರೋದು ಸುಲಭ. ಒಂದು ರಾಗದಲ್ಲಿ ಬರೋದು ಸುಲಭ, ಒಂದು ಗಾನದಲ್ಲಿ ಬರೋದು ಸುಲಭ, ಒಂದು ಗೀತದಲ್ಲಿ ಬರೋದು ಸುಲಭ, ಒಂದು ನೃತ್ಯದಲ್ಲಿ ಬರೋದು ಸುಲಭ. ಹೀಗೆ ಗಮನಿಸ್ತಾ ಹೋದಾಗ ವೈರಾಗ್ಯಕ್ಕೆ ದಾರ್ಢ್ಯ ಬರುತ್ತೆ. ಅದನ್ನು ಅವನು ಹೇಳ್ತಾನೆ, ಅದೇ ನಚಿಕೇತನದು. ಉಪನಿಷತ್ತುಗಳಿಗೂ ಬುದ್ಧನಿಗೂ ವ್ಯತ್ಯಾಸ ಇಲ್ಲ. ಈ ವ್ಯತ್ಯಾಸ ಕಾಣುವವರಿದ್ದರೆ ಅವರಿಗೆ ಎರಡೂ ಗೊತ್ತಿಲ್ಲ ಅಂತ ಅನ್ಬೇಕು. ಹಾಗಿದ್ರೆ ಹಿಂದಿನವ್ರು ಹೇಳಿದ್ದಾರಲ್ಲ ಅಂದ್ರೆ ಮತ್ತೊಂದನ್ನ ನೋಡದ ಕಾರಣ ಹೇಳಿದ್ರು ಸ್ವಾಮಿ, ಅವರು ಮಾಡಿದ ತಪ್ಪನ್ನೇ ನಾವು ಮಾಡಬೇಕೆ, ಇದನ್ನು ನೋಡೋಣ. ಅಕಸ್ಮಾತ್ ಇದನ್ನು ಕೇಳಿ ನೋಡಿ ನಮ್ಮ ವೈದಿಕತ್ವ ಎಲ್ಲ ಕೊಚ್ಕೊಂಡು ಹೋಗುತ್ತೆ ಅನ್ನೋದಾದ್ರೆ ಆ ಕೊಚ್ಕೊಂಡು ಹೋಗುವಂತ ವೈದಿಕತ್ವ ಯಾತಕ್ಕೆ ಬೇಕು? ಪರಪುರುಷನ ಮುಖ ನೋಡಿದ ತಕ್ಷಣ ನಮ್ಮ ಪಾತಿವ್ರತ್ಯ ಹಾರು ಹೋಗ್ಬಿಡುತ್ತೆ ಅಂದ್ರೆ ಈ ಪಾತಿವ್ರತ್ಯ ಇಟ್ಕೊಂಡಾದ್ರೂ ಏನ್ ಪ್ರಯೋಜನ ಅಂತ? ದಾರ್ಢ್ಯ ಅನ್ನೋದಿರಬೇಕು. ಏಳು ಹೆಜ್ಜೆ ನಡೆದು ಬಿಟ್ರೆ ಮದುವೆ ಅಂತಾದ್ರೆ ಕ್ಯೂಗಳಲ್ಲಿ ನಿಂತುಕೊಂಡಾಗ 700 ಹೆಜ್ಜೆ ನಡೆದಿರ್ತೀವಿ, ಯಾರ್ಯಾರು ಗಂಡಸರ ಜೊತೆಗೋ ಯಾರ್ಯಾರು ಹೆಂಗಸರ ಜೊತೆಗೋ. ಎಷ್ಟು ಮದುವೆಗಳು, ಎಷ್ಟು ಡೈವರ್ಸ್ಗಳು. ಈ ತರ ಇಷ್ಟು ದೌರ್ಬಲ್ಯಕ್ಕೆಲ್ಲ ಹಾರು ಹೋಗುವಂಥದ್ದು ಸತ್ತೇ ಹೋಗಲಿ ಅಂತ ಅನ್ನುವುದು. ಕೃಷ್ಣ ಅದನ್ನೇ ಅರ್ಜುನನಿಗೆ ಹೇಳಿತ್ತು, ನೀನು ಇಷ್ಟು ಓಡೋಗ್ತಾ ಇದೆಯಲ್ಲ ಯುದ್ಧದಿಂದ, ನೀನು ಓಡೋಗ್ಬಿಟ್ಟು ಮಾತ್ರಕ್ಕೆ ಯುದ್ಧ ನಿಲ್ಲುತ್ತೆ? ನೀವು ಪಂಚಪಾಂಡವರು ಬೇಡ ಅಂತಂದ್ರೂ ಬೇಕಾದ್ರೆ ದ್ರೌಪದಿಯನ್ನು ಮುಂದೆ ಎಡಿಸಿ ಯುದ್ಧ ಮಾಡಬಲ್ಲೆ ನಾನು ಅಂತ ಹೇಳಬಹುದಾದ ಛಾತಿ ಇದ್ದಂಥವನು ಕೃಷ್ಣ. ಮಾಡ್ತಾನೂ ಯುದ್ಧ ಅನ್ಸುತ್ತೆ. ಯುದ್ಧದಲ್ಲಿ 5 ಜನ ಸತ್ತೋಗ್ಬಿಟ್ರೆ ದ್ರೌಪದಿಗೆ ಪಟ್ಟ ಕಟ್ಬಿಟ್ಟಿದ್ನು, ಅವಳ ಕೈನಲ್ಲಿ ಯಾರೋ ಪಾಂಚಾಲರ ವಂಶದ ಮಗುವನ್ನೋ ಇನ್ಯಾರನ್ನೋ ಒಬ್ಬನ ದತ್ತು ಕೊಡಿಸ್ಬಿಟ್ಟಿದ್ನು ಬೇಕಾದ್ರೆ ರಾಜ್ಯ ಆಳಿಸ್ತಾ ಇದ್ದ ಅನ್ಸುತ್ತೆ. ಅದು ಇರಬೇಕಾದಂಥ ಛಲ, ಅದನ್ನು ನಾವು ಭಾವಿಸಿಕೊಳ್ಬೇಕು. ಹಾಗಾಗಿ ಅವನು ಅಲ್ಲಿಗೆ ಬಿಟ್ಟು ಈ ಕಪಿಲ ವಸ್ತುವಿನ ಆ ಒಂದು ಪ್ರಾಂತ ಬಿಟ್ಟು ಮಗಧದ ಕಡೆಗೆ ಹೋಗ್ತಾನೆ. ಮಗಧದ ಕಡೆಗೆ ಹೊರಟಾಗ ಅಲ್ಲಿ ಓಡಾಡ್ತಾ ಇರ್ತಾನೆ ರಾಜಗೃಹದ ಹೊರವಲಯದಲ್ಲಿ. ತಲೆ ಕೂದಲು ಕಚ್ಚಕಚ್ಚಾಗಿ ಕತ್ತರಿಸಲ್ಪಟ್ಟಿದೆ, ಅರೆಬರೆ ಬೆಳೆದಿದೆ, ಅರೆಬರೆ ಕತ್ತರಿಸಲ್ಪಟ್ಟಿದೆ. ಯಾವುದೋ ಒಂದು ವಿಚಿತ್ರವಾದ ಬಟ್ಟೆ, ಅದಕ್ಕೆ ಒಂದಿಷ್ಟು ಸೊಗಸಿಲ್ಲ, ಹರಿದಿದೆ, ಧೂಳಿಂದ ಕೂಡಿದೆ. ಆದರೆ ಮುಖದಲ್ಲಿ ಮಾತ್ರ ರಾಜ ವರ್ಚಸ್ಸು ಕಾಣ್ತಾ ಇದೆ. ಯಾವ ನೀವನು ಅಂತ ಸುತ್ತಲಿನ ಜನಕ್ಕೆ ಆಶ್ಚರ್ಯ. ಆಮೇಲೆ ಅದನ್ನು ಕಂಡು ಅಲ್ಲಿ ಮಹಾರಾಜ ಬಿಂಬಸಾರನೇ ಬರ್ತಾನೆ. ಬಿಂಬಸಾರ ಬಿಂಬಿಸಾರ ಅಂತ ಎರಡೂ ಉಂಟು. ಬಿಂಬಿಸಾರ ಹೆಚ್ಚು ಪ್ರಸಿದ್ಧವಾದಂಥ ರೂಪ. ಅವನು ಬಂದು ಇವನ ವಿವರಗಳನ್ನು ತಿಳ್ಕೊಳ್ತಾನೆ. ಬಿಂಬಿಸಾರ ಇವನಿಗಿಂತ 4-5 ವರ್ಷಕ್ಕೆ ಚಿಕ್ಕವನು ಕೂಡ. ನೀನು ರಾಜಕುಮಾರ, ರಾಜಕುಮಾರರಿಗೆ ಇಂಥ ಶ್ರಾಮಣ್ಯದ ವರ್ತನೆ ಸರಿಯಲ್ಲ, ನೀನು ನನ್ನ ಅರಮನೆಗೆ ಬಾ,
ನಿನಗೆ ನಿನ್ನ ತವರಿನಲ್ಲಿ ಏನಾದರೂ ಬೇಸರ ಇದ್ರೆ ನಿನಗೋಸ್ಕರ ಇನ್ನೊಂದು ರಾಜ್ಯ ಕಟ್ಟಿಕೊಡ್ತೀನಿ, ಇಲ್ಲಿ ಬೇಕಾದ್ರೆ ಇರು ಅಂತ ಹೇಳ್ಬಿಟ್ಟಂತಾನೆ. ನೀನು ಎಲ್ಲಿ ಎಷ್ಟು ಬೇಕಾದರೂ ಇರಲಿ, ಸಮಾಧಾನವಾಗಿರಬಹುದು ಅಂತ ಹೇಳ್ತಾನೆ. ಇವನ ವರ್ತನೆಯನ್ನು ಕಂಡು, ಇಡೀ ಪರಿಸರವೇ ಶಾಂತಗೊಳ್ತಾ ಇರೋದನ್ನು ಕಂಡು ಇವನಿಗೆ ಎಂಥ ದೊಡ್ಡ ಶಕ್ತಿ ಇರಬೇಕು ಅಂತ ಗೌರವಿಸಿರ್ತಾನೆ. ಅದೇ ಹೊತ್ತಿಗೆ ಶುದ್ಧೋಧನನ ಪುರೋಹಿತ ಮತ್ತೆ ಮುಖ್ಯ ಸಚಿವ ಅವರು ಕೂಡ ಭಾರ್ಗವಾಶ್ರಮಕ್ಕೆ ಬರ್ತಾರೆ ಹುಡುಕೊಂಡು. ಅಲ್ಲಿ ಅವನು ಇಲ್ಲ ಅಂತ ಇವನ ಹತ್ರಕ್ಕೆ ಬರ್ತಾರೆ, ಬಿಂಬಿಸಾರನ ಹತ್ರಕ್ಕೆ. ಬಿಂಬಿಸಾರನು ಹೇಳ್ತಾನೆ, ನೋಡಯ್ಯ ನಿನಗೆ ತವರು ಮನೆಯಲ್ಲೆಲ್ಲ ಸುಖ ಇದೆ ಅಂತ ಗೊತ್ತಾಯ್ತು, ಅಲ್ಲಿ ಏನು ವೈಮನಸ್ಯ ಇಲ್ಲ ಅಂತ, ಇದ್ದಿದ್ದಾದ್ರೆ ನಾನು ಮಾಡಿಕೊಡ್ತಾ ಇದ್ದೆ. ಈಗ ಅವರೇ ಬಂದು ಬೇಡ್ತಾ ಇದ್ದಾರೆ, ತಂದೆಯನ್ನ ಗೋಳಾಡಿಸಿಬಿಟ್ಟು ನೀನು ಏನು ಪಾಲಿಸ್ತೀಯ? ಬಹಳ ಸುಲಭವಾಗಿ ಹೇಳ್ಬೋದಲ್ಲ, ಹೆತ್ತ ತಂದೆ ತಾಯಿಗಳಿಗೆ ಸಂಕಟ ಕೊಟ್ಟವ್ ನೀನು ಯಾರಿಗೇನು ಸಮಾಧಾನ ಕೊಡ್ತಾನೆ ಅಂತ. ತುಂಬಾ ಸುಲಭವಾಗಿ ವಾದಕ್ಕೆ ಬಳಸಬಹುದಾದ ಮಾತುಗಳು. ಅವನು ಹೇಳ್ತಾನೆ, ನಿಜ ತನಗೇ ಸುಖ ಕೊಡದೇ ಇದ್ದವನು ಯಾರಿಗೆ ಸುಖ ಕೊಡ್ತಾನೆ ಅಂತ ವಾದ ಯಾಕೆ ಮಾಡಬಾರದು? ಬುದ್ಧನ ಮಾತುಗಳು ಯಾರನ್ನೂ ನಿರುತ್ತರ ಮಾಡುವಂಥದ್ದು. ಅವಚನಂ ಬುದ್ಧವಚನಂ ಅಂತ ಪ್ರಸಿದ್ಧವಾದ ಉಕ್ತಿ ಉಂಟು. ಬುದ್ಧನ ಮಾತು ಮಾತೇ ಅಲ್ಲ ಅಂತ, ಜೊತೆಗೆ ಬುದ್ಧನ ಮಾತಾದ ಮೇಲೆ ಮಾತೇ ಇಲ್ಲ ಅನ್ನುವುದು ಅರ್ಥವಾಗುತ್ತೆ. ನಿರುತ್ತರನ್ನಾಗಿ ಯಾರನ್ನೂ ಮಾಡಬಲ್ಲ ಅಂತ, ಅದು ಬಾಯಿ ಬಡಿಯುವುದಲ್ಲ ಸಹೇತುಕವಾಗಿ. ಇದನ್ನೇ ನಾವು ಮುಂದೆ ಪ್ಲೇಟೋ ಯಾವುದನ್ನ ಡೈಲಾಗ್ಸ್ ಅಂತ ಸಂಗ್ರಹ ಮಾಡಿದ್ದಾನೆ, ದಿಯೋಲೋಗೋಸ್ ಅಂತ, ಗ್ರೀಕ್ ಭಾಷೆ ಇದು. ದಿಯೋಸ್ ಲೋಗೋಸ್ ಅಂದರೆ ದೈವಿಕವಾದ ಮಾತು, ಇಬ್ಬರ ಜೊತೆಗಿನ ಮಾತು ಅಂತ. ದ್ವಯ ಅನ್ನುವ ಸಂಸ್ಕೃತದ ಶಬ್ದ, ದಿಯೋಸ್ ಅಂತ ಗ್ರೀಕ್ ಭಾಷೆ ಆಗಿದೆ, ಝಿಯೋಸ್ ಅಂತ ದ್ಯೌ ಅಂತ ಕಾಂತಿ ಆಕಾಶ ಅನ್ನುವುದರ ಪರ್ಯಾಯ ಆಗಿದೆ. ಲೋಗೋಸ್ ಅನ್ನುವಂಥದ್ದು ಲೋಗೈ ಅಂತಂದ್ರೆ ಗ್ರೀಕ್ ಭಾಷೆಯಲ್ಲಿ ಉಕ್ತಿ, ಲೋಗಂ ಲೋಗೋಸ್ ಲೋಗೈ ಅನ್ನುವುದೆಲ್ಲ ಬೇರೆ ಬೇರೆ ವಚನಗಳಲ್ಲಿ ಬರುವಂಥದ್ದು. ಅದು ಅವನು ಸಂವಾದ, ತನ್ನ ಗುರುವಾದ ಸಾಕ್ರಟೀಸ್ನ ಜೊತೆಗೆ ಅನೇಕರು ಮಾಡಿದ ಸಂವಾದವನ್ನು ಸಂಗ್ರಹ ಮಾಡಿಕೊಟ್ಟಿದ್ದಾನಲ್ಲ, ಅಲ್ಲಿ ಹೀಗೇ ಕಾಣುವಂಥದ್ದು. ಅವರ ಬಾಯಿಂದಲೇ ಬಿಡಿಸ್ತಾ ಬರ್ತಾನೆ ಬುದ್ಧನು ಹಾಗೆ. ಅಂದರೆ ಅವನು ಯಾವತ್ತೂ ಬೇರೆಯವರನ್ನ ಸೋಲಿಸೋದಕ್ಕೆ ಹೊರಟವನಲ್ಲ, ಬೇರೆಯವ್ರನ್ನ ಗೆಲ್ಲಿಸೋದಕ್ಕೆ ಹೊರಟವನು. ತಾನು ವಾದ ಮಾಡಿ ಬೇರೆಯವ್ರನ್ನ ಗೆಲ್ಲಿಸೋದು ಅಂದರೆ ಏನು ಉಂಟು? ತಾನು ವಾದ ಮಾಡಿ ಬೇರೆಯವ್ರನ್ನ ಗೆಲ್ಲಿಸೋದು ಅಂದರೆ ತಾತ್ಪರ್ಯ ಇಷ್ಟೇ, ಅವರನ್ನ ಬೆಳಗಿಸುವಂಥದ್ದು. ಅವರು ತತ್ವವನ್ನು ತಿಳ್ಕೊಂಡ್ರೆ ಗೆದ್ದರು, ಈ ವಾದದಲ್ಲಿ ಮಾತ್ರವಲ್ಲ ಬದುಕಿನಲ್ಲೇ ಗೆದ್ದರಲ್ಲ, ಹುಟ್ಟು ಸಾವುಗಳ ಹೋರಾಟದಲ್ಲಿಯೇ ಗೆದ್ದರು. ಇದನ್ನ ಬುದ್ಧ ತೋರಿಸೋದಕ್ಕೆ ಹೊರಟಿದ್ದು. ಹಾಗಾಗಿ ಹೇಳ್ತಾನೆ, ನನಗೇ ನಾನು ಸಂತೋಷ ಸಮಾಧಾನ ಕೊಡದೆ ಇದ್ಮೇಲೆ ಇನ್ ಯಾರಿಗೆ ಕೊಟ್ಟೇನು? ನಾವು ನಮ್ಮನ್ನ ಹಿಂಸೆ ಮಾಡಿಕೊಂಡು ಯಾವತ್ತೂ ಯಾರಿಗೂ ಸುಖ ಕೊಡಕ್ಕೆ ಸಾಧ್ಯ ಇಲ್ಲ. ಹಾಗೆ ಹೇಳೋರಿಗಿಂತ ದೊಡ್ಡ ಲೋಕ ಕಂಟಕರು, ಬೂಟಾಟಿಕೆಯವರು ಇನ್ ಯಾರೂ ಇಲ್ಲ. ಅವ್ರು ಯಾವತ್ತೋ ಒಂದ್ ದಿವಸ ಹಸಿದಿರುವ ಹಾವನ್ನ ಬುಟ್ಟಿಯಿಂದ ತೆಗೆದು ಬುಸುಗುಟ್ಟಿಸುವಂತೆ ಮಾಡಿ ಹೊರಗಡೆ ಲೋಕಕ್ಕೆ ಬಿಡುವಂತೆ, ಆವತ್ತು ನಿನಗೋಸ್ಕರ ನಾನು ಎಷ್ಟೆಲ್ಲ ಕಷ್ಟಪಟ್ಟುಕೊಂಡು ಸಹಿಸಿಕೊಂಡಿದ್ದೆ, ನೀನು ಈಗ ಹೀಗೆ ಮಾಡೋದು ಅಂತ ಮೂದಲಿಸದೆ ಬಿಡೋದಿಲ್ಲ. ಆಗ ಅವರಷ್ಟು ಮಾಡಿದ್ದು ತೊಳ್ಕೊಂಡು ತಾನೇ ಹೋಗುವಂಥದ್ದು. ಆಡಿದ್ವಿ ಅಂತಂದ್ರೆ ಮಾಡಿ ಹೋಯ್ತು ಅಂತಲೇ ಅರ್ಥ. ಅಂದ್ರೆ ಏನು, ನಾನು ಟಾಲರೇಟ್ ಮಾಡ್ತಾ ಇದ್ದೆ ಅಂದ್ರೆ ಬೇಕಿದ್ದಿದ್ರೆ ನಾನು ಬಿಡ್ತಾನೂ ಇದ್ದೆ ನಿನ್ನ, ಏನೋ ಬಿಟ್ಟಿದ್ದು ಅಂತಂದ್ರೆ ಅದು ಹೃದಯಪೂರ್ವಕವಾಗಿ ಮಾಡಿದ್ದಲ್ಲ ಅಂತ. ನಾವು ದಪ್ಪ ಚರ್ಮದವರು, ಅವರು ಹರಕ ಬಾಯಿನವರು, ಎಲ್ಲ ಸಹಿಸಿಕೊಂಡು ಹೋಗ್ತಾ ಇದ್ದೀವಿ, ಹಾಗಾಗತ್ತೆ. ಆಗ ಬಿಂಬಿಸಾರ ಹೇಳ್ತಾನೆ, ಆಯಿತು ನೀನು ದೃಢದೀಕ್ಷನಾಗಿದ್ದೀಯ, ನಿನಗೆ ಜ್ಞಾನೋದಯವಾದ ಮೇಲೆ ಆ ಜ್ಞಾನ ಏನು ಅನ್ನೋದು ನನಗೂ ಹೇಳಬೇಕು ಅಂತ, ಖಂಡಿತ ಹೇಳ್ತೀನಿ ಅಂತಾನೆ ಬುದ್ಧ. ಯಾರಿಗೂ ಮುಚ್ಚು ಮರೆ ಮಾಡದೆ ಖುಲ್ಲಾಂಕುಲ್ಲ ಮುಕ್ತವಾಗಿ ತೆರೆದಿಟ್ಟು ಹೇಳ್ದ. ಅರೆ ಹೇಳಿದ ತಕ್ಷಣ ಹಿಡಿದಿಟ್ಟುಕೊಳ್ಳಕ್ಕಾಗತ್ತೆ. ಏನಂದ್ರೆ ಅದನ್ನು ಶಬ್ದರೂಪವಾಗಿ ಸಿದ್ಧಿಸಿಕೊಳ್ಳಬಹುದು, ಆದರೆ ಅರ್ಥರೂಪವಾಗಿ ಸಾಧಿಸಿಕೊಳ್ಳುವುದಿದೆಯಲ್ಲ ಅದು ತುಂಬಾ ಕಷ್ಟ. ಕಾರಣ ಆ ಉತ್ಕಟತೆಯಲ್ಲಿ ಬದುಕಬೇಕು. ಶ್ರೀರಾಮಕೃಷ್ಣ ಪರಮಹಂಸರು ಇದನ್ನೇ ತಾನೇ ಹೇಳಿದ್ದು. ಯಾರಿಗೆ ಬೇಕಾಗಿದ್ದಾನೆ ದೇವರು ಅಂತ ಅವರೊಮ್ಮೆ ಹೇಳ್ತಾರಲ್ಲ, ನೀವು ವಿಲುವಿಲಿ ಒದ್ದಾಡಬಲ್ರ? ನೀರಿನಲ್ಲಿ ಕುತ್ತಿಗೆ ಹಿಡಿದು ಮುಳುಗಿಸಿದಾಗ ಉಸಿರಿಗಾಗಿ ಎಷ್ಟು ಒದ್ದಾಡ್ತೀರಾ, ಹಾಗೆ ಬಿಡುಗಡೆಗಾಗಿ ಒದ್ದಾಡಿದ್ರೆ ಮಾತ್ರ ಸಿಗುವುದು ಅಂತ. ಆ ತೀವ್ರತೆ ಇಲ್ಲದೆ ಇದ್ಮೇಲೆ ಏನು ಪ್ರಯೋಜನವಾಗುವಂಥದ್ದಲ್ಲ. ಕಥಾಸರಿತ್ಸಾಗರದಲ್ಲಿ ಒಂದು ಕಥೆ ಬರುತ್ತೆ. ಒಬ್ಬ ಯೋಗಿ ಒಂದು ಹೋಮಕುಂಡ ಇಟ್ಟುಕೊಂಡು ಹೋಮ ಮಾಡ್ತಾ ಇರ್ತಾನೆ. ಎಷ್ಟೆಷ್ಟು ಆಹುತಿಗಳನ್ನು ಕೊಡ್ತಾ ಇದ್ರು, ಎಷ್ಟೋ ವರ್ಷಗಳಿಂದ ದೇವಿ ಪ್ರತ್ಯಕ್ಷವಾಗಿರೋಲ್ಲ. ಅಲ್ಲಿಗೆ ಒಬ್ಬ ರಾಜ ಬೇಟೆಗೆ ಬಂದಿರ್ತಾನೆ, ಕಾಡಿನಲ್ಲಿ ನಡೀತಾ ಇರುತ್ತೆ ಈ ಹೋಮ. ಏನಿದು ಸಂಗತಿ ಅಂತಂದ್ರೆ, ದೇವಿ ಪ್ರೀತ್ಯರ್ಥ ಹೋಮ ಮಾಡ್ತಾ ಇದ್ದೀನಿ ಅನೇಕ ವರ್ಷಗಳಿಂದ, ಸತ್ರರೂಪವಾಗಿ ಆಗಿದೆ ಈ ಹೋಮ, ಈಗ
ದೇವಿ ಏನು ಸಾಕ್ಷಾತ್ಕರಿಸ್ತಾ ಇಲ್ಲ, ನಾನು ತುಂಬಾ ಡೆಸ್ಪರೇಟ್ ಆಗಿದ್ದೀನಿ, ನಾನು ಬಹಳ ಬಹಳ ತಪಸ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ನಾನು ಒಮ್ಮೆ ಆಹುತಿಯನ್ನು ಹಾಕಲ ಅಂತಾನೆ. ಇವನಿಂದ ಏನಾಗುತ್ತೆ ಅಂತಂದುಕೊಂಡು ಆದರೂ ಇಲ್ಲ ಅಂತ ಅನ್ನಲಾಗದೆ ಆಹುತಿ ಹಾಕು ಅಂತ ಕೊಡ್ತಾನೆ ದರ್ವಿಯನ್ನ. ತೆಗೆದುಕೊಂಡು ಒಂದು ಆಹುತಿ ಹಾಕಿದ ತಕ್ಷಣ ದೇವಿ ಎದ್ದು ಬಿಡ್ತಾಳೆ ಹೋಮಕುಂಡದಿಂದ. ನಿನಗೇನು ವರ ಬೇಕು ಅಂತ, ನನಗೇನು ಬೇಡ ತಾಯಿ, ಇವನು ಪಾಪ ಒದ್ದಾಡ್ತಾ ಇದ್ದ, ಈ ಯೋಗಿಗೆ ಕೊಡೋ ವರವನ್ನ ಅಂತ. ಏನಯ್ಯ ಬೇಕು ನಿನಗೆ ಅಂದ್ರೆ, ನೀನ್ ಯಾಕೆ ನನಗೆ ಮೊದಲೇ ಪ್ರತ್ಯಕ್ಷ ಆಗಲಿಲ್ಲ, ಇವನ್ ಹಾಕಿದ ತಕ್ಷಣ ಯಾಕೆ ಪ್ರತ್ಯಕ್ಷ ಆದಿ ಅಂತ ಎನ್ಕ್ವೈರಿ ಶುರು ಮಾಡ್ತಾನೆ. ಯಾರೋ ಒಬ್ಬ ಒಂದು ಮಂತ್ರ ಪ್ರಭಾವದ ತೆಂಗಿನಕಾಯನ್ನು ಪಡ್ಕೊಂಡಂತೆ ಯಾರೋ ಸಾಧು ಜನರಿಂದ, ಎರಡು ತೆಂಗಿನಕಾಯಿ. ಒಬ್ಬ ಹಾದಿ ಹೋಗ ಅದನ್ನು ತಿಳ್ಕೊಂಡು ಅವನ ಕೈಯಿಂದ ಒಂದು ತೆಂಗಿನಕಾಯಿ ಲಪಟಾಯಿಸ್ಬಿಟ್ನಂತೆ. ಅದ್ರ ಫಲ ಹೇಗಾಗತ್ತೆ ಅಂದ್ರೆ, ಆ ತೆಂಗಿನಕಾಯಿ ಒಡೆಯುವಾಗ ನಾವು ಏನು ಸಂಕಲ್ಪ ಮಾಡ್ಕೊಳ್ತೀವೋ ಅದು ಸಿದ್ಧಿಸುತ್ತೆ ಅಂತ. ಅವನ ಮನೆಗೆ ಹೋಗ್ಬಿಟ್ಟು, ಏ ತಾರೆ ಬಟ್ಲನ್ನ ಬಾರೆ ಬೇಗ ತೆಂಗಿನಕಾಯಿ ಬಡಿತೀನಿ, ನಾವು ಏನು ಬೇಕೋ ಅದನ್ನು ಕೋರ್ಕೊಳ್ಬಹುದು ಅಂತ ಅಂದ. ಹುಡುಗಿದ ಏನು ನಿಜವೋ ಸುಳ್ಳು ಗೊತ್ತಾಗದೆ ತೆಂಗಿನಕಾಯಿ ಬಿಡಿತಾನೆ, ಎಳನೀರು ಹೊರಟೋಗ್ಬಿಡುತ್ತೆ ಅಂತಂದುಕೊಂಡು ಪಾತ್ರೆ ತರ್ತೀನಿ ಎಳನೀರಿಗೆ ಅಂತ ದರಿದ್ರ ಅಂತಂದು ಹೊಡೆದಂತೆ. ಹಾಗೆ ಅದೇ ರೀತಿಯಲ್ಲೇ ಇವನು ವರವನ್ನು ಕೇಳಕ್ ಬಿಟ್ಟಾಗಿ ನೀನು ನನ್ಗೆ ಯಾಕೆ ಪ್ರತ್ಯಕ್ಷ ಆಗಲಿಲ್ಲ ಅಂತ ಕೇಳ್ದ. ಅದಕ್ಕೆ ಆ ರಾಜ ಏನು ಸಂಕಲ್ಪ ಮಾಡಿಕೊಂಡಿದ್ದ ಮನಸ್ಸಿನೊಳಗೆ ಗೊತ್ತಾ ಅಂತ. ಏನು ಅಂದರೆ, ಈ ಆಹುತಿಗೆ ದೇವಿ ಪ್ರತ್ಯಕ್ಷ ಆಗದೇ ಇದ್ರೆ ಮರು ಆಹುತಿ ನಾನೇ ಆಗ್ತೀನಿ ಅಂತ ಅಂದುಕೊಂಡ. ನೀನು ಈ ಸೌಟಿನ ತುಪ್ಪ ಹೋದ್ಮೇಲೆ ಇನ್ನೊಂದು ಸೌಟಿನ ತುಪ್ಪ, ಯಾರ ಹತ್ರನೋ ಭಿಕ್ಷೆ ಎತ್ತಾ ಇದ್ದೆ, ಒಂದೊಂದು ಬಕೀಟ್ ಗಟ್ಟಲೆ ತುಪ್ಪ ತಂದು ಕೊಡ್ತಾ ಇದ್ರು, ಯಾರದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಅಂತ ನೀನು ಹೋಮ ಮಾಡಿದ್ದು ಮಾಡಿದ್ದೆ, ಹೊಗೆ ಎಬ್ಸಿದ್ದು ಎಬ್ಸಿದ್ದೆ, ಅದಕ್ಕೆ ನಾನು ಯಾಕೆ ಪ್ರತ್ಯಕ್ಷ ಆಗಬೇಕು ಅಂತ ಆ ದೇವಿ ಅಂದಳು. ಹಾಗಾಗಿ ತೀವ್ರತೆ ನಿಷ್ಠೆ ಅನ್ನುವುದು ಒಳಗಿಂದ ಬರುವಂಥದ್ದು, ಹೊರಗಿನ ಸಾಧನೆಗಳು ಬೇಡ ಅಂತಲ್ಲ ತಾತ್ಪರ್ಯ. ತಪನೆ ಇರಬೇಕು ಉತ್ಕಟವಾಗಿ. ನಾವು ಬಂಗಾರಕ್ಕೆ ಪಾಲಿಶ್ ಮಾಡಿದ್ರೆ ಹೊಳೆಯುತ್ತೆ, ಬೇರೆ ಬೇರೆ ಯಾವ್ಯಾವುದಕ್ಕೂ ಇಜ್ಜಲಿಗೆ ಪಾಲಿಶ್ ಮಾಡಿದ್ರೆ ಹೊಳೆಯುತ್ತ. ಇಜ್ಜಲು ವಜ್ರ ಎರಡೂ ಕೂಡ ಎಸೆನ್ಷಿಯಲಿ ಕಾರ್ಬನ್. ಆದರೆ ವಜ್ರಕ್ಕೆ ಮಾಡುವಂತ ಪಾಲಿಶ್ ಅನ್ನ ಕಾರ್ಬನ್ ತಗೊಳ್ಳುತ್ತಾ ಕಟಿಂಗ್ಸ್ ಮಾಡೋದಕ್ಕೆ ಸಾಧ್ಯವಾಗುತ್ತಾ? ಇದ್ದಲಿಗೆ ಆಗುವಂಥದ್ದಲ್ಲ. ವಜ್ರವಾಗಬೇಕು ಇಜ್ಜಲು ಅಂತಂದರೆ ಅದರ ಇಂಟರ್ನಲ್ ಸ್ಟ್ರಕ್ಚರ್ ಇದೆಯಲ್ಲ ಅದು ಬದಲಾಗಬೇಕು. ಧಾತು ಒಂದೇ, ಜ್ಞಾನಿ ಅಜ್ಞಾನಿಗೂ ಇರುವಂಥದ್ದು ಸಪ್ತಧಾತ್ವಾತ್ಮಕವಾದ ಶರೀರ ಒಂದೇ, ಆದರೆ ಇಲ್ಲಿರುವುದು ಪದರ ಪದರ, ಲೇಯರ್ ಬೈ ಲೇಯರ್. ಅಂದರೆ ಇಲ್ಲಿರ್ತಕ್ಕಂಥದ್ದು ಫ್ಲೇಕ್ ಸ್ಟ್ರಕ್ಚರ್ ಆಫ್ ಗ್ರೈನ್ಸ್, ಬಟ್ ಇಲ್ಲಿರುವಂಥದ್ದು ಅಟಾಮಿಕ್ ಸ್ಟ್ರಕ್ಚರ್, ಇಟ್ ಈಸ್ ಕ್ರಿಸ್ಟಲೈನ್ ಸ್ಟ್ರಕ್ಚರ್. ಹಾಗಾಗಿ ಯಾವ ಮೂಲೆ ಅಂದರೆ ಆ ಮೂಲೆಯಲ್ಲಿ ಹೊಳೆಯುವಂಥದ್ದಾಗುತ್ತೆ. ಹಾಗಾಗಿ ಅದು ವಜ್ರ, ಯಾವುದರಿಂದಲೂ ದುರ್ಭೇದ್ಯವಾದದ್ದು. ಇದು ಹಾಗಲ್ಲ, ಒಂದಿಷ್ಟು ಬೆಂಕಿಯ ಸಾಹಚರ್ಯಕ್ಕೆ ಬಂದರೆ ಅದು ಕೆಂಡದಂತೆ ಹೊಳೆದು ಕಡೆಗೆ ಬೂದಿ ಆಗುತ್ತೆ, ಇನ್ಯಾವುದಕ್ಕೂ ಪ್ರಯೋಜನಕ್ಕೆ ಬರುವುದಿಲ್ಲ. ಇದು ಬುದ್ಧನ ವ್ಯತ್ಯಾಸ. ಆಗ ಬಿಂಬಸಾರನಿಗೆ ಅವಶ್ಯವಾಗಿ ಹೇಳ್ತೀನಿ, ಉಪದೇಶ ಮಾಡ್ತೀನಿ ಅಂತ ಹೊರಡ್ತಾನೆ. ಅವನಿಗೆ ಬುದ್ಧ, ಆ ಬುದ್ಧ ಅಂತಲೇ ಹೇಳ್ತಾ ಇದ್ದೀನಿ ಸಿದ್ಧಾರ್ಥ, ಆತನಿಗೆ ಈ ಮಗಧ ಪ್ರಾಂತದಲ್ಲಿ ಅರಾಢ ಕಾಲಾಮ ಅಥವಾ ಅರಾಳ ಕಾಲಾಮ ಅಂತ, ಅರಾಳ ಅಂತ ಪಾಲಿ ಗ್ರಂಥಗಳಲ್ಲಿ ಬರುತ್ತೆ, ಅರಾಢ ಅಂತ ಈ ಸಂಸ್ಕೃತ ಗ್ರಂಥಗಳಲ್ಲಿ, ಲಲಿತ ವಿಸ್ತಾರದಲ್ಲಿ, ಬುದ್ಧ ಚರಿತ್ರದಲ್ಲಿ ಎಲ್ಲ ಬರುತ್ತೆ. ಆ ವ್ಯಕ್ತಿಯನ್ನ ದರ್ಶನ ಮಾಡಬೇಕು, ಅವನಿಗೆ ವಿಶೇಷವಾದಂಥ ತಿಳುವಳಿಕೆ ಇದೆ ಅಂತ ಅವನನ್ನು ಹೋಗಿ ಕೇಳಬೇಕು ಅಂತ ಆತನ ದರ್ಶನಕ್ಕೋಸ್ಕರವಾಗಿ ಬರ್ತಾನೆ. ಇದು ನಮಗೆ ಬಹಳ ಮುಖ್ಯವಾದಂಥ ಒಂದು ಘಟನೆ ಅಂತ ಅನಿಸುತ್ತೆ. ಇದನ್ನ ನಾವು ಸ್ವಲ್ಪ ವಿಸ್ತಾರವಾಗಿ ನೋಡಬೇಕು. ಬುದ್ಧ ಚರಿತ್ರದಲ್ಲಿ ಕೂಡ ಒಂದು ಸರ್ಗವೇ ಬರುತ್ತೆ, ಅರಾಢ ದರ್ಶನ ಅಂತ. ಆದರೆ ನಮಗೆ ಅಂಥ ಸಮಯ ಇಲ್ಲದೆ ಇರೋ ಕಾರಣವಾಗಿ ಅದನ್ನು ಸ್ವಲ್ಪ ವೇಗವಾಗಿಯೇ ನೋಡಬೇಕಾಗುತ್ತೆ. ಅರಾಢ ಕಾಲಾಮ ದೊಡ್ಡ ವಿದ್ವಾಂಸ, ಚೆನ್ನಾಗಿ ವ್ಯಾಸಂಗವನ್ನು ಮಾಡಿದವನಾಗಿದ್ದ. ಆತ ತನ್ನ ತಪಸ್ಸಿನ ವಿಧಾನವನ್ನು ಹೇಳ್ತಾನೆ ಬುದ್ಧನಿಗೆ. ಬುದ್ಧ ಅಲ್ಲಿ ಕೆಲವು ಕಾಲ ಇದ್ದು ಅವನು ವ್ಯವಸ್ಥಿತವಾಗಿ ಅವನಲ್ಲಿ ಕಲಿತಾನೆ. ಇದನ್ನ ಎರಡು ವರ್ಷನ್ಸಲ್ಲಿ ಅರಾಢ ಕಾಲಾಮನ ಉಪದೇಶ ಏನು ಅಂತನ್ನುವುದನ್ನ ಕಾಣ್ತೀವಿ. ಎರಡೂ ಬುದ್ಧ ಹೇಳಿದ್ದು ಅಂತಲೇ, ಇವೆಲ್ಲವನ್ನ ಬುದ್ಧ ತನ್ನ ಶಿಷ್ಯರಿಗೆ ಹೇಳಿದ್ರಿಂದಲೇ ಅವನ ಬರ್ತ್ ಡೀಟೇಲ್ಸು, ಅವನ ಲೈಫ್ ಡೀಟೇಲ್ಸು ಎಲ್ಲ ಕೂಡ ರೆಕಾರ್ಡ್ ಆಗಿದ್ದು ಅಂತ.
ಅವನ ಜೀವನ ಯಾನವೆಲ್ಲ, ಜೀವನ ವೃತ್ತಾಂತವೆಲ್ಲ ಅಲ್ಲೆಲ್ಲಿ ಆಗಾಗ ಆಗಾಗ ಅವನ ಸಂಚಾರದಲ್ಲಿ ಶಿಷ್ಯರಿಗೆ ಹೇಳಿದ್ದು, ಅವರದನ್ನು ದಾಖಲೆ ಮಾಡಿಕೊಂಡಿದ್ದು ಮನಸ್ಸಿನಲ್ಲಿ, ವಿಶೇಷವಾಗಿ ಆನಂದ. ಈ ಸುತ್ತ ಪಿಟಕವೆಲ್ಲ ಆನಂದನ ಒಂದು ನಿರ್ಮಾಣ. ಆಮೇಲೆ ವಿನಯ ಪಿಟಕವನ್ನಷ್ಟು ಉಪಾಲಿ ಅಂತ ಬುದ್ಧನ ಮನೆತನದ ಕ್ಷೌರಿಕನಾಗಿದ್ದವನದು, ಅವನ ಒಂದು ಸಂಗ್ರಹವಾಯಿತು. ಆಮೇಲೆ ಆ ವಿನಯದಿಂದ ಸುತ್ತ ಪಿಟಕದಿಂದ ಸಂಗ್ರಹ ಮಾಡಿದ್ದು ಅಭಿಧಮ್ಮ ಅಂತ ಅನಿಸಿಕೊಳ್ತು ಅಂತ ಇದು ತ್ರಿಪಿಟಕದ ಸ್ವರೂಪ. ಆದರೆ ಬುದ್ಧ ಹೇಳಿರುವುದನ್ನ ಹೀನಯಾನದಲ್ಲಿ ಮಹಾಯಾನದಲ್ಲಿ ಕೆಲವು ಕಡೆ ಬೇರೆ ಬೇರೆಯಾಗಿ ನೋಡ್ತೀವಿ. ಈಚಿನವರೆಗೂ ಹೀನಯಾನದಲ್ಲಿ ಹೇಳಿರುವಂತಹದ್ದೇ ಪ್ರಾಮಾಣಿಕವಾದದ್ದು ಅಂತ ಒಂದು ನಂಬಿಕೆ ಇತ್ತು. ಅಂದ್ರೆ ಪಾಲಿ ಸೋರ್ಸಸ್ ಅಂತ ಯಾವ್ದು ಹೇಳ್ತವೆ, ಪಾಲಿ ಭಾಷೆಯಲ್ಲಿದ್ದಂತ ಪಿಟಕಗಳು ಅವುಗಳಲ್ಲಿ, ಆದರೆ ಸಂಸ್ಕೃತ ಭಾಷೆಯಲ್ಲಿರುವಂತಹ ಸೂತ್ರ ಗ್ರಂಥಗಳು ಅಂತ ಯಾವುದಿವೆ ಮಹಾಯಾನದವ್ರದ್ದು ಅವರದಲ್ಲ ಅಂತ. ಆದರೆ ಆಮೇಲೆ ಗೊತ್ತಾಗ್ತಾ ಇದೆ, ಸಂಸ್ಕೃತದ್ದು ಅಷ್ಟೇ ಪ್ರಾಚೀನ ಅಥವಾ ಸ್ವಲ್ಪ ಅರ್ವಾಚೀನವಾದರೂ ಅಷ್ಟೇ ಪ್ರಾಮಾಣಿಕವಾದದ್ದು, ಮತ್ತು ಪಾಲಿ ಕೃತಿಗಳು ತುಂಬಾ ಪ್ರಾಚೀನ ಅಂತ ಏನು ಅಲ್ಲ ಹೇಳಿಕೊಳ್ಳುವಷ್ಟು, ಯಾವುವು ಬುದ್ಧನ ಸಮಕಾಲೀನವಲ್ಲ ಅಂತ ಹೇಳಿಬಿಟ್ರು. ಮತ್ತು ಅಶ್ವಘೋಷ ತುಂಬಾ ದೊಡ್ಡ ಪ್ರಾಮಾಣಿಕನಾದ ಪ್ರಗಲ್ಭನಾದ ವಿದ್ವಾಂಸ, ಚೆನ್ನಾಗಿ ಅಧ್ಯಯನ ಮಾಡಿದ್ದ. ಅವನ ಬುದ್ಧ ಚರಿತ್ರದಲ್ಲಿ ಕಂಡುಬರುವಂತಹ ಅರಾಡನ ದರ್ಶನ ತುಂಬಾ ಸ್ವಾರಸ್ಯಕರಿಯಾಗಿ ನಾವು ಬುದ್ಧ ಯಾತಕ್ಕೆ ಅದನ್ನು ಬಿಟ್ಟ ಅನ್ನೋದರ ಜೊತೆಗೆ ಹೊಂದಿಕೊಳ್ಳುವಂಥದ್ದಾಗಿದೆ. ಹಾಗಲ್ಲದೆ ಹೀನಯಾನದ ಒಂದು ಆಕಾರಗಳಲ್ಲಿ ಕಂಡುಬರುವಂತಹ ಅರಾಡನ ದರ್ಶನ ಬುದ್ಧನಿಗೆ ಒಪ್ಪಿಗೆ ಆಗದೆ ಇರೋದಕ್ಕೆ ಕಾರಣ ಏನು ಅಂತ ನೋಡಿದ್ರೆ ಅಷ್ಟು ಮನಸ್ಸಿಗೆ ಸಮಾಧಾನವಾಗಲ್ಲ. ಮಾತ್ರವಲ್ಲ, ಅರಾಡ ಎರಡು ಕಡೆಯಲ್ಲಿಯೂ ಬೇರೆ ಬೇರೆಯಾಗಿ ತೋರ್ತಾನೆ. ಒಂದು ಪಾಲಿಸೋರ್ಸಸ್ ಅಲ್ಲಿ ಹೀನಯಾನದಲ್ಲಿ ಅರಾಡ ನಾಸ್ತಿಕವಾದಿಯಾಗಿ ತೋರ್ತಾನೆ, ಮತ್ತೆ ಬುದ್ಧನನ್ನು ಅಲ್ಲಿ ನಾಸ್ತಿಕ ಅನ್ನುವಂತೆ ಪಿಕ್ಚರ್ ಮಾಡೋ ಪ್ರಯತ್ನ ನಡೆದಿದೆ ಕೆಲವು ಕಡೆ. ಅರ್ವಾಚೀನರಂತೂ ಹಾಗೆ ಮಾಡಿದ್ದಾರೆ. ಆದರೆ ಇಲ್ಲಿ ಹಾಗಲ್ಲ. ಅರಾಡ ಕಾಲಾಮ ಅವನ ತತ್ವಗಳನ್ನೆಲ್ಲ ನೋಡಿದ್ರೆ ವಿದೇಹ ಮುಕ್ತಿಯನ್ನು ಪ್ರತಿಪಾದಿಸುವಂಥ ವೇದಾಂತಿ ಅಂತ ಕಾಣಿಸುತ್ತೆ. ಇದು ನಾನು ಕಂಡುಕೊಂಡಂಥದ್ದು. ಅರಾಡ ಕಾಲಾಮನ ಮಾತುಗಳಲ್ಲಿ ಅದೇ ಅಜ್ಞಾನಂ ಕರ್ಮ ತೃಷ್ಣಾಚ ಜ್ಞೇಯ ಸಂಸಾರ ಹೇತವ ಅವಿದ್ಯಾ ಕಾಮ ಕರ್ಮ ಇವುಗಳೇ ಸಂಸಾರದ ಕಾರಣ ಅಂತ ಇದನ್ನು ವೇದಾಂತಿಗಳು ಪೂರ್ಣವಾಗಿ ಒಪ್ಪಿದ್ದಾರೆ. ಅವಿದ್ಯ ಅಜ್ಞಾನ, ಕರ್ಮ ತೃಷ್ಣ ಅಂದರೆ ಕಾಮ, ಇವುಗಳೇ ಸಂಸಾರ ಹೇತವ. ಸ್ಥಿತೋಸ್ಮಿನ್ ಸ್ಥಿತರೆಯೇ ತ್ರಿತಯೇ ಜಂತು ತತ್ಸತ್ವಂ ನಾತಿವರ್ತತೆ. ಬ್ರವೀಮ್ಯಹಮಹಂ ವೇದ್ಮಿ ಗಚ್ಚಾಮ್ಯಹಮಹಂ ಸ್ಥಿತಃ ಇತಿ ಹೈವಂ ಅಹಂಕಾರ ಅನಹಂಕಾರ ವರ್ತತೆ. ಇತಿ ಹೈವಂ ಅಹಂಕಾರ ತು ಅನಹಂಕಾರ ವರ್ತತೆ. ಅಂದರೆ ನಾನು ಓಡಾಡ್ತೀನಿ, ನಾನು ನಡೀತೀನಿ, ನಾನು ಹೇಳ್ತೀನಿ, ಇವೆಲ್ಲ ಅಹಂಕಾರವಾದದ್ದು, ಇದನ್ನು ಬಿಡುವುದೇ ಅನಹಂಕಾರ ಅಂತ ಸ್ಪಷ್ಟವಾಗಿ ಶಾಂಕರ ಭಾಷ್ಯ ಅಧ್ಯಾಸ ಭಾಷ್ಯದಲ್ಲಿ ಅಹಂ ಕಾಣ ಅಹಂ ಕೃಶ ಸ್ಥೂಲ ಖಂಜ ಅಂತೆಲ್ಲ, ನಾನು ಕುರುಡ, ನಾನು ಕಿವುಡ, ನಾನು ದಪ್ಪ, ನಾನು ತೆಳುವು, ಹೀಗೆಲ್ಲ ಅಂದುಕೊಳ್ಳೋದು ಅಧ್ಯಾಸ ಅಂತ ಇದನ್ನೇ ಹೇಳ್ತಾ ಇದ್ದಾನೆ ಅರಾಡ ಕಾಲಾಮ. ಅರೆ ಏನು ವ್ಯತ್ಯಾಸ? ಶಂಕರರು ಜೀವನ್ಮುಕ್ತಿಯನ್ನು ಹೇಳ್ತಾರೆ, ಬುದ್ಧ ಜೀವನ್ಮುಕ್ತಿ ಹೇಳ್ತಾನೆ, ಅರಾಡ ಹಾಗಲ್ಲದೆ. ಅಸ್ಯ ಕ್ಷೇತ್ರಸ್ಯ ವಿಜ್ಞಾನಾತ್ ಕ್ಷೇತ್ರಜ್ಞ ಇತಿ ಸಂಜ್ಞಿಚ ಕ್ಷೇತ್ರಜ್ಞ ಇತಿ ಚಾತ್ಮಾನಂ ಕಥಯಂತಿ ಆತ್ಮಚಿಂತಕ ಕ್ಷೇತ್ರಜ್ಞಂಚಾಪಿ ಮಾಂ ವಿದ್ಧಿ ಅಂತ ಭಗವದ್ಗೀತೆಯಲ್ಲಿ ಬರುವುದನ್ನು ಹೇಳ್ತಾ ಇದ್ದಾನೆ. ಕ್ಷೇತ್ರ ಕ್ಷೇತ್ರಜ್ಞರು, ಕ್ಷೇತ್ರ ಅಂದರೆ ಶರೀರ, ಕ್ಷೇತ್ರಜ್ಞ ಅಂತಂದ್ರೆ ಅಲ್ಲಿರುವಂತಹ ಆತ್ಮ, ಈ ಆತ್ಮವನ್ನ ತಿಳಿದುಕೊಳ್ಳುವುದೇ ಪರಮಾರ್ಥ, ಹೀಗೆಲ್ಲ ಬರುತ್ತೆ, ತುಂಬಾ ವಿಸ್ತಾರವಾಗಿ ಬರುತ್ತೆ. ಹಾಗೆ ಇತ್ಯರಾಡ ಯಥಾಶಾಸ್ತ್ರಂ ವಿಸ್ಪಷ್ಟಾರ್ಥಂ ಸಮಾಸತ, ಯಥಾಶಾಸ್ತ್ರವಾಗಿ ಸ್ಪಷ್ಟವಾಗಿ ಸಂಕ್ಷೇಪ ರೂಪವಾಗಿ ಹೇಳ್ತಾನೆ ಎಲ್ಲ. ಆದರೆ ಇವನು ಏನು ಹೇಳ್ತಾನೆ, ತಸ್ಮಾದಸತಿ ನೈರ್ಗುಣ್ಯೇ ನಾಸ್ಯ ಮೋಕ್ಷೋಭಿಧೀಯತೆ. ಬುದ್ಧನ ಒಂದು ಆಕ್ಷೇಪ ಈಗ ಆರಂಭವಾಗುತ್ತೆ. ಎಲ್ಲ ಸರಿ, ಆದರೆ ದೇಹ ಬಿಟ್ಟ ಮೇಲೆ ಮೋಕ್ಷ ಅಂತಂದರೆ ನನಗೆ ಅನುಭವ ಎಲ್ಲಿದೆ ಅಂತಾಯಿತು ಮೋಕ್ಷದ್ದು, ಅನುಭವಕ್ಕೆ ಬಂದಿಲ್ಲ ಅಂತಾಯ್ತು, ಅನುಭವ ಇಲ್ಲದ ಮೇಲೆ ಇದೊಂದು ನಂಬಿಕೆಯೇ ಆಯಿತು, ನಾನಿದನ್ನು ಹೇಗೆ ಅನುಸರಿಸಲಿ. ನೈರ್ಗುಣ್ಯ ಇಲ್ಲಿಯೇ ಸ್ಥಿರವಾಯಿತು, ಕ್ಷೇತ್ರಜ್ಞೋ ವಿಶರೀರಶ್ಚ ಜ್ಞೋವಾಸ್ಯಾದತ್ರ ಏವವ ಯದಿ ಜ್ಞೋ ಜ್ಞೇಯಮಸ್ಯಾಸ್ತಿ ಜ್ಞೇಯೇ ಸತಿ ನ ಮುಚ್ಚ್ಯತೆ. ಎಷ್ಟು ತಾರ್ಕಿಕವಾಗಿ ಹೇಳ್ತಾನೆ ಈ ಕ್ಷೇತ್ರಜ್ಞ. ಶರೀರ ಇಲ್ಲದವನಾಗ್ಬಿಟ್ರೆ ಅದನ್ನು ಹೇಗೆ ತಿಳಿಯೋಣ, ಶರೀರವಿದ್ದಲ್ಲಿ ಮುಕ್ತಿ ಇಲ್ಲ ಅಂತಂದರೆ ತಿಳ್ಕೊಳ್ಳುವುದಾದರೂ ಹೇಗೆ. ಜ್ಞೇಯೇ ಸತಿ ನ ಮುಚ್ಚತೆ, ತಿಳ್ಕೊಳ್ಬೇಕು ಅಂತಂದ್ರೆ ಶರೀರ ಇರಬೇಕು, ಶರೀರ ಇದ್ದಾಗ ಮುಕ್ತನಾಗಿಲ್ಲ, ಮುಕ್ತನಾಗಬೇಕು ಅಂದ್ರೆ ತಿಳ್ಕೊಳ್ಬೇಕು. ಈ ಎರಡು ದೃಷ್ಟಿಯಿಂದ ನೋಡಿದ್ರೆ ವಿದೇಹ ಮುಕ್ತಿ ಅನ್ನೋದು ನನಗೆ ಒಪ್ಪಿಗೆ ಬರ್ತಾ ಇಲ್ಲ, ಹಾಗಾಗಿ ಇದು ಸರ್ವಥಾ ಅಗ್ರಾಹ್ಯವಾದದ್ದು, ನಾನಿದನ್ನು ಸ್ವೀಕರಿಸೋದಿಲ್ಲ ಅಂತ ಹೇಳಿಬಿಟ್ಟಿದ್ದನ್ನು ಹೊರಡ್ತಾನೆ.
ಮುಂದೆ ನಾಳೆಯೂ ಕೂಡ ಈ ವಿವರಗಳನ್ನು ನೋಡಬಹುದು. ಬುದ್ಧ ಕಡೆಗೂ ಪ್ರತಿಪಾದಿಸಿದ್ದು ಜೀವನ್ ಮುಕ್ತಿಯನ್ನ. ಹೀಗೆ ಕಂಡಾಗ ನಮಗೆ ವೇದಾಂತಕ್ಕೆ, ವಿಶೇಷವಾಗಿ ಶಾಂಕರಕ್ಕೂ ಬೌದ್ಧಕ್ಕೂ ಏನು ಸಂವಾದ ಇದೆ ಅಂತ ಗೊತ್ತಾಗುತ್ತೆ. ಆ ಬಗ್ಗೆ ನಾಳೆ ಎಲ್ಲ ನೋಡೋಣ. ಓಂ ತತ್ಸತ್. ನಿನ್ನೆ ದಿವಸ ಬುದ್ಧ ಪರಿನಿರ್ವಾಣದ ಪರಿನಿಷ್ಕ್ರಮಣದ ಬಳಿಕ ಭಾರ್ಗವಾಶ್ರಮಕ್ಕೆ ಹೋಗಿದ್ದ. ಭಾರ್ಗವಾಶ್ರಮದಲ್ಲಿ ಅವರ ಒಂದು ತಪಸ್ಸಿನ ರೀತಿಯನ್ನು ನೋಡಿದ. ದೇಹ ದಂಡನೆಯೇ ಅದು ಅಂತ ಅನ್ನಿಸಿತು. ಆ ಬಳಿಕ ರಾಜಗೃಹದ ಪ್ರಾಂತಕ್ಕೆ ಹೋದ, ಮಗಧಕ್ಕೆ. ಅನಂತರ ಅಲ್ಲಿಂದ ಅಲ್ಲಿ ಶ್ರೇಣ್ಯಕ ಬಿಂಬಸಾರನನ್ನು ಕೂಡ ಕಂಡ. ಅವನ ಜೊತೆಗೆ ಮಾತನಾಡಿ ಅವನ ಪ್ರಾಂತದಲ್ಲಿಯೇ ಇದ್ದಂಥ ಅರಾಳ ಅಥವಾ ಅರಾಡ ಕಾಲಾಮ ಅವನ ಆಶ್ರಮಕ್ಕೆ ಹೋದ. ಅವನ ಜೊತೆ ತತ್ವಚಿಂತನೆ ಮಾಡೋದಕ್ಕೆ ಆರಂಭ ಮಾಡಿದ. ತುಂಬಾ ಪ್ರೀತಿಯಿಂದಲೇ ಸ್ವಾಗತಿಸಿದ ಅರಾಳ ಕಾಲಾಮ ಅಂತ ಗೊತ್ತಾಗುತ್ತೆ. ಮಾತ್ರವಲ್ಲ, ಬಹಳ ಆಸ್ಥೆಯಿಂದ ತನ್ನ ಒಂದು ತಿಳುವನ್ನೆಲ್ಲವನ್ನ ಹಂಚಿಕೊಡ್ತಾನೆ. ಆದರೆ ಒಂದು ಸಂದೇಹ ಬುದ್ಧನಿಗೆ ಬರುತ್ತೆ. ನನಗೆ ಇದು ತೃಪ್ತಿಕರವಾಗಿ ಕಾಣಿಸ್ತಾ ಇಲ್ಲ. ಯಾಕೆ ಅಂತಂದ್ರೆ ಅದು ಸತ್ತ ಮೇಲೆ ಮೋಕ್ಷವನ್ನು ಕೊಡುವಂತಹದ್ದೇ ಹೊರತು ಬದುಕಿದಾಗ ಕೊಡುವಂತಹದ್ದು ಅಲ್ಲ ಅನ್ನುವ ಈ ಕೆಲವು ಮಾತುಗಳನ್ನು ನಾವು ನೋಡಿದ್ವಿ. ಇದನ್ನು ಇಂದು ಸ್ವಲ್ಪ ವಿಸ್ತಾರವಾಗಿ ಕಾಣೋಣ. ಅದರ ಬೇರೆ ಬೇರೆ ವಿವರಗಳನ್ನು ಕೂಡ ಹಾಗೆಯೇ ನೋಡೋಣ. ಅರಾಳ ಕಾಲಾಮ ಯೋಗವನ್ನು ಬಲ್ಲವನಾಗಿದ್ದ ಅಂತ ಕೆಲವರು ಅಭಿಪ್ರಾಯ ಪಡ್ತಾರೆ. ಖಂಡಿತವಾಗಿ ನಮ್ಮಲ್ಲಿ ತತ್ವದರ್ಶನ, ತತ್ವಶಾಸ್ತ್ರ ಅನ್ನುವಂಥದ್ದು ಸುಮ್ಮನೆ ಜಿಜ್ಞಾಸೆಯ ಅಂದರೆ ಬೌದ್ಧಿಕ ಜಿಜ್ಞಾಸೆಯ ಚರ್ಚಾ ವಿಷಯವಾಗಿರಲಿಲ್ಲ. ಅದು ಬದುಕಿಗೂ ಕೂಡ ಅನ್ವಯವಾಗಬೇಕು ಅಂತ ಇದ್ದಿದ್ದರಿಂದ ಅವರು ನಿರಪವಾದವಾಗಿ ಧ್ಯಾನಾದಿ ಸಾಧನ ಕರ್ಮಗಳನ್ನು ಇಟ್ಟುಕೊಂಡಿದ್ರು. ಅಂದರೆ ಒಂದು ಚಿತ್ತ ಶುದ್ಧಿಯನ್ನ, ಆಸನ ಶುದ್ಧಿಯನ್ನ ಸಂಪಾದಿಸಿಕೊಳ್ಳಕ್ಕೆ ಯಾವುದು ಬೇಕೋ ಅದೆಲ್ಲವನ್ನೂ ಕೂಡ ಅವರು ಮಾಡಿಕೊಂಡಿದ್ರು ಅನ್ನೋದು ನಮಗೆ ಚೆನ್ನಾಗಿ ತಿಳಿಯುವಂಥದ್ದು. ಅಷ್ಟೇ ಅಲ್ಲದೆ ನಮಗೆ ಮತ್ತೂ ಸ್ಪಷ್ಟವಾಗಿ ಗೊತ್ತಾಗುತ್ತೆ, ಯೋಗ ಅನ್ನುವುದು ಒಂದು ಪ್ರತ್ಯೇಕವಾದ ದರ್ಶನವೇ ಹೌದಾದರೂ ಬೇಕಾದಷ್ಟು ಕಡೆಗಳಲ್ಲಿ ಶಾಸ್ತ್ರಗಳನ್ನು ನಾವು ನೋಡಿದಾಗ ಗೊತ್ತಾಗುವಂಥದ್ದು, ಯೋಗ ಅನ್ನುವುದು ಎಲ್ಲ ದರ್ಶನಗಳಿಗೂ ಕೂಡ ಪ್ರಯೋಜನವಾಗತಕ್ಕಂಥ ಸರ್ವದರ್ಶನ ಸಹಕಾರಿಯಾದ ಒಂದು ಸಾಧನ ಅಂತ. ಅದೊಂದು ಪ್ರಾಕ್ಟಿಕಲ್ ಮೆಥಡಾಲಜಿ, ಮ್ಯಾಥಮೆಟಿಕ್ಸ್ ಇದ್ದಂತೆ. ಒಂದೊಂದು ಸಬ್ಜೆಕ್ಟ್ಗೂ ಒಂದೊಂದು ಮಟ್ಟಕ್ಕೆ ಬೇಕಾಗುತ್ತೆ, ಅಷ್ಟು ಮಟ್ಟಿಗೆ ತೆಗೆದುಕೊಳ್ತೀವಿ. ಅದು ಕಂಪ್ಯೂಟರ್ ಇದ್ದಂತೆ, ಪ್ರತಿಯೊಬ್ಬರಿಗೂ ಒಂದಷ್ಟು ಮಟ್ಟಿಗೆ ಬೇಕಾಗುತ್ತಲೇ ಇರುತ್ತೆ. ಮಿನಿಮಮ್ ಕಂಪ್ಯೂಟರ್ ಹ್ಯಾಂಡ್ಲಿಂಗ್ ಅನ್ನೋದು ಎಷ್ಟಿದೆ, ಕಂಪ್ಯೂಟರ್ ಲಿಟರಸಿ ಅನ್ನೋದು ಇದ್ದರೆ ಪ್ರಯೋಜನವಾಗುತ್ತದೆ ಅನ್ನುವ ರೀತಿಯಲ್ಲಿ. ಹೀಗೆ ಯೋಗ ಕೂಡ ಆ ಯೋಗದ ದಾರ್ಶನಿಕ ಭೂಮಿಕೆಯಲ್ಲಿ ಹೋದ ಮೇಲಿಂದ ಸಾಧನದ ಅಂದರೆ ಸಾಧನ ಭೂಮಿಕೆ ಅಲ್ಲದೆ ಪ್ರಮೇಯ ಭೂಮಿಕೆಗಳಲ್ಲಿ ಹೋದಾಗ ಉಪನಿಷತ್ತಿನ ಆ ವೇದಾಂತ ದರ್ಶನಕ್ಕಿಂತ ಭಿನ್ನವಾಗಿ, ವೇದಾಂತ ದರ್ಶನಕ್ಕಿಂತ ವಿರುದ್ಧವಾಗಿರುವಂತಹ ಹಲವು ಅಂಶಗಳು ಇವೆ. ಅದು ಪಾತಂಜಲಿ ಯೋಗಸೂತ್ರ ನೋಡಿದವರಿಗೆ ಸ್ಪಷ್ಟವಾಗಿ ಗೊತ್ತಾಗುತ್ತದೆ. ಅದಕ್ಕೆ ವ್ಯಾಖ್ಯಾನವನ್ನ ಮಹಾವೇದಾಂತಿಯಾದಂಥ ವಾಚಸ್ಪತಿ ಮಿಶ್ರನೇ ಬರೆದಿದ್ದಾನೆ, ಅಂದರೆ ವ್ಯಾಸಭಾಷ್ಯದ ಮೇಲೆ ಬರೆದಿರತಕ್ಕಂಥ ವ್ಯಾಖ್ಯಾನ. ಅದನ್ನೆಲ್ಲ ತತ್ವ ವಿಶಾರದಿ ನೋಡಿದಾಗಲೂ ನಮಗೆ ಇನ್ನೂ ಸ್ಪಷ್ಟವಾಗಿ ಗೊತ್ತಾಗುತ್ತದೆ ಅದು ಹೌದು ಅಂತ. ಅದು ನಾನಾತ್ಮ ದರ್ಶನ, ಜಗತ್ ಸತ್ಯತ್ವ ದರ್ಶನ, ವೇದಾಂತ ದರ್ಶನದಂತೆ ಅಲ್ಲ ಅಂತ. ಆದರೆ ಅದು ಯಾವ ಮಟ್ಟಕ್ಕೆ ಎಲ್ಲ ಸಾಧನೆಗಳನ್ನು ಹೇಳಿದೆ, ಅದು ಪ್ರಯೋಜನಕಾರಿಯಾದದ್ದೇನೆ ಅಂತ ಗೊತ್ತಾಗುತ್ತೆ. ಮತ್ತು ಅದು ಇಲ್ಲದೆಯೂ ಕೂಡ ವೇದಾಂತ ದರ್ಶನವನ್ನು ಸಾಧಿಸಬಹುದಾದದ್ದೇ. ವೇದಾಂತಕ್ಕೆ ಪ್ರತ್ಯೇಕವಾದಂತಹ ಒಂದು ಯೋಗವೇ ಇದೆ, ಅದು ಶ್ರವಣ ಮನನ ನಿಧ್ಯಾಸನ ರೂಪವಾದದ್ದು. ಅಷ್ಟಾಂಗ ಯೋಗ ಅಲ್ಲ, ತ್ರ್ಯಂಗ ಯೋಗ, ಮೂರು ಅಂಗಗಳು ಶ್ರವಣ ಮನನ ನಿಧಿಧ್ಯಾಸನ. ಆದರೆ ಶ್ರವಣ ಕೇಳುವುದಕ್ಕೆ ಒಂದು ಚಿತ್ತಪಾಕ ಬೇಕಲ್ವ, ಹಾಗಾಗಿ ಸಮ್ಯಕ್ ಶ್ರವಣ ಆಗಬೇಕು ಅಂತಂದ್ರೆ ಒಂದು ವಿಧವಾದ ಪರಿಪಾಕ ಬೇಕಾಗುತ್ತೆ. ಅದನ್ನ ಈ ಯಮನಿಯಮಾದಿಗಳು ನಮಗೆ ಅನುಕೂಲ ಮಾಡಿ ಕೊಡುತ್ತವೆ ಅಂತ ಒಪ್ಪಿಕೊಳ್ಬೇಕು. ಹೀಗೆ ಅರಾಳ ಕಾಲಾಮ ಅಥವಾ ಅರಾಡ ಕಾಲಾಮ ಅವನ್ನೆಲ್ಲ ಬಲ್ಲವನೇ ಆಗಿದ್ದ. ಆದರೆ ಅವನು ಹೇಳಿದ್ದು ಕೇವಲ ಈ ವಿದೇಹ ಮುಕ್ತಿಯನ್ನ ಹೊರತು ಸದೇಹ ಮುಕ್ತಿಯನ್ನಲ್ಲ. ವೇದಾಂತಿಗಳಲ್ಲೇ ಆ ರೀತಿಯಾದಂತಹ ಅಭಿಪ್ರಾಯವನ್ನು ಪಟ್ಟವರು ಹಲವರಿದ್ದಾರೆ. ಶಂಕರರ ಪೂರ್ವದಲ್ಲಿ ಇದ್ದಂತಹ ಭರ್ತೃಪ್ರಪಂಚ ಅನ್ನುವಂಥ ಒಬ್ಬ ದಾರ್ಶನಿಕರು ಈ ತರದ ಒಂದು ಅಭಿಪ್ರಾಯವನ್ನು ಇಟ್ಟುಕೊಂಡಿದ್ರು ಅಂತ ನಮಗೆ ಗೊತ್ತಾಗುತ್ತೆ. ಸ್ಪಷ್ಟವಾಗಿ ಆ ಮಾತು ಬರುತ್ತೆ. ನಿನ್ನೆ ಕೂಡ ನಾನು ಬುದ್ಧಚರದಿಂದ ಉಲ್ಲೇಖ ಮಾಡಿದ್ದೆ, ಕ್ಷೇತ್ರಜ್ಞೋ ನಿಸೃತೋ ದೇಹಾನ್ ಮುಕ್ತ ಇತ್ಯಭಿಧೀಯತೆ. ಈ ದೇಹದಿಂದ ಕ್ಷೇತ್ರಜ್ಞ ಆತ್ಮ ಹೋದಾಗಲೇ ಮುಕ್ತ ಅಂತ ಅನ್ನಿಸಿಕೊಳ್ಳುವಂಥದ್ದು ಅಂತ ಹೇಳಿ. ಮತ್ತೆ ಈ ದೇಹದಲ್ಲಿ
ಜೀವ ಇರುವಾಗ, ಆತ್ಮ ಇರುವಾಗ ಯಾವ ಜ್ಞಾನ ಪಡೆದರೂ ಆ ಬೀಜರೂಪದ ಅವಿದ್ಯೆ ಇರುತ್ತದೆ ಅಂತ. ಶಂಕರರು ಇದಕ್ಕೆ ಬಹಳ ವಿರುದ್ಧವಾಗಿ ಜೀವನ್ಮುಕ್ತಿಯನ್ನ ತುಂಬಾ ಉಗ್ರೋಗ್ರವಾಗಿ ಪ್ರತಿಪಾದನೆ ಮಾಡಿದವರಾದರೂ ಶಂಕರರ ಅನುಯಾಯಿಗಳ ಕಡೆಗೆ ಅದಲ್ಲ ಅನ್ನುವಂತೆ ಮಾಡ್ಕೊಂಡು ಬಿಟ್ಟಿದ್ದಾರೆ. ಎಲ್ಲಿವರೆಗೂ ಅಂದರೆ ಎರಡು ನ್ಯಾಯಗಳ ಯುಕ್ತಿ ಈ ಉಂಟು. ನ್ಯಾಯ ಅಂದರೆ ಅನಾಲಜಿ. ಒಂದು ಕುಲಾಲ ಚಕ್ರ ಭ್ರಮಣ ನ್ಯಾಯ, ಮತ್ತೊಂದು ದಗ್ಧಪಟ ನ್ಯಾಯ ಅಂತ. ಇವರು ಕುಲಾಲ ಚಕ್ರ ಭ್ರಮಣ ನ್ಯಾಯವನ್ನು ಉಳಿಸಿಕೊಂಡು ಬಿಟ್ರು ಶಂಕರೋತ್ತರ ವಾದಿಗಳು. ಅದಕ್ಕೆ ವಾಚಸ್ಪತಿ ಮಿಶ್ರರೇ ಬಹಳ ಮಟ್ಟಿಗೆ ಕಾರಣರಾದರು. ಅದರಿಂದಲೇ ವಾಚಸ್ಪತಿ ಮಿಶ್ರರಿಗೆ ಅದ್ವೈತ ವೇದಾಂತಿಗಳ ಇನ್ನರ್ ಸರ್ಕಲ್ಸ್ ಅಲ್ಲಿ ಒಂದು ವ್ಯಂಗ್ಯವಾದ ಚುಟಿಕೆ ಇಡೋದುಂಟು, ಚುಚ್ಚುಮಾತು ಉಂಟು. ವಾಚಸ್ಪತಿರ್ ಮಂಡನ ಪೃಷ್ಠಸೇವಿ ಅಂತ. ಮಂಡನ ಮಿಶ್ರ ಅವರು ಅದ್ವೈತವಾದಿಯೇ. ಅದ್ವೈತಗಳಲ್ಲಿ ಬೇಕಾದಷ್ಟು ಅದ್ವೈತಗಳಿದ್ವು. ಆದರೆ ವಾಚಸ್ಪತಿ ಮಿಶ್ರರ ಒಂದು ಅಭಿಪ್ರಾಯಗಳು ಹೆಚ್ಚಾಗಿ ಮಂಡನ ಮಿಶ್ರರ ಅಭಿಪ್ರಾಯಗಳಿಗೆ ಸಹಕಾರಿಯಾಗುತ್ತವೆ. ಶಂಕರರು ಯಾವ ಮಂಡನ ಮಿಶ್ರನ ವಾದದಲ್ಲಿ ಸೋಲಿಸಿದ್ರು ಅನ್ನುವ ಕಟ್ಟು ಕಥೆ ಏನು ಬರುತ್ತೆ, ಆ ಮಂಡನ ಮಿಶ್ರರು ಬ್ರಹ್ಮಸಿದ್ಧಿ ಅಂತ ಒಂದು ಬ್ರಹ್ಮಸೂತ್ರಗಳ ವ್ಯಾಖ್ಯಾನ ರೂಪವಾದ ಗ್ರಂಥ ಬರೆದಿದ್ದಾರೆ. ಆ ಒಂದು ಬ್ರಹ್ಮಸಿದ್ಧಿ ಗ್ರಂಥದಲ್ಲಿ ವಿದೇಹ ಮುಕ್ತಿಯೇ ಹೊರತು ಸದೇಹ ಮುಕ್ತಿಯನ್ನು ಪ್ರತಿಪಾದಿಸಿಲ್ಲ. ಕರ್ಮ ಮತ್ತು ಬ್ರಹ್ಮವನ್ನು ಸೇರಿಸಬೇಕು ಅಂತ. ಹಾಗೆಯೇ ಅದು ನಮಗೂ ಆಗುವಂಥದ್ದು ಹೌದು. ಈ ದೇಹ ಇದ್ದಮೇಲೆ ಮುಕ್ತಿ ಹೇಗಾಗುತ್ತೆ ಅಂತ ಹೇಳ್ಬಿಟ್ಟು ಶ್ರೀವೈಷ್ಣವ ಪರಂಪರೆಯಲ್ಲಿ ನೀವು ನೋಡಿರಬಹುದು, ಶಶಿಖಾ ಯಜ್ಞೋಪವೀತವಾದಂಥದ್ದು ಸನ್ಯಾಸ ಅಂತ. ಸನ್ಯಾಸ ಎಲ್ಲ ಥರವೂ ಹೇಳಿದೆ, ಅರೆ ಅದೇ ಕಡೆಯ ಸನ್ಯಾಸ ಅಂತ. ಹಂಸ ಪರಮಹಂಸದಲ್ಲಿ ಹಂಸದವರೆಗೂ ಶಶಿಖಾ ಯಜ್ಞೋಪವೀತ, ಪರಮಹಂಸಕ್ಕೆ ಇಲ್ಲ ಅಂತ ಹೇಳುವುದುಂಟು. ಅಂದರೆ ಕರ್ಮದ ಲೇಷ ಇಟ್ಟುಕೊಂಡೇ ಹೋಗುವಂಥದ್ದು ವಿದೇಹ ಮುಕ್ತಿಗಳ ಎಲ್ಲದರದು ಲಕ್ಷಣ. ಆದರೆ ಶಂಕರರು ಪ್ರಧಾನವಾಗಿ ವಿದೇಹ ಮುಕ್ತಿಗಿಂತ ಅದನ್ನು ಗೌಣ ಮುಕ್ತಿ, ಇನ್ಸಿಗ್ನಿಫಿಕೆಂಟ್ ಮುಕ್ತಿ ಎಂದು ಸದೇಹ ಮುಕ್ತಿಯನ್ನೇ ಪ್ರಧಾನ ಅಂತ ಹೇಳಿದ್ರು. ಅರ್ವಾಚೀನರಲ್ಲಿ ಇದನ್ನು ಅತ್ಯದ್ಭುತವಾಗಿ ಪ್ರತಿಪಾದಿಸಿರುವವರು ಅಂದರೆ ಅವರು ಪ್ರೊಫೆಸರ್ ಎಂ ಹಿರಿಯಣ್ಣನವರು. ಅದಾದ ಮೇಲೆ ಪ್ರೊಫೆಸರ್ ರಾಮಚಂದ್ರ ಅವರು ಜೀವನ್ಮುಕ್ತಿ ಅದ್ವೈತ ಅಂತ ಒಂದು ತುಂಬ ಸೊಗಸಾದ ಪುಸ್ತಕ ಬರೆದಿದ್ದಾರೆ. ಮೊದಲಿಗೆ ಜಗತ್ತಿಗೆ ಜೀವನ್ಮುಕ್ತಿಯ ಪ್ರಾಮುಖ್ಯವನ್ನು ಇಂಗ್ಲಿಷ್ನಲ್ಲಿ ತೋರಿಸಿಕೊಟ್ಟಂಥವರು ಪ್ರೊಫೆಸರ್ ಎಂ ಹಿರಿಯಣ್ಣನವರು. ಈ ಮಧ್ಯದಲ್ಲಿ ತುಂಬಾ ದೊಡ್ಡ ಕೆಲಸ ಮಾಡಿದವರು ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳವರು, ಮತ್ತೆ ಅವರುಗಳಿಗೆ ಗುರು ಸಮಾನರಾಗಿದ್ದಂಥ ಕೆ ಎ ಕೃಷ್ಣಸ್ವಾಮಿ ಅಯ್ಯರವರುಗಳು. ಇಲ್ಲಿ ಏನಾಗಿದೆ, ಆ ಕರ್ಮಕಾಂಡದ ವಾಸನೆ, ಫಾರ್ಮ್ನ ವಾಸನೆ, ರಿಚುವಲ್ನ ವಾಸನೆ ಶರೀರ ಇರುವವರೆಗೂ ಬಿಡುವಂಥದ್ದಲ್ಲ ಅಂತ, ಅದನ್ನು ಉಳಿಸಿಕೊಂಡು ಹೋಗಬೇಕು ಅಂತ ಕಡೆಗೇನು ಮಾಡಿದೆ, ಇದನ್ನು ಒಪ್ಪಿಕೊಳ್ಳುವಂತೆ ಮಾಡಿದೆ. ನಂಟು ಗಂಟು ಉಳಿಲಿ, ದೇಹ ಇರೋವರೆಗೂ ಅಜ್ಞಾನ ಹೋಗೋದಿಲ್ಲ ಅಂತ. ಆದರೆ ವಸ್ತುತಃ ಏನು, ಕುಂಬಾರ ಚಕ್ರ ತಿರುಗುತ್ತಾ ಇದ್ದರೆ ಮಣ್ಣಿನ ಮಡಿಕೆ ಆಗುತ್ತದೆ. ಆ ಮಡಿಕೆಯನ್ನು ಆಕಾರಕ್ಕೆ ತಂದು ತೆಗೆದಿಟ್ಟ ಮೇಲೂ ಚಕ್ರ ಸ್ವಲ್ಪ ತಿರುಗುತ್ತಾ ಇರುತ್ತಲ್ಲ, ಹಾಗೆ ಅಜ್ಞಾನ ಅನ್ನುವಂತಹ ಮಡಿಕೆ ನಿರ್ಮಾಣವಾಗಿ ಹೊರಗೆ ಬಂದ ಮೇಲೂ ಕೂಡ ಪ್ರಾರಬ್ಧ ಅನ್ನುವ ಕರ್ಮ ಚಕ್ರವನ್ನು ತಿರುಗಿಸ್ತಾ ಇರೋದ್ರಿಂದ ಆ ದೇಹ ಅನ್ನುವ ಚಕ್ರಕ್ಕೆ ಭ್ರಮಣ ಅನ್ನೋದು ಇರುತ್ತೆ ಅಂತ ಅನ್ನುವುದು ಅದರ ತಾತ್ಪರ್ಯ. ಆದರೆ ಇದು ಹಾಗಲ್ಲ. ದಗ್ಧಪಟ ನ್ಯಾಯ, ಒಂದು ಬಟ್ಟೆ ಬೆಂಕಿ ಬಿದ್ದು ಬೂದಿಯಾಗಿದೆ, ಯಾರೋ ಬೂದಿನ ಮುಟ್ಟಿಲ್ಲ, ಆ ಬೂದಿ ಬಟ್ಟೆಯ ಆಕಾರದಲ್ಲೇ ಬಿದ್ದಿದೆ, ನೋಡೋದಕ್ಕೆ ಬಟ್ಟೆ ಅನ್ಸುತ್ತೆ ಬಿಳಿ ಬಟ್ಟೆ ಅಂತ, ಅರೆ ಮುಟ್ಟಿದ್ರೆ ಅದು ಬೂದಿಯಾಗಿರುತ್ತೆ, ಇದು ದಗ್ಧಪಟ ನ್ಯಾಯ ಅಂತ. ರಮಣ ಮಹರ್ಷಿಗಳು ಬಹಳ ಚೆನ್ನಾಗಿ ಇದನ್ನ ಹೇಳ್ತಾರೆ. ಪ್ರಾರಬ್ಧ ಅನ್ನೋದು ಸವಿಯೋದಿಲ್ಲ, ಪ್ರಾರಬ್ಧ ಇರುತ್ತೆ ಅನ್ನೋದು ಇದೇ ಕಾರಣಕ್ಕೇನೆ. ಸಂಚಿತ ಆಗಾಮಿ ಪ್ರಾರಬ್ಧ ಅನ್ನುವ ಕರ್ಮತ್ರಯದಲ್ಲಿ ಪ್ರಾರಬ್ಧ ಕೊನೆಯವರೆಗೂ ಉಳಿಯುತ್ತೆ ಅಂತ. ಇದಕ್ಕೆ ಉಪನಿಷತ್ತಲ್ಲಿ ಆಧಾರ ಸಿಗೋಲ್ಲ. ಆಚಾರ್ಯರ ಭಾಷೆಗಳಲ್ಲಿ ನಿಸ್ಸಂದಿಗ್ಧವಾಗಿ ನೋಡಿದ್ರೆ ನಮಗೆ ಸಿಗೋದಿಲ್ಲ. ಯಾಕೆ ಅಂತಂದರೆ ಜೀವನ್ಮುಕ್ತಿ ಸಾಧಿತವೇ ಆಗೋದಿಲ್ಲ. ಅದಕ್ಕೋಸ್ಕರವಾಗಿ ಇಹೈವ ಪರಿಮುಚ್ಯತೆ ವೇದದ ಮಾತು, ವಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯಾ ಕ್ಷೀಯಂತೆ ಚಾಸ್ಯ ಕರ್ಮಾಣಿ ಅಂತ ಬಹುವಚನದಲ್ಲಿ ಕರ್ಮ ಇದೆ. ಸಂಸ್ಕೃತದಲ್ಲಿ ಮೂರು ಇದ್ದೊರ್ತು ಬಹುವಚನವಾಗೋಲ್ಲ. ಕರ್ಮ ಮೂರು ಸೇರದೊರ್ತು ಅವು ಮೂರು ಕೂಡ ಕ್ಷೀಯಂತೆ ಕ್ಷಯವಾಗದೆ ತಸ್ಮಿನ್ ದೃಷ್ಟೇ ಪರಾವರೆ ಅದಾಗುವಂಥದ್ದು, ಅದು ಜೀವನ್ ಮುಕ್ತಿಯಲ್ಲೇ ಬರುವಂತಹದ್ದು ಅಂತ ಗೊತ್ತಾಗುತ್ತದೆ. ಮತ್ತು ಕರ್ಮ ಯಾರಿಗೆ, ನೋಡುವವನಿಗಷ್ಟೇ. ಆ ಜೀವನ್ಮುಕ್ತನ ಶರೀರವನ್ನ ನೋಡಿ ಇವನು ಯಾತಕ್ಕಿದ್ದಾನೆ ಅಂತ ಈತ ಪ್ರಶ್ನೆ ಕೇಳಬೇಕೆ ಹೊರತು ಆತನಿಗೇನೂ ಇಲ್ಲ. ಹಿಸ್ ಬಾಡಿ ಇಸ್ ದೇರ್ ಬಟ್ ಇಟ್ ವಿಲ್ ನಾಟ್ ಬಾದರ್ ಹಿಮ್, ಹಿಸ್ ಮೈಂಡ್ ವಿಲ್ ಬಿ ದೇರ್ ಬಟ್ ಇಟ್ ವಿಲ್ ನಾಟ್ ಬಾದರ್ ಹಿಮ್. ನಾನು ಕಾಲೇಜ್ ಓದಿ ಮುಗಿಸಿದ ಮೇಲೆ ಕಾಲೇಜ್ ಏನು ಬಾಂಬ್ ಬಿದ್ದು ಪುಡಿ ಪುಡಿ ಆಗೋದಿಲ್ಲ, ಆದರೆ ಕಾಲೇಜ್ ನನ್ನನ್ನು ಬಾದರ್ ಮಾಡೋಲ್ಲ, ನಾನು ಕಾಲೇಜ್ ಬಾದರ್ ಮಾಡೋದಿಲ್ಲ, ಅದು ಮುಕ್ತಿ.
ಅಂದರೆ ನನಗೇನಾದರೂ ಇದ್ದರೆ ಅಸಂಗವಾದಂತಹ ಆತ್ಮೀಯತೆ ಇರುತ್ತೆ. ಒಂದು ಅಲಮ್ನಿ ಅಂತ ಆಗಿ ಆ ಅಸೋಸಿಯೇಷನ್ಗೂ ಮೆಂಬರ್ ಆಗದೆ ಹೋಗಿ ಕಾಲೇಜಿನ ಒಡತು ಕೆಡಕಗಳಲ್ಲಿ ಭಾಗವಹಿಸಬಹುದು. ಆ ಕಾಲೇಜಿನಲ್ಲಿ ಯಾರು ಫೇಲ್ ಆದರೆ ನನ್ನ ರಿಸಲ್ಟ್ ಏನೂ ಖೋತಾ ಬರೋದಿಲ್ಲ. ಆ ಕಾಲೇಜ್ಗೆ ಇದ್ದಕ್ಕಿದ್ದಂಗೆ ಬೂಸ್ಟ್ ಆದ ರಿಸಲ್ಟ್ ನನಗೇನು ಮಾರ್ಕ್ಸ್ ಕಾರ್ಡಲ್ಲಿ ಇದ್ದಕ್ಕಿದ್ದಂಗೆ ಜಾಸ್ತಿ ಆಗೋದಿಲ್ಲ. ಜೀವನ್ ಮುಕ್ತ ಅನ್ನುವುದು ಈ ಅರ್ಥದಲ್ಲಿ ಅಂದರೆ ದೇಹ ಅನ್ನುವ ಸಂಘಾತ ಸಂಸ್ಥೆ ಇದ್ದೇ ಇರುತ್ತೆ, ಅದರ ಜೊತೆ ಇವನಿಗೆ ಸಂಬಂಧ ಇರೋದಿಲ್ಲ ಅಷ್ಟೇನೆ. ಮಿಕ್ಕವರಿಗೆ ಮಾತ್ರ ಇವನು ಆ ಕಾಲೇಜಿನ ಅಲಮ್ನಸ್ ಅಂತ, ಆ ಕಾಲೇಜಿನ ಹಳೆಯ ವಿದ್ಯಾರ್ಥಿ ಅಂತ ಅನ್ನುವಾಗ ಆ ಹಳೆಯ ಅಂತ ಅನ್ನೋದು ಮರ್ತೋಗಿ ವಿದ್ಯಾರ್ಥಿ ಅನ್ನೋದು ಕಾಣಿಸ್ತಲೇ ಇರುತ್ತೆ. ಇದು ಜೀವನ್ ಮುಕ್ತಿಯ ಒಂದು ಸೂಕ್ಷ್ಮತೆ. ಶಂಕರರು ಸ್ಪಷ್ಟವಾಗಿ ಹೇಳ್ತಾರೆ ಜೀವನ್ ಮುಕ್ತಿಯೇ ಪ್ರಧಾನವಾದದ್ದು ಅಂತ. ಮತ್ತು ಜೀವನ್ ಮುಕ್ತಿ ಇಲ್ಲದಿದ್ದರೆ ನಿಮ್ಮ ವೇದಾಂತಕ್ಕೆ ಯಾವ ಪ್ರಮಾಣವೂ ಉಳಿಯೋದಿಲ್ಲ, ಅದು ಒಂದು ನಂಬಿಕೆಯಾಗಿ ಉಳಿಯುತ್ತೆ ಅಷ್ಟೇನೆ. ಇಟ್ ಇಸ್ ಆಸ್ ಗುಡ್ ಆಸ್ ಆರ್ ಆಸ್ ಬ್ಯಾಡ್ ಆಸ್ ಹೆವನ್ ಹೆಲ್ ಅಲ್ಲಾ ಜೆಹೋವಾ ರಾಮ ಕೃಷ್ಣ ಶಿವ ಏನು ಬೇಕಾದ್ರೂ ಕರ್ಕೊಳ್ಳಿ, ಅದನ್ನು ಅಲ್ಲ ಅಂತ ಬೇರೆಯವರು ಹೇಳಿದ್ರೆ ಯಾರು ಏನು ಆಕ್ಷೇಪ ಮಾಡೋಕ್ಕಾಗೋದಿಲ್ಲ. ನಂಬಿಕೆಯ ವಲಯ ಹೋಗಿ ಅನುಭವದ ವಲಯ ಬೇಕು ಅಂದರೆ ಜೀವನ್ ಮುಕ್ತಿ ಬೇಕು. ಅದಕ್ಕೆ ಬುದ್ಧ ಬಹಳ ಎಂಫ್ಯಾಟಿಕ್ ಆಗಿ ಹೇಳ್ಬಿಡ್ತಾನೆ, ಆ ಮಾತುಗಳು ತುಂಬಾ ಚೆನ್ನಾಗಿದೆ ಅವನ ಬುದ್ಧನ ಆ ಮಾತು ಇಲ್ಲಿ ಗಮನಿಸಬೇಕು, ಅದನ್ನ ನಾವು ಅಲ್ಲಿಯೇ ನೋಡಬೇಕು. ಬುದ್ಧ ಚರಿತ್ರದಲ್ಲಿಯೇನೆ ಆ ಅರಾಡ ದರ್ಶನ ಅನ್ನುವಂಥ ಸರ್ಗದಲ್ಲಿಯೇನೆ ನಾವು ಕಾಣಬಹುದು. ಆ ಕೆಲವು ಮಾತುಗಳನ್ನು ನಾನು ನಿಮ್ಮ ಮುಂದೆ ನಿವೇದಿಸಬೇಕು ಅಂತ ಇಷ್ಟಪಡ್ತೀನಿ. ವಿಕಾರ ಪ್ರಕೃತಿಭ್ಯೋ ಹಿ ಕ್ಷೇತ್ರಜ್ಞಂ ಮುಕ್ತಮಪ್ಯಹಂ ಮನ್ಯೇ ಪ್ರಸವಧರ್ಮಾಣಂ ಬೀಜಧರ್ಮಾಣಮೇವಚ ವಿಶುದ್ಧೋ ಯದ್ಯಪಿ ಹ್ಯಾತ್ಮ ನಿರ್ಮುಕ್ತ ಇತಿ ಕಲ್ಪ್ಯತೆ ಭೂಯ ಪ್ರತ್ಯಯ ಸದ್ಭಾವಾದ ಅಮುಕ್ತಸ್ಸ ಭವಿಷ್ಯತಿ. ಇದು ಬುದ್ಧನಿಗಿರುವಂಥ ತೊಡಕು. ಹೀಗಾಗ್ಬಿಟ್ರೆ ಬಂಧನವೇ ಅನ್ನೋದು ಶಾಶ್ವತವಾಗಿ ಹೋಗ್ಬಿಡುತ್ತಲ್ಲ, ಅದಕ್ಕೆ ನಾವು ಏನ್ ಮಾಡಬಹುದು, ತುಂಬಾ ಕಷ್ಟವಾಗುತ್ತೆ. ಅದರಿಂದಲೇ ನಾನು ನನ್ನ ತೀರ್ಮಾನವನ್ನು ಹೇಳ್ತೀನಿ. ಅಹಂಕಾರ ಪರಿತ್ಯಾಗೋ ಎಷ್ಟೈಷ ಪರಿಕಲ್ಪ್ಯತೆ ಸತ್ಯಾತ್ಮನಿ ಪರಿತ್ಯಾಗೋ ನಾಹಂಕಾರಸ್ಯ ವಿದ್ಯತೆ ಸಾಂಖ್ಯಾದಿ ಭಿ ಅಮುಕ್ತಶ್ಚ ನಿರ್ಗುಣೋ ನ ಭವತ್ಯಯಂ ತಸ್ಮಾದಸತಿ ನೈರ್ಗುಣ್ಯೇ ನಾಸ್ಯ ಮೋಕ್ಷೋಭಿಧೀಯತೆ. ನೈರ್ಗುಣ್ಯ ಬರದೆ ಜೀವನ್ ಮುಕ್ತಿ ಬರೋದಿಲ್ಲ. ನೀನು ಪ್ರಾರಬ್ಧ ಲೇಷ ಮತ್ತೊಂದು ಮಗದೊಂದು ಅಂತಂದ್ರೆ ನಿರ್ಗುಣತ್ವ ಇಲ್ಲ, ಯಾವುದೋ ಒಂದು ಗುಣ ಆರೋಪವಾಗಿದೆ ಅಂತ, ಆಗ ಜೀವನ್ ಮುಕ್ತಿ ಇಲ್ಲ. ಜೀವನ್ ಮುಕ್ತಿ ಇಲ್ಲದೆ ಸತ್ತ ಮೇಲೆ ಮುಕ್ತಿ ಅಂತ ನೀನು ಹೇಳದಿದ್ರೆ ಇದಕ್ಕೆ ನನ್ನ ಗ್ಯಾರಂಟಿ ಏನು? ನಾನು ಸತ್ತೆ ಆದರೂ ಮುಕ್ತಿ ಸಿಗಲಿಲ್ಲ ಅಂತ ಯಾರ ಮೇಲೆ ದಾವಾ ಹೂಡೋಣ? ಯಾವ ಗುರುಗಳ ಮೇಲೆ ಡಿಗ್ರಿ ಕೇಸು ಎಲ್ಲ ಹಾಕೋಣ? ಇದು ಸಾಧ್ಯವೇ ಇಲ್ಲ. ನಿಜ ಹೇಳ್ತೀನಿ, ತುಂಬಾ ಜನ ವೇದಾಂತ ಅಂತ ಹೇಳುವಂಥವರು ಇದನ್ನೇ ಇಟ್ಟುಕೊಂಡು ವಂಚನೆ ಮಾಡ್ತಾ ಇದ್ದಾರೆ. ಸತ್ತ ಮೇಲೆ ಯಾರೂ ಕೇಳೋದಿಲ್ಲ, ಡೆಡ್ ನೆವರ್ ನೆರೇಟ್ ಎನಿ ಟೇಲ್ಸ್ ಅಂತ ಇದೆಯಲ್ಲ,